ದೇವರಮೌಕ್ತಿಕಂ ಕರತಲೆ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರನವನೀರದಾಭಾತ್ ಪೀತಾಂಬರಾಧರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ನಿನ್ನೆಯ ಪಾಠದಲ್ಲಿ ಒಂದು ನಾಲ್ಕಾರು ಶ್ಲೋಕಗಳು ಬಿಟ್ಟು ಹೋಗಿವೆ, ಅದು ಮತ್ತೊಂದು ಸಲ ಹೇಳ್ತೆ. ಕೃಷ್ಣ ಏವಂ ಭಗವತಿ ಮನೋವಾಗ್ ದೃಷ್ಟಿವೃತ್ತಿಭಿಃ ಆತ್ಮನ್ಯಾತ್ಮಾನಮಾವೇಶ್ಯ ಸ್ವಂತಶ್ವಾಸ ಉಪಾರಮತ್. ಭೀಷ್ಮ ತನ್ನ ಶರೀರವನ್ನು ಬಿಟ್ಟು ಹೋಗುವಾಗ ತನ್ನ ಇಂದ್ರಿಯ ವಾಕ್ ಅಂದರೆ ಇಂದ್ರಿಯ ಅಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸುಗಳಲ್ಲಿರುವ ಅದನ್ನು ಮನಸ್ಸನ್ನು ಪೂರ್ತಿಯಾಗಿ ಶರೀರದಿಂದ ಬಿಡಿಸಿ ತನ್ನ ಆತ್ಮನಲ್ಲೇ ಸೇರಿಸಿ ಬಿಟ್ಟು ಹೋದ. ಸಂಪದ್ಯಮಾನಮಾಜ್ಞಾಯ ಭೀಷ್ಮಂ ಬ್ರಹ್ಮಣಿ ನಿಷ್ಕಲೆ. ಅದು ಮಾತಾಡ್ತಾ ಇರುವ ಭೀಷ್ಮ ಸ್ವಲ್ಪ ಹೊತ್ತಿಗೆ ಶಾಂತವಾಗಿಬಿಟ್ಟ, ಅಂದರೆ ಮಾತು ಏನು ಕೇಳಿಸ್ತಾ ಇಲ್ಲ, ಎಲ್ಲ ನಿಂತು ಹೋಯಿತು. ಅದು ಪ್ರಾಣ ಬಿಟ್ಟಾಗ ನಮ್ಮ ಎದುರಾಗೇ ಮಾತಾಡ್ತಾ ಇದ್ದ ವಕ್ತ. ಸುತ್ತಿರುವ ಋಷಿಗಳು, ಪಾಂಡವರು, ಮಿಕ್ಕ ಜನರು, ಶ್ರೀಕೃಷ್ಣ, ವೇದವ್ಯಾಸ ಎಲ್ಲರೂ ಅವರ ಮೇಲೆಯೇ ದೃಷ್ಟಿಯಿಟ್ಟು ಕೇಳುತ್ತಾ ಇದ್ದಾರೆ. ಅಂಥವನು ಎಲ್ಲರ ದೃಷ್ಟಿಯೆಲ್ಲ ಒಬ್ಬನ ಮೇಲೇ ಇದೆ. ಆ ಭೀಷ್ಮನೇ ಮೌನವಾಗಿ ಬಿಟ್ಟಾಗ, ಮೌನ ಅಂದರೆ ಸಾಮಾನ್ಯ ಮೌನ ಅಲ್ಲ, ಅಲ್ಲಿ ವ್ಯಕ್ತಿ ಇಲ್ಲ, ಅದು ಹೇಗಿರುತ್ತದೆ, ಆಶ್ಚರ್ಯವಾಗ್ತದೆ ನೋಡಿದ್ದೀರಾ. ಕರೆಂಟ್ ಇರುತ್ತಾ ಅಕಸ್ಮಾತ್ತಾಗಿ ಅದು ಹೋದರೆ ಹೇಗೆ ಎಲ್ಲ ಕತ್ತಲೆ ಆಗುತ್ತದ. ಹಾಗೆ ಪ್ರಾಣವಿದ್ದು ಮಾತಾಡುತ್ತಾ ಇರುವ ಮನುಷ್ಯ ಅಕಸ್ಮಾತ್ತಾಗಿ ಶವ ಆಗಿಬಿಡ್ತಾನೆ ಅಷ್ಟೇ, ಅಲ್ಲಿಲ್ಲ. ನಾವು ಹೇಳಿದ್ದು ಅವರು ಕೇಳಲ್ಲ, ಅವ್ರು ಮತ್ತೇನು ಮಾತಾಡಲ್ಲ. ಅಲ್ಲಿ ಏನೋ ಅದೇ ಬೆಳಕು ಇದ್ದು ಅಕಸ್ಮಾತ್ತಾಗಿ ಕರೆಂಟ್ ಹೋದರೆ ಹೇಗಿರುತ್ತದೆ, ಹಾಗೆ ಆಗ್ತದೆ. ಕೇವಲ ಬಲ್ಬ್ ಇದೆ, ಕರೆಂಟ್ ಇಲ್ಲ, ಹಾಗಾಗ್ತದೆ. ಹಾಗೆ ಆಯಿತು. ಸಂಪದ್ಯಮಾನಮಾಜ್ಞಾಯ ಭೀಷ್ಮಂ ಬ್ರಹ್ಮಣಿ ನಿಷ್ಕಲೆ ಸರ್ವೇ ಬಭೂವಿಸ್ತೇ ತೂಷ್ಣೀಂ. ಎಲ್ಲರೂ ಸೈಲೆಂಟ್ ಆಗಿಬಿಟ್ಟರು. ಸೈಲೆಂಟ್ ಅಂದರೆ ಒಂದು ಬಗೆಯಾದ ಆಶ್ಚರ್ಯದ, ಅದು ಹೇಗೆ ಇದೆ ಸೈಲೆನ್ಸ್ ಅಂದರೆ, ವಯಾಂಸೀವ ದಿನಾತ್ಯಯ, ಸಂಧ್ಯೆ ಕಾಲ. ಈ ಏನು ಹೇಳ್ತಾರೆ ವಯಾಂಸಿ ಅಂದರೆ ಕಾಗೆಗಳು. ಕಾಗೆಗಳು ಎಲ್ಲ ಕಡೆ ಓಡಾಡ್ತಾ ಇರ್ತವೆ, ಕಾವು 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 ಎಂದು ಹೇಳುತ್ತಾ ಇರುತ್ತೆ. ಒಂದು ಸಂಧ್ಯೆ ಕಾಲ ಆಗಿ ಸೂರ್ಯಾಸ್ತಮಯವಾಗಿ ಸ್ವಲ್ಪನೂ ಆಗಲೂ ಇನ್ನೂ ಶಬ್ದ ಇರುತ್ತದೆ. ಪೂರ್ತಿ ಕತ್ತಲೆ ಆದರೆ ಯಾವ ಪ್ರಾಣಿ ಯಾವ ಪಕ್ಷಿ ಶಬ್ದ ಕೇಳಿಸಲ್ಲ, ಎಲ್ಲ ನಿಶ್ಶಬ್ದವಾಗಿ ಬಿಡ್ತದೆ ನೋಡಿ. ಹಾಗೆ ಆಯಿತು ಎಂದು ಹೇಳ್ತಾ ಇದ್ದೆ. ಈ ಕಾಲದಲ್ಲಿ ಅರ್ಥವಾಗಲ್ಲ, ಯಾಕಂದರೆ ಕರೆಂಟ್ ಬಂದ ನಂತರ ಹೋಲ್ ಬ್ರಹ್ಮಾಂಡವೇ ಬದಲಾಯಿಸಿಬಿಟ್ಟಿತು. ಪೂರ್ವಕಾಲದಲ್ಲಿ ಪ್ರಕೃತಿಗೆ ಹತ್ತಿರ ಜೀವಿಸ್ತಿದ್ದರು. ಸೂರ್ಯಾಸ್ತಮಯವಾದ ನಂತರ ಕತ್ತಲೆ ಆಯಿತು, ನಕ್ಷತ್ರಗಳು ಕಂಡು ಬರ್ತಾ ಇವೆ ಅಂದರೆ ಯಾವ ಪಕ್ಷಿಗಳ ಶಬ್ದ ಕೇಳಿಸಲ್ಲ. ಆದರೆ ಈ ಕಾಲದಲ್ಲಿ ಅದು ಇಲ್ಲದಿದ್ದರೂ ನಮ್ಮ ಮೋಟಾರ್ಗಳು ನಾವೇ ಬೇಕಾದಷ್ಟಿದ್ದೀವಿ, ಅಲ್ಲದೆ ನಮ್ಮ ಶಬ್ದನೇ ಹೆಚ್ಚಾಗ್ತದೆ. ಆದರೆ ಆ ನಿಶ್ಶಬ್ದತೆ ಹೇಗಿದೆ ಎಂಬುದು, ಹೊರಗಿನ ನಿಶ್ಶಬ್ದತೆ ಆಂತರಿಕ ಭೀಷ್ಮನು ಬಿಟ್ಟು ಹೋಗುವುದನ್ನು ಹೋಲಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ. ವಯಾಂಸೀವ ದಿನಾತ್ಯಯ ತತ್ರ ದುಂಧುವಯೋ ನೇದುಹು. ಮಹನೀಯರ ಪ್ರಾಣ ಬಿಟ್ಟರೆ ಜನರು ಲೌಕಿಕರ ಹಾಗೆ ಬೇಜಾರು ಮಾಡಿಕೊಳ್ಳಲ್ಲ. ಏಕೆ, ಅವರೇನೋ ದುರ್ಗತಿಯನ್ನು ಏನೋ ಯಾವುದೋ ಲೋಕಕ್ಕೆ ಹೋಗ್ತಾ ಇಲ್ಲ, ನರಕಕ್ಕೋ ಯಮರಾಜನಿಗೋ ಹತ್ತಿರ, ಬ್ರಹ್ಮಸ್ವರೂಪರೇ ಆಗ್ತಾ ಇದ್ದಾರೆ. ಆದ್ದರಿಂದ ಮಹನೀಯರ ಪ್ರಾಣ ಬಿಡುವುದು ಅದು ಕೆಟ್ಟದು, ದುಃಖ ಪಡತಕ್ಕದ್ದೇನಲ್ಲ. ಏಕೆಂದರೆ ಈ ಶರೀರ ಬಿಟ್ಟು ಎಲ್ಲಿಗೆ ಹೋಗ್ತಾರೆ, ಎಲ್ಲರಲ್ಲೇ ಇಲ್ಲೇ ಸೇರಿಬಿಡ್ತಾರೆ. ಒಂದೇ ಕಡೆ ಪರಿಮಿತವಾಗಿರುವ ವ್ಯಕ್ತಿ ಎಲ್ಲ ರೂಪದಲ್ಲಿ, ಎಲ್ಲ ನಾಮದಲ್ಲಿ, ಎಲ್ಲರಲ್ಲಿ ಸೇರಿಕೊಂಡು ಅನಂತವಾಗಿ ಸರ್ವವ್ಯಾಪಕನಾಗಿ ನಿಂತಿರುತ್ತಾನೆ. ಆದ್ದರಿಂದ ಪ್ರಾಣ ಹೋಗುವುದು ಒಳ್ಳೆಯದೇ ಹೊರತು ಕೆಟ್ಟದೇನಲ್ಲ, ಇನ್ನು ಆನಂದಕರವಾಗಿದ್ದು ಎಲ್ಲ ಕಡೆ ಇಲ್ಲೇ ಇರ್ತಾನೆ. ಆದ್ದರಿಂದ ತತ್ರ ದುಂದುಭಯೋ ನೇದುಹು,
ಭೀಷ್ಮ ಪ್ರಾಣ ಬಿಟ್ಟಾಗ ದುಂದುಬಿಗಳು ದೇವದುಂದುಬಿಗಳು ದೇವತರು ಋಷಿಗಳು ಮೇಲೆ ಇರುವವರೆಲ್ಲ ದುಂದುಬಿ ಅಂದರೆ ತಮ್ಮ ಏನು ಹೇಳ್ತಾರೆ ಶಬ್ದ ಧ್ವನಿ ಸಂಗೀತ ವಾದ್ಯಾದಿಗಳು ದುಂದುಬಯೋ ನೇದರು ದೇವ ಮಾನವವಾದಿತಾ ಶಶಂಸು ಸಾಧವೋ ರಾಜ್ಞಾಂ ಮೇಲೆ ಮೇಲಿನ ದೇವತರು ಬಾರಿಸ್ತಾ ಇದ್ದಾರೆ ಭೂಲೋಕದಲ್ಲಿರುವ ಮನುಷ್ಯರು ಆನಂದದಿಂದ ಏಕೆ ಅದೊಂದು ದಿವ್ಯಕ್ಷಣ ಮಹನೀಯರ ಶರೀರ ಬಿಡುವುದು ಅದು ದಿವ್ಯಾನುಭವವೇ ಹೊರತು ಎಲ್ಲರೂ ಬೇಜಾರು ಮಾಡತಕ್ಕದ್ದಲ್ಲ ಅದಕ್ಕಾಗಿ ಇದನ್ನು ನೆನಪಿಟ್ಕೊಂಡರೆ ಯಾರೂ ಬೇಜಾರು ಮಾಡತಕ್ಕದ್ದಲ್ಲ ಪ್ರಾಣ ಹೋಗುವುದೇನು ಅಷ್ಟು ಕೆಟ್ಟದೇನಲ್ಲ ಮನುಷ್ಯ ಹುಟ್ಟಿದರೆ ಯಾರಾದರೂ ಒಂದು ಚಿಕ್ಕ ಮಗು ಹುಟ್ಟಿದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ ಇದು ಏಕೆ ಮಾಡಿಕೊಳ್ಳಲ್ಲ ಅದು ಹಾಗೆ ಹೇಗೆ ಶರೀರ ಒಂದು ರೂಪದಲ್ಲಿರುವವನು ಇನ್ನೊಂದು ರೂಪ ಕಂಡು ಬರ್ತಾ ಇದ್ದಾನೆ ಅಷ್ಟೇ ಏನು ವ್ಯತ್ಯಾಸವೇನಾಗಲ್ಲ ಜೀವನೇನು ಹೊಸದಾಗಿ ಹುಟ್ಟುವುದಲ್ಲ ಇದ್ದನ್ನು ಸತ್ತು ಹೋಗುವುದಲ್ಲ ಹಾಗೇ ಇರುತ್ತಾನೆ ನಿತ್ಯ ಸಿದ್ಧವಾಗಿ ಆತ್ಮಸ್ವರೂಪ ನಿತ್ಯವಾಗೇ ಇರುತ್ತೆ ಹಾಗೆಯೇ ಪ್ರಾಣ ಬಿಡುವಾಗಲು ನಮಗೆ ಮಾತಾಡಲ್ಲ ಅಷ್ಟೇ ಸರ್ವವ್ಯಾಪಕನಾಗಿ ಇಲ್ಲೇ ಇರುತ್ತಾನೆ ಅಥವಾ ಸಾಮಾನ್ಯ ಜೀವರು ಹೋದರೂ ಬೇರೆ ಲೋಕಕ್ಕೆ ಹೋಗ್ತಾರೆ ಎಲ್ಲೋ ಒಂದು ಕಡೆ ಇದ್ದೇ ಇದ್ದಾನೆ ಯಾರೂ ಪೂರ್ತಿಯಾಗಿ ನಾಶವಾಗುವುದಿಲ್ಲ ಯಾರಿಗೂ ನಾಶ ಎಂಬುದೇ ಇಲ್ಲ ಆದರೂ ನಮ್ಮ ಜನರು ಶ್ರಾದ್ದ ಕರ್ಮಕ್ಕೆ ಹೆಚ್ಚಿನ ಬೆಲೆ ಏಕೆ ಕೊಟ್ಟರೆ ಗೊತ್ತಾದಂಥ ಆಶ್ಚರ್ಯ ಕರ್ಮಕಾಂಡದಲ್ಲಿ ಗೃಹಸ್ಥರು ಲೌಕಿಕರಿಗೆ ಶ್ರಾದ್ದವೇ ಪ್ರಧಾನ ಅತ್ಯಂತ ಪ್ರಧಾನ ಎಲ್ಲ ಕರ್ಮಗಳಿಗಿಂತ ಶ್ರಾದ್ದ ಪ್ರಧಾನ ಪಿತೃದೇವತೆಗಳಿಗೆ ಏಕೆಂದರೆ ಸಾಮಾನ್ಯರಿಗೆ ಜೀವ ಅಂದರೆ ದೇಹವನ್ನು ಬಿಟ್ಟು ಇರುತ್ತಾನೆ ಎನ್ನುವುದು ಜನರಿಗೆ ಗೊತ್ತಾಗಬೇಕು ಸಾಮಾನ್ಯರು ತಮ್ಮ ಜೀವನವನ್ನು ದೇಹದ ಮಟ್ಟಕ್ಕೆ ಸೀಮಿತವಾಗಿ ಈ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ ಆಧುನಿಕ ವಿದ್ಯೆ ಇದೇ ಹೇಳ್ತಾ ಇದೆ ಮನುಷ್ಯ ಅಂದರೆ ಜೀವನ ಅಷ್ಟೇ ಈ ಶರೀರ ಜೀವನವೇ ಜೀವನ ಶರೀರ ದಾಟಿದರೆ ಜೀವನೇ ಇಲ್ಲ ಜೀವ ಇಲ್ಲ ಬದುಕು ಇಲ್ಲ ಏನಿಲ್ಲ ಅರ್ಥವೇ ಇಲ್ಲ ಅದಕ್ಕಾಗಿ ಎಲ್ಲರೂ ನಾಸ್ತಿಕರಾಗಿ ಬಿಡ್ತಾ ಇದೆ ಆಧುನಿಕ ವಿದ್ಯೆಯೆಲ್ಲ ನಾಸ್ತಿಕ ವಿದ್ಯೆನೇ ನಾಸ್ತಿಕ ವಿದ್ಯೆ ಅಂದರೆ ಕೆಟ್ಟವರು ಎಂದ ಅರ್ಥ ಅಲ್ಲ ಪರಿಮಿತ ಬುದ್ಧಿ ಅತ್ಯಂತ ಸಂಕುಚಿತ ಬುದ್ಧಿ ಆಗ್ತಾ ಇದೆ ಸಂಕುಚಿತ ಬುದ್ಧಿಗೆ ಜೀವನದ ವ್ಯಾಪಕ ಪರಿಧಿ ಅರ್ಥವಾಗಲ್ಲ ಜೀವ ಆತ್ಮನ ಜೀವಾತ್ಮನ ಜೀವನ ಈ ಜನ್ಮಕ್ಕಿಂತ ಹಿಂದೆ ಇದೆ ಜನ್ಮ ನಂತರ ಇದೆ ಆದ್ದರಿಂದ ನಾವು ಮಾಡುತ್ತಿರುವ ಕೆಲಸಗಳು ಅನುಭವಗಳಿಗೆ ಹಿಂದಿನ ಸಂಬಂಧ ಇದೆ ಮುಂದಿನ ಸಂಬಂಧ ಇದೆ ಇಷ್ಟು ಜೀವನ 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 ಇಷ್ಟು ವ್ಯಾಪಕವಾಗಿರುವಾಗ ನಾವು ಒಂದೇ ತುಂಡಾಗಿಟ್ಕೊಂಡು ನೋಡಿದರೆ ಅವರ ಜೀವನದಲ್ಲಿ ಆಗುವ ಎಷ್ಟೋ ಘಟನೆಗಳಿಗೆ ಅರ್ಥವೇ ಆಗುತ್ತದೆ ಮನುಷ್ಯ ಚಪ್ಪಲ್ ಹಾಕ್ಕೊಂಡು ಕೈಯಲ್ಲಿ ಏನು ಅದೇನು ಹೇಳ್ತೀವಿ ಛತ್ರಿ ಇಟ್ಕೊಂಡು ಅಲ್ಲಿ ನಿಂತಿದ್ದರೆ ಗೊತ್ತಾಗ್ತದೆ ಅಲ್ಲವೇ ಅವರು ಎಲ್ಲಿಂದಲೋ ಬರ್ತಾ ಇದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಛತ್ರಿ ಇಟ್ಕೊಂಡ್ರೆ ಅಂದರೆ ಮಳೆ ಆಗೋದಲ್ಲಿಯೂ ಹೋಗ್ತಾ ಇದ್ದಾರೆ ಎಲ್ಲೋ ಹೋಗಬೇಕು ಗೊತ್ತಾಗಲ್ಲವ ಅದು ಎಲ್ಲಿ ಹೋಗ್ತಾರೋ ಅದು ಗೊತ್ತಿಲ್ಲ ಇನ್ನೊಂದು ಕಡೆ ಹೋಗುವುದಿಲ್ಲವೇ ಇಲ್ಲ ಆದರೂ ಚಪ್ಪಲು ಹಾಕ್ಕೊಂಡು ಕೈಯಲ್ಲಿ ಛತ್ರಿ ಇಟ್ಕೊಂಡ್ರೆ ಅದಕ್ಕೆ ಏನು ಅರ್ಥ ಮಾಡ್ತೀರಿ ನೀವು ಎಲ್ಲಿಯಾದರೂ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗೋದೇ ಇಲ್ಲ ಹೋಗುವ ಪ್ರಸಕ್ತೇ ಇಲ್ಲ ಮತ್ತು ಆಗ ಕೈಯಲ್ಲಿ ಛತ್ರಿಗೆ ಕಾಲಿಗೆ ಚಪ್ಪಲಿಗೆ ಏನು ಅರ್ಥ ಮಾಡ್ತೀರಿ ಏನು ಅರ್ಥ ಮಾಡ್ತೀರಿ ಮನುಷ್ಯನ ಜೀವನದಲ್ಲಿ ಕೆಲವು ಘಟನೆಗಳು ಕೆಲವು ಅನುಭವಗಳಿಗೆ ಮುಂದಿನ ಜನ್ಮ ಮುಂದಿನ ಲೋಕಗಳಿದ್ದರೆ ಈಗ ಮಾಡುತ್ತಿರುವ ಕೆಲಸಗಳಿಗೆ ಅಲ್ಲಿ ಫಲ ಇರುತ್ತದೆ ಈಗ ನಾವು ಕೆಲವು ಸುಖ ದುಃಖ ಬಡತನ ಇನ್ನೊಂದು ಸಂಪತ್ತು ಏನೇನೋ ಬಗೆ ಬಗೆ ಅನುಭವಗಳನ್ನು ಅನುಭವಿಸ್ತಾ ಇದ್ದೀವಿ ಕೆಲವು ನಾವು ಈ ಜನ್ಮದಲ್ಲಿ ಮಾಡಿರುವ ಕೆಟ್ಟ ಕೆಲಸ ಏನು ಕಂಡು ಬರ್ತಾ ಇಲ್ಲ ಒಳ್ಳೆಯ ಕೆಲಸವೂ ಕಂಡು ಬರ್ತಾ ಇಲ್ಲ ಆದರೂ ಕೆಲವು ಸುಖ ದುಃಖ ಅನುಕೂಲತಾ ಪ್ರತಿಕೂಲತಾ ಕಂಡು ಬರ್ತವೆ ಇವುಗಳಿಗೆ ಕಾರಣ ಏನು ಹೇಳಬೇಕು ಈಗಿನ ಜೀವನಕ್ಕಿಂತ ಇನ್ನೂ ಒಂದು ಹಿಂದಿನ ಜೀವನ ಇತ್ತು ಎಂದು ಒಪ್ಪಿಕೊಂಡರೆ ಈಗಿನ ಘಟನೆಗಳಿಗೆ ಹೊಂದುತ್ತದೆ ಇದರ ಹೊಂದಾಣಿಕೆ ಆಗಲ್ಲ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಕೆಲವು ಪರಿಸ್ಥಿತಿಗಳು ನೋಡಿದರೆ ಈ ಜನ್ಮ ಈ ಮರಣ ಮಧ್ಯದಲ್ಲಿ ಇಷ್ಟೇ ಜೀವನ ಎಂದು ಇಟ್ಕೊಂಡರೆ ಎಷ್ಟೋ ಘಟನೆಗಳಿಗೆ ಅರ್ಥವೇ ಆಗಲ್ಲ ಇದೇಕಾಯಿತು ಅದೇಕಾಯಿತು ಅದಕ್ಕಾಗಿ ಇದೇ ಇಟ್ಕೊಂಡು ಈ ಹಂತದಲ್ಲೇ ಎಲ್ಲರ ಸಮಾನ ನೋಡು ಎಲ್ಲರಿಗೂ ನೋಡು ಏನು ತೊಂದರೆ ಕೊಟ್ಟರು ಇಲ್ಲೇ ಅವರಿಗೆ ಹಿಂಸೆ ಮಾಡು ಇನ್ನೇನೋ ಮಾಡು ಇಷ್ಟರಲ್ಲೇ ನೋಡ್ತಾ ಇದ್ದ ಪರಿಮಿತ ದೃಷ್ಟಿಯ ಇಟ್ಟುಕೊಂಡು ಅವರು ಮಾಡಿರುವ ಕೆಲಸಗಳು ಅನುಭವಗಳಿಗೆ ಎಲ್ಲಕ್ಕೆ ಹೊಂದಿಸುವ ಪ್ರಯತ್ನ ಮಾಡಿದರೆ ಹೊಂದುತ್ತಾ ಇಲ್ಲ ಎಷ್ಟೋ ವಿಷಯಗಳು ಹೊಂದುತ್ತಾ ಇಲ್ಲ ಆದರೆ ಇದೇ ನಾಸ್ತಿಕತ ಅಂದರೆ ಏನು ದೃಷ್ಟಿ ಪರಿಮಿತ ಇಟ್ಟುಕೊಂಡರೆ ಹೊಂದಾಣಿಕೆ ಆಗುತ್ತಾ ಇಲ್ಲ ಆದರೂ ಆಗ್ರಹದಿಂದ ಈ ಜನ್ಮದಲ್ಲೇ ಎಲ್ಲ ಆಗಬೇಕು ಎಂದು ಹೊಂದಿಸ್ತಾ ಇದ್ದರೆ ಏನೇನೋ ಆಸೆಗಳಿವೆ ನಮಗೆ ಈ ಜನ್ಮದಲ್ಲಿ ಕೆಲವು ತೀರಲಿಲ್ಲ ಪೂರೈಸಲಿಲ್ಲ ಕೆಲವು ಆಸೆಗಳು ಅವಾಗ ಏನು ಮಾಡ್ತೀವಿ ಈ ಏನೋ ಪ್ರಯತ್ನ ಮಾಡ್ತೀವಿ ಆಗದಿದ್ದರೆ ಮುಂದಿನ ಜನ್ಮ ಆದರೂ ಸಿಗ್ತದೆ ಅಂದ್ಕೊಂಡು ನಾವು ಬಿಡ್ತೀವಿ ಅಲ್ಲವೇ ಈಗ ಏನೋ ಪುಣ್ಯ ಮಾಡು ಒಳ್ಳೆಯ ಕೆಲಸ ಮಾಡು ಇದರ ಫಲ ಮುಂದಿನ ಜನ್ಮದಲ್ಲಿ ಸಿಗ್ತದೆ ಅಂತ ಅಲ್ಲ ಎಲ್ಲ ಈ ಜನ್ಮದಲ್ಲಿ ಆಗಬೇಕು ಅಂದರೆ ಏನಾಗುತ್ತದೆ
ಏನಾಗ್ತದೆ ಯೋಚನೆ ಮಾಡಿ, ಗೊತ್ತಾಗ್ತಾ ಇದೆಲ್ಲ ಸುತ್ತು. ಪರೀಕ್ಷೆ ಫೇಲಾಗಿದ್ದೆ, ಎಂಟ್ರೆನ್ಸ್ನಲ್ಲಿ ಪಾಸ್ ಆಗಲಿಲ್ಲ, ಆತ್ಮಹತ್ಯೆ ಮಾಡ್ಕೋ, ಅದು ಅವರೇನು ಮಾಡಿದ್ದ, ಇನ್ನು ನಾಲ್ಕು ಜನರನ್ನು ಸಾಯಿಸಿಬಿಡು, ಏಕೆ ಎಲ್ಲ ಈ ಜನ್ಮದಲ್ಲೇ ಆಗಬೇಕು, ಆಗಲ್ಲ ಅಂದರೆ ಇದು ಮತ್ತೆ ಅರ್ಥವೇ ಇಲ್ಲ, ಆಗುತ್ತಾ ಇಲ್ಲ. ಅಂದರೆ ಒಂದು ಒಂದು ಅತಿಯಾದ ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ತನ್ನನ್ನೇ ಸಾಯಿಸಿಕೊಳ್ಳುವುದು, ಇನ್ನೊಬ್ಬರನ್ನು ಸಾಯಿಸಿ, ಎರಡರಲ್ಲಿ ಯಾವುದೋ ಒಂದು ಮಾಡು, ಎರಡು ಕಟ್ಟದೆ, ಎರಡು ಪಾಪನೆ ಇದೇ ಮಾಡ್ತಾ ಇದ್ದಾರಲ್ಲ. ಹೆಚ್ಚಿನ ಪೂರ್ವಕಾಲದಲ್ಲಿ ಇಷ್ಟು ಮಾಡುತ್ತಿದ್ದಾರೆ, ಏನೋ ಅಷ್ಟು ತೀವ್ರ ದುಃಖ ಇದ್ದರೆ ಏನೋ ಮಾಡುತ್ತಿದ್ದರೆ ಹೊರತು, ಸಾಮಾನ್ಯವಾಗೇನು ಸುಮ್ಮ ಸುಮ್ಮನೆ ಸಾಯಿಸುವುದು, ತಮ್ಮನ್ನೇ ಆಗೋದು ಇನ್ನೊಬ್ಬರ ಹಾಗೆ ಮಾಡುತ್ತಿರಲಿಲ್ಲ. ಏಕೆ ಅಂದರೆ ದೃಷ್ಟಿ ಪರಿಮಿತ, ಎಲ್ಲ ಈ ಜನ್ಮದಲ್ಲೇ ಆಗಬೇಕು, ಆಗಲ್ಲ ಅಂದರೆ ಅಯ್ಯೋ ಆಯಿತು, ಜೀವನ ಕರ್ತವ್ಯ ಇಲ್ಲ, ಬದುಕು ಕರ್ತವ್ಯ ಇಲ್ಲ, ಅಯ್ಯೋ ಅಯ್ಯೋ ಏನೋ ಆಯಿತು ಎಂದು ಘೋರ. ಪೂರ್ವಕಾಲದಲ್ಲಿ ಹೇಳ್ತಾರೆ, ಪರೀಕ್ಷೆ ಆಗದಿದ್ದರೆ ಏನು, ಎಷ್ಟೋ ಕೆಲಸಗಳಿವೆ, ಏನೆಂದು ಮಾಡ್ಕೋ ಜೀವಿಸು. ಹಿಂದಿನವರನ್ನು ಕೇಳಿದರೆ ಏನಿದೆ ಪರೀಕ್ಷಾ, ಪರೀಕ್ಷೆ ಪಾಸ್ ಆಗೋದೊಂದು ದೊಡ್ಡ ವಿಷಯನ, ಏನಿದೆ ನಮ್ಗೆ ಅನಿಸುತ್ತದೆ, ಏನಿದೆ ಅನಿಸುತ್ತೆ ಅಮ್ಮ ಅವ್ರಿಗೆ ಅದೇ ದೊಡ್ಡ ವಿಷಯ, ಈಗ ಬದುಕೇ ಇಲ್ಲ, ಮುಂದಿನದು ಏನಿಲ್ಲ, ಎಲ್ಲ ಕತ್ತಲೆ ಕತ್ತಲೆ ಹೋಗೋದೆ, ಸತ್ಯ ಸತ್ಯ ಹೋಗೋದು, ಹಾಗೆ ಆಗ್ತಾಯಿದೆ. ಇದೆಲ್ಲ ಅಮೇರಿಕಾ ಬುದ್ಧಿ ಗೊತ್ತಾ, ಅಮೇರಿಕಾ ಹೋಗಿರುವರು ನಿಮ್ಮ ಮಕ್ಕಳು, ನಿಮ್ಮ ನೆಂಟರು, ನಿಮ್ಮ ಬಂಧುಗಳು ಯಾರಾದರೂ ಇದ್ದರೆ ಅವರನ್ನು ಕೇಳಿ, ಅವರು ಹೇಳಲ್ಲ ಕಳ್ಳರೇ ಗೊತ್ತಾ. ಭಾರತೀಯರು ಅಮೆರಿಕಕ್ಕೆ ಹೋಗಿರೋರು ಮಹಾ ಕಳ್ಳರು. ಕಳ್ಳರು ಅಂದರೆ ಕೆಟ್ಟವರೆಂದು ಅರ್ಥ ಅಲ್ಲ, ಕಳ್ಳರಂದರೆ ಒಂದು ಅರ್ಥದಲ್ಲಿ ಕಳ್ಳರು, ಯಾವ ಅರ್ಥದಲ್ಲೂ ಹೇಳಲ್ಲ, ಮುಚ್ಚುತ್ತಾರೆ, ಯಾವುದೇ ಹೇಳಲ್ಲ, ಯಾವುದೇ ಹೇಳಲ್ಲ. ನಾನು ಎಷ್ಟೋ ಜನರನ್ನು ಕೇಳಿ ನೋಡಿದ್ದೀನಿ, ಅಮೆರಿಕಾದಲ್ಲಿ ಜೀವನ ಹೇಳಿ ಹೇಗಿರುತ್ತಾರೆ, ಅಮೆರಿಕಾ ಜೀವನ ಅಲ್ಲಿರುವ ದೃಷ್ಟಿ ಏನಿರುತ್ತದೆ ಅಂದರೆ ಹೇಳುವುದೇ ಅಲ್ಲ, ಅಲ್ಲಿ ರೋಡ್ ಚೆನ್ನಾಗಿರುತ್ತದೆ, ಹೀಗೆ ಯಂತ್ರಗಳು ಚೆನ್ನಾಗಿರುತ್ತದೆ, ಟಿ ವಿ ಹೀಗಿರುತ್ತದೆ, ಗ್ಯಾಸ್ ನಿಮ್ಮ ಹಾಗೆ ಸಿಲಿಂಡರ್ ತೊಗೊಂಡು ಬರಬೇಕಾಗಿಲ್ಲ, ಅಲ್ಲಿ ಪೈಪ್ ಬರುತ್ತದೆ, ಇನ್ನು ಏನೇನೋ ಇತ್ಯಾದಿಗಳ ನಿಮಗೆ ಹೆಚ್ಚು ಗೊತ್ತಿರಬಹುದು, ಹೆಚ್ಚು ಹೇಳ್ತಿರ್ಬೋದು, ಏನೇನೋ ಹೇಳ್ತಾರೆ. ಇನ್ನೂ ಏನಿದೆ ಅಲ್ಲಿರುವ ಜೀವ, ಅಲ್ಲಿರುವ ಜನರು, ಕುಟುಂಬ, ತಾಯಿ ತಂದೆ, ಮದುವೆ, ಮಕ್ಕಳವರ ಸಂಬಂಧ, ಇದು ಯಾವುದು ಮುಚ್ಚಿ ಮುಚ್ಚಿಡ್ತಾರೆ, ಯಾವುದು ಹೇಳೋದು ನಿಮ್ಗೆ ಕೇಳಿ, ನಿಮ್ಮ ನೆಂಟರಿದ್ದಾರೆ ಕೇಳಿ, ಯಾವುದು ಹೇಳೋಲ್ಲ, ಎಲ್ಲ ಮುಚ್ಚಿಡ್ತಾರೆ, ಎಲ್ಲ ಅಲ್ಲೊಂದು ಸ್ವರ್ಗ ಅಂದಂತೆ ನಮಗೆ ಹೇಳ್ಕೊಡ್ತಾರೆ. ಏಕೆ ಅದೇ ಕಳ್ಳ ಅಂತ ನಾನು ಹೇಳಿದ್ದಿದೆ. ಕಳ್ಳ ಅಂದರೆ ಕೆಟ್ಟವರಂದು ಅರ್ಥ ಅಲ್ಲ, ಏನು ಬುದ್ಧಿ ಇದೆ ಅವರಿಗೆ ನಾಚಿಕೆ ಹೇಳಬಾರದು, ಮುಚ್ಚಿಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ನಮ್ಮ ಜೀವನ ಹೇಗಿದೆಯೋ, ಅವರ ಜೀವನ ಹೇಗಿದೆ, ಅವರಿಗೆಲ್ಲ ಈ ಜನ್ಮದಲ್ಲೇ ಆಗಬೇಕು, ಒಂದೇ ಜನ್ಮ ಆಗಲ್ಲ ಅಂದರೆ ಏನು ಮಾಡ್ತಾರೆ, ವಯಸ್ಸು ಬರ್ತಾ ಬರ್ತಾ 40-50 ಹೆದರ್ಕೊಳ್ತಾ ಇರುತ್ತಾರೆ, 50 ಆದರೆ ಸಾಕು, ಹೆದರ್ಕೊಂಡು ಬಿಡ್ತಾರೆ, 50 ಬೇಕೆ 40 ಸಾಕು. ಏಕೆಂದರೆ ಜೀವನ ಏನಾಗ್ತಾ ಇದೆ, ಮುಂದಿನ ಜನ್ಮ ಯೋಚನೆ ಇಲ್ಲ, ಎಲ್ಲ ಇದೆ ಜೀವನ, ಮುಂದಿನ ಕಂಡು ಬರ್ತಾ ಕತ್ತಲೆ ಕತ್ತಲೆ ಡೆಡ್ ಎಂಡ್ ಇರುತ್ತೆ ನೋಡಿ, ರೋಡ್ಗೆ ಡೆಡ್ ಎಂಡ್ ಹಾಗೆ, ಮುಂದೆ ಡೆಡ್ ಎಂಡ್ ಆಗಿ ಏನಾಗ್ತದೆ, ಇನ್ನೂ ಭಯಂಕರ, ವಯಸ್ಸು ಬರ್ತಾ ಇದ್ದರೆ ಭಯಂಕರ, ಈಗ 60 ಹುಚ್ಚಾಗಿಬಿಡ್ತಾರೆ, ಏನು ತೋರಿಸಲ್ಲ, ಏನು ಮಾಡೋಕ್ಕೆ. ಈ ಕಾಲದಲ್ಲಿ ಅದೇ ಆಗ್ತಾ ಇದೆ, ಭಾರತ ದೇಶಕ್ಕೆ ಬರ್ತಾ ಇದೆ, ಎಲ್ಲರೂ ಅದೇ ಒಂದೇ ಜನ್ಮ, ವಯಸ್ಸು ಬಂದರೆ ಏನಾಗುತ್ತೆ, ನಮ್ಮ ಜನರಿಗೆ ಯಾವ ವಯಸ್ಸಾದರೂ ನಿಶ್ಚಿಂತವಾಗಿರ್ತಾರೆ, ಏಕೆ ಇದು ಹೋಗ್ತದೆ ಇನ್ನೊಂದು ಜನ್ಮ ಬರುತ್ತದೆ ಏನಾಗಲ್ಲ, ಏನು ಚಿಂತೆ ಇಲ್ಲ ನಮಗೆ, ಚಿಂತನೆ ಇಲ್ಲ. ಏಕೆಂದರೆ ನಾವು ಜೀವನ ಮುಗಿಯುತ್ತದೆ ಎಂದು ನೋಡಲ್ಲ, ಈಗ ನಡೀತಾ ನಡೀತಾ ಇನ್ನೊಂದು ಬರುತ್ತದೆ, ನಮಗೆ ಡೆಡ್ ಎಂಡ್ ಇಲ್ಲ, ನಮಗೆ ಟರ್ನಿಂಗ್ ಪಾಯಿಂಟ್ ಇರುತ್ತದೆ. ಇಲ್ಲಿಂದ ನೀವು ಸ್ಕೂಟರ್ ಮೇಲೇನೋ ಕಾರ್ ಮೇಲೆ ಹೋಗ್ತಾ ಇದ್ದರೆ ಅಲ್ಲೇನೋ ಮನೆ ಕಂಡು ಬರ್ತದೆ, ಅಯ್ಯೋ ಇಲ್ಲಿ ರೋಡ್ ಇದೆಯಾ ಅಂದರೆ ಬೇಜಾರ್ ಮಾಡ್ಕೊಳ್ಳಬೇಡ, ಈ ದೊಡ್ಡ ರೋಡ್ ಇದೆ, ಅಲ್ಲಿ ಟರ್ನಿಂಗ್ ಇರ್ಬೋದು, ಅಲ್ಲಿ ಹೋದಾಗ ಕಂಡು ಬರ್ತದೆ, ಇಲ್ಲಿ ಟರ್ನಿಂಗ್ ಆಗಿ ಹೋಗ್ಬಿಡ್ತದೆ. ಆದರೆ ಅಮೆರಿಕಕ್ಕೆಲ್ಲ ಡೆಡ್ ಎಂಡೇ, ಅಲ್ಲಿ ಹೋದರೆ ಮತ್ತೆ ಈ ಸೈಡ್ ಮನೆ, ಆ ಸೈಡ್ ಮನೆ, ಈ ಸೈಡ್ ಮನೆ, ಅಷ್ಟೇ, ರೋಡ್ ಮುಗಿಯಿತು, ಮುಂದೆ ಹೋಗೋಕ್ಕಾಗಲ್ಲ. ನಮಗೆ ಹೊಸ ಟರ್ನಿಂಗ್ ಅಷ್ಟೇ, ಮರಣ ಅಂದರೆ ಡೆಡ್ ಎಂಡ್ ಅಲ್ಲ, ಟರ್ನಿಂಗ್, ಇನ್ನೊಂದು ರೋಡ್, ಮತ್ತೆ ಇನ್ನೊಂದು ರೋಡ್, ಮತ್ತೆ ಇನ್ನೊಂದು ರೋಡ್, ಜೀವನ ಅನಾದಿ ಅನಂತ ಜೀವ, ಹಾ ಎಷ್ಟು ನಿಶ್ಚಿಂತ ನಿರ್ಭಯ. ಅದಕ್ಕಾಗಿ ನಮ್ಮ ಜನರು ಇಷ್ಟು ಸೇಡು, ಇಷ್ಟು ದ್ವೇಷ, ಇಷ್ಟು ಕೋಪ ಏನಿಟ್ಕೊಳ್ಳಲ್ಲ, ಜೀವನದಲ್ಲಿ ಎಷ್ಟೋ ನಡೆಯುತ್ತವೆ, ನಾವು ಮಾಡಿರುವ ಒಳ್ಳೆಯ ಕೆಲಸ ಎಲ್ಲಿ ಹೋಗಲ್ಲ, ನಾವು ಮಾಡಿರುವ ಪುಣ್ಯ ಈಗ ಸಿಗದಿದ್ದರೆ ನಂತರ ಇಲ್ಲದ ನಂತರ, ಯಾವಾಗಾದರೂ ಮಾಡಿದ್ದೆಲ್ಲ ಬಡ್ಡಿ ಸಹ ಭಗವಂತನ ಕೊಡ್ತಾರೆ, ನಮಗೆ ನಿಶ್ಚಿಂತ. ಭಾರತೀಯರಿಗೆ ಏನು ಚಿಂತೆ, ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡಿ ಸಹಿಸಿಕೊಳ್ಳಿ, ಕಷ್ಟವನ್ನು ಸಹಿಸಿಕೊಳ್ಳುವುದು, ಅಪಮಾನಗಳನ್ನು ಸಹಿಸಿಕೊಳ್ಳುವುದು, ಏನೇ ಆಗಲಿ, ನಮಗೇನು ಹಣ ಆಗಲಿ, ಯಾವುದೇ ಅಧಿಕಾರವಾಗಲಿ, ಈಗ ಸಿಗಲ್ಲ ಅಂದರೆ ನೀವು ಮಾಡಿರುವ ಪುಣ್ಯ ಎಲ್ಲಿಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಮತ್ತೆ ಯಾವಾಗಲೂ ಒಂದು ದಿವಸ ಅವಶ್ಯವಾಗಿ ನಮಗೆ ಬಂದೇ ಬಿಡ್ತದೆ. ಏಕೆ ಚಿಂತ, ಮುಂದಿನ ಜೀವನ ಹೀಗೆ, ಈ ಜೀವನ ಹಾಗೆ ಮುಂದಿನ ಜೀವನ ಇರುತ್ತದೆ ಅಷ್ಟೇ, ಅನೇಕ ಜನ್ಮಗಳು ಬರುತ್ತವೆ, ನಿಶ್ಚಿಂತವಾಗಿದ್ದಾರೆ ನಮ್ಮ ಜನ. ಅವರಿಗೆ ಒಂದು ಚಿಕ್ಕ ವಿಷಯ ಕಲ್ಕೊಂಡ್ರೆ ಸಾಕು, ಎಷ್ಟು ಗಲಾಟೆ ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಏನೋ ಭಯಂಕರ. ಇತ್ತೀಚೆಗೆ ಸ್ವಲ್ಪ ಒಂದು ಚೂರು ಅಮೆರಿಕಾದಲ್ಲಿಯೇ ವಿಶ್ವಾಸ ಮಾಡುವುದು ಶುರುವಾಯಿತು, ಇನ್ನೊಂದು ಜನ್ಮ ಇದೆ, ಈ ಒಂದು ಜನ್ಮನೇ ಅಲ್ಲ, ಪುನರ್ಜನ್ಮ ವಿಶ್ವಾಸ ಮಾಡುವುದು ಕೆಲವರು ಶುರು ಮಾಡಿದರು. ಅಷ್ಟರ ಹೊತ್ತಿಗೆ ಭಾರತ ದೇಶವನ್ನು ಸರ್ವನಾಶನ ಮಾಡಬೇಕೆಂದು ಎಲ್ಲ ವಿದ್ಯೆಗಳು, ಟಿ ವಿಗಳು ಎಲ್ಲದೇ ತುಂಬಿ 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 ಇಡ್ತಾ ಇದ್ದಾರೆ. ನೀವು ಶಾಲೆಗೆ ಹೋಗಿ ಒಂದು ಮಾತಾದರೂ ಹೇಳ್ತಾರೆ, ಮನುಷ್ಯನಿಗೆ ಈ ಜನ್ಮದಿಂದಲೇ ಮುಗಿಯಲ್ಲ,
ಹಿಂದೆ ಇತ್ತು ಮತ್ತೆ ಮುಂದೆ ಇರುತ್ತದೆ ಇದು ಹೇಳಲ್ಲ. ಹೇಳುವಾಗ ಏನೇಳಿ ಹೇಳ್ತಾರೆ, ಹಿಂದೂಗಳು ಹೀಗೆ ವಿಶ್ವಾಸ ಮಾಡ್ತಾರಂತೆ ಅಂತೆ ಅಂತ. ಯಾರು ಇನ್ನೊಬ್ಬರ, ನಾವಲ್ಲವ, ನಾವು ಹಿಂದೂಗಳಲ್ಲವ. ನಿಮ್ಮ ಟೀಚರ್ ಹೀಗೆ ಹೇಳ್ತಾನ, ನಿಮ್ಮ ಟೀಚರನ್ನು ಕೇಳಿ. ಹೌದು, ಹಿಂದೂಗಳು ಹೀಗೆ ವಿಶ್ವಾಸ ಅಂದ್ರೇನು, ಇದು ಬ್ರಿಟಿಷರು ಮಾತಾಡುವ ಹಾಗಿರುತ್ತದೆ ಅಲ್ಲ. ಹಿಂದೂಗಳು ಹೀಗೆ ವಿಶ್ವಾಸ ಮಾಡ್ತಾರಂತೆ, ಇನ್ನೊಂದು ಜನ್ಮ ಇರುತ್ತದಂತೆ. ಬ್ರಿಟಿಷರು ನಮ್ಮ ಜೊತೆಗೆ ಮಾತಾಡುವಾಗ ಹೇಗಿರುತ್ತದೋ ಹಾಗೆ ನಿಮ್ಮ ಟೀಚರ್ ನಮಗೆ ಹೇಳ್ತಾ ಇದ್ದಾರೆ. ಇದು ಏನು ಬುದ್ಧಿಯಪ್ಪ ಮರ, ಅದೇ ಶಾಲೆಯಲ್ಲಿ ಹಾಗೆ ಹೇಳಬೇಕಂದ್ರೆ ಇಂದ್ರ ಮೋ ಸರ್ಕಾರ ನಮ್ಮದು ಸೆಕ್ಯುಲರ್ ಸರ್ಕಾರ. ಸೆಕ್ಯುಲರ್ ಅಂದರೆ ಎಷ್ಟು ಸಂಕುಚಿತ ಭಾವ ಇದ್ದರೆ ಅಷ್ಟು ದೊಡ್ಡವರು ಮಹನೀಯರಾಗ್ತಾರೆ ಅಲ್ಲವೇ. ಅದೊಂದು ಮೂರ್ಖ ಬುದ್ಧಿ. ಮೂರ್ಖ ಬುದ್ಧಿ ದೊಡ್ಡವರಿಗೆ ಹಿಡಿದು ಬಿಟ್ಟರೆ ದೇಶಗತಿ ಹೀಗೆ ಆಗ್ತದೆ. ದೊಡ್ಡವರು ಎಂದುಕೊಳ್ಳುವವರು ಪುಸ್ತಕ ದೊಡ್ಡದು ಓದ್ತಾರೆ ಹೊರತು ಬುದ್ಧಿ ಮಾತ್ರ ಅಲ್ಪ. ಪುಸ್ತಕಗಳು 10 ಓದ್ತಾರೆ. ಈ ಕಾಲದ ಪುಸ್ತಕಗಳು, ಪೂರ್ವಕಾಲದಲ್ಲಿ ಒಂದೇ ಪುಸ್ತಕ ಓದಿದ್ದರೂ ಸಾಕು, ಒಂದೋ ಎರಡೋ. ಧರ್ಮಶಾಸ್ತ್ರ ಅದು ಜೀವನದ ನಿತ್ಯ ಸತ್ಯಗಳನ್ನು ಹೇಳ್ತದೆ ಅಲ್ಲವೇ. ಜೀವನದ ನಿತ್ಯ ಸತ್ಯಗಳನ್ನು ಹೇಳುವಂಥ ಒಂದು ಶಾಸ್ತ್ರ ಓದಿದರೆ ಜೀವನದ ದೃಷ್ಟಿ ಬದಲಾಯಿಸ್ತದೆ, ಜೀವನ ಬಗ್ಗೆ ಒಂದು ವ್ಯಾಪಕ ದೃಷ್ಟಿ ಬರುತ್ತೆ. ಈ ಕಾಲದಲ್ಲಿ ಇಷ್ಟಿಷ್ಟು ಪುಸ್ತಕ ಓದ್ತಾರೆ, ಎಲ್ಲ ಸಂಕುಚಿತ ದೃಷ್ಟಿ, ನಾನು ನನ್ನದು ನನ್ನದು ನಿನ್ನದು ಈ ಬುದ್ಧಿಯಲ್ಲೇ ಇರ್ತಾರೆ. ನಾನು ನೀನು ಅಭಿಮಾನ ಬುದ್ಧಿಯಲ್ಲೇ. ಅದೇ 10 ಪುಸ್ತಕ ಓದಲಿ 100 ಪುಸ್ತಕ ಓದಲಿ, ಬುದ್ಧಿ ಮಾತ್ರ ಇಷ್ಟೇ ಇರುತ್ತೆ, ವ್ಯಾಪಕವಾಗುವುದೇ ಅಲ್ಲ. ಅದಕ್ಕಾಗಿ ಹಳ್ಳಿ ಜನರು, ವಿದ್ಯೆ ಗೊತ್ತಿಲ್ಲದವರಿಗಾದರೂ ಬುದ್ಧಿ ದೂರವಾಗಿರುತ್ತದೆ. ಏಕೆ? ಪುನರ್ಜನ್ಮ, ಹಿಂದಿನ ಜನ್ಮ, ಕರ್ಮ, ಇದು ಈ ದೃಷ್ಟಿ, ಈ ಕರ್ಮ, ಪುನರ್ಜನ್ಮ, ಈಶ್ವರ, ಸೃಷ್ಟಿ, ಈ ದೃಷ್ಟಿ ಇದ್ದರೆ ಅವರ ದೃಷ್ಟಿ ವ್ಯಾಪಕವಾಗಿದೆ. ಅವರಿಗೆ ಓದುವಕ್ಕೆ ಬರೆಯುವಕ್ಕೆ ಬರದೇ ಇರಬಹುದು, ಈ ಕಾಲದ ಹಾಗೆ ಇಂಗ್ಲೀಷ್ ಮೀಡಿಯಂ ಮಾತಾಡದೇ ಇರಬಹುದು, ಆದರೆ ಅವರ ದೃಷ್ಟಿ ವ್ಯಾಪಕವಾಗಿದೆ. ಇವರ ದೃಷ್ಟಿ ಮಾತ್ರ ಹೆಚ್ಚೆಚ್ಚು ಓದುತ್ತಾರೆ, ದಪ್ಪ ದಪ್ಪ ಡಿಗ್ರಿಗಳು ಬರುತ್ತವೆ, ಆದರೆ ಬುದ್ಧಿ ಮಾತ್ರ ಇಷ್ಟೇ, ನಾನು ನನ್ನದು ನೀನು ಈ ಬುದ್ಧಿಯಲ್ಲೇ ನಿಂತು ಬಿಡ್ತಾರೆ. ಅವರಿಗೆ ಆ ವಿದ್ಯೆ ಹೆಚ್ಚು, ವಿದ್ಯಾವಂತರು ಹೆಚ್ಚಾದರೂ ಅಂದರೆ ಅದಕ್ಕೆ ಲಕ್ಷಣ ಏನೋ ಗೊತ್ತಾ? ಮೊದಲು ಭಾರತ ದೇಶ ಭಾರತೀಯ ಸಂಸ್ಕೃತಿಯನ್ನು ಬಯ್ಯುವುದು ಅಲ್ಲ. ಭಾರತ ದೇಶ ಭಾರತೀಯ ಸಂಸ್ಕೃತಿ, ನಮ್ಮ ಶಾಸ್ತ್ರಗಳು, ನಮ್ಮ ಋಷಿಗಳು, ಮಹನೀಯರನ್ನು ಕಡೆಗಣಿಸು. ಆವಾಗ ಪ್ರೋಗ್ರೆಸಿವ್ ಆಗುತ್ತಾನೆ, ಡೆವಲಪ್ಮೆಂಟ್ ಆಗುತ್ತಾನೆ, ಮಹಾಮೇಧಾವಿ ಆಗುತ್ತಾನೆ, ಇಂಟರ್ನ್ಯಾಷನಲ್ ಮೇಧಾವಿ ಆಗುತ್ತೆ. ಭಾರತ ದೇಶದ ಬುದ್ಧಿ, ಭಾರತೀಯರ ಬುದ್ಧಿ ಹಾಗೆ ಆಗಿಬಿಟ್ಟೆ ಅಲ್ಲ. ಮೈ ಮೇಲೆ ಏನೂ ಒಂದು ಚಿಹ್ನವಿಲ್ಲ. ನಮ್ಮ ಹಿಂದೂ ಪ್ರಾಚೀನ ಜನರು ನಮ್ಮ ಪಂಚೆ ಉಟ್ಕೊಳ್ಳೋದಾಗಲಿ, ನಮ್ಮ ತಿಲಕ ಹಚ್ಕೊಳ್ಳೋದು ಯಾವುದೇ ಇರಲ್ಲ, ಮೈಯಲ್ಲಿ ಎಲ್ಲ ಒಂದು ಇಂಗ್ಲೆಂಡಿನಿಂದ ಬಂದಿರುವ ಹಾಗೆ ಇರ್ತಾನೆ. ಅವರ ಮುಖ, ಅವರ ವಸ್ತ್ರ, ಅವರ ವೇಷ ನೋಡಿದರೆ ಇಂಗ್ಲೆಂಡಿನಿಂದಲೇ ಬಂದಿದ್ದಾನೆ ಅನಿಸುತ್ತದೆ. ಅವರು ಮಾತಾಡುವುದ ಹಾಗೆ ಇರ್ತದೆ, ಇಂಗ್ಲೀಷ್ ಮಾತುಗಳೇ ಹೆಚ್ಚು ಬಳಸ್ತಾನೆ. ಅವರು ಮಾತು ಮಾತ್ರ ಇಂಗ್ಲೀಷ್ಗೆ ಜಾರಿ ಹೋಗುತ್ತಾನೆ, ಅವ್ರಿಗೆ ನಮಗೆ ಭಾಷೆ, ನಮ್ಮ ಭಾಷೆ ಮಾತಾಡೋಕ್ಕೆ ಬರಲ್ಲ ಅಲ್ಲ. ಈಗ ಬಾಯಿ ತೆಗೆದರೆ ಸಾಕು, ಅವರು ಬ್ಯಾಂಕ್ ಮಾತಾಡ್ತಾನೆ, ಇಂಟರ್ನ್ಯಾಷನಲ್ ಹೇಳ್ತಾನೆ, ಇನ್ನೇನೋ ಹೇಳ್ತಾನೆ ಅಷ್ಟೇ. ಅಷ್ಟೇ ಹೊರತು ಒಂದು ಕರ್ಮ ಪುಣ್ಯ, ಯಾರಿಗಾದರೂ ಏನಾದರೂ ಸತ್ತು ಹೋದರೆ ನಾವೇನು ಹೇಳ್ತೀವಿ? ಅಯ್ಯೋ ಅವ್ರ ಆಯುಷ್ಯ ಮುಗಿದಿರಬಹುದು, ಅಯ್ಯೋ ಪಾಪ ಏನು ಪಾಪ ಆಯಿತೋ, ಅವ್ರಿಗೆ ಅನ್ಯಾಯವಾಯಿತೋ ಏನೋ. ಕೆಲವೊಮ್ಮೆ ಅಕಸ್ಮಾತ್ತಾಗಿ ಅಕಾಲ ಮೃತ್ಯುವು ಆಗುತ್ತದೆ. ಸಾಮಾನ್ಯವಾಗಿ ಅಕಸ್ಮಾತ್ತಾಗಿ ಪ್ರಾಣ ಬಿಟ್ಟಿರುವ ಜನರು, ಎಷ್ಟೋ ಜನರಿಗೆ ಆಯುಷ್ಯ ಮುಗಿಯುತ್ತದೆ. ಬಟ್ ಅಲ್ಲಿ ಯಾವುದೋ ಒಂದು ಅಪ್ಪು ತಪ್ಪಿ ಸ್ಮಾಲ್ ಪರ್ಸೆಂಟೇಜ್ ಒಂದೋ ಎರಡೋ ಅಕಾಲ ಮೃತ್ಯು ಆಗಬಹುದು. ಇದು ನಮ್ಮ ಶಾಸ್ತ್ರೀಯ ದೃಷ್ಟಿ ಅಂಥದ್ದು. ಆದರೆ ಮತ್ತೆ ಅನ್ಯಾಯವೇನಲ್ಲ, ಆ ಆಯುಷ್ಯ ಅವರು ಅನುಭವಿಸತಕ್ಕ ಅನುಭವಗಳು ಯಾವುದು ಬಿಟ್ಟು ಹೋಗಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ನಿಮ್ಮ ಸೆಲ್ಫೋನ್ನಲ್ಲಿ ಈ ನೀವು ಏನು ಹಾಕ್ತಾರೆ ಅದಕ್ಕೆ ಟಾಪ್ ಟೈಮ್ ಇದು, ಟೈಮ್ ಮುಗಿದರೆ ಮುಂದಿನ ತಿಂಗಳಿಗೆ ಹಾಕ್ತಾರಲ್ಲ, ಅದೇನೋ ಹೇಳ್ತಾರೆ ನೋಡಿ, ಹಾಂ ಕರೆನ್ಸಿ ನೀವು ಈ ತಿಂಗಳಲ್ಲೇ ಬಳಸಬೇಕಿತ್ತು, ಈ ತಿಂಗಳಲ್ಲಿ ಬಳಸಲಿಲ್ಲ, ಆವಾಗ ಏನಾಗ್ತದೆ, ಆ ಉಳಿದಿದ್ದು ಮುಂದಿನ ತಿಂಗಳಿಗೆ ಕಂಟಿನ್ಯೂ ಆಗ್ತದೆ. ಹಾಗೆ ನೀವೇನಾದರೂ ಆಯುಷ್ಯ ಇದ್ದರೆ ಸಾಮಾನ್ಯವಾಗಿ ಅಕಾಲ ಮೃತ್ಯು ಆಗಲ್ಲ, ಎಲ್ಲೋ ಒಂದೆರಡು ಕಡೆ ಆಗುತ್ತದೆ. ಹಾಗಿದ್ದರೆ ಅದು ನಿಮ್ಮ ಆಯುಷ್ಯನಲ್ಲಿ ನಿಮ್ಮ ಅನುಭವಗಳು ಯಾವುದು ಬಿಟ್ಟು ಹೋಗಲ್ಲ, ಮುಂದಿನ ಮಳಿ ಕಂಟಿನ್ಯೂ ಆಗಿ ಮುಂದಿನ ಜನ್ಮದಲ್ಲಿ ಯಾವುದೋ ರೂಪವಾಗಿ ನಿಮಗೆ ಬರುತ್ತವೆ. ಎಲ್ಲ ಇದೆಲ್ಲ ಲೆಕ್ಕ ಪರ್ಫೆಕ್ಟ್ ಆಗಿರುತ್ತದೆ, ಭಗವಂತನ ಲೆಕ್ಕ ನಮಗಿಂತ ಚೆನ್ನಾಗೇ ಇರುತ್ತದೆ, ಪರ್ಫೆಕ್ಟ್ ಆಗಿರುತ್ತದೆ, ಯಾವುದು ಎಲ್ಲಿನ ಅಪ್ಪು ತಪ್ಪೆ ಆಗಲ್ಲ, ವ್ಯವಸ್ಥೆ ಪರ್ಫೆಕ್ಟ್ ಆಗಿದೆ. ದೇವತರು ನೋಡುವ ಈ ಕರ್ಮಫಲ ಸಿದ್ಧಾಂತ, ಇದನ್ನು ನೋಡುವಂಥ ಯಮ ಇಂದ್ರಾದಿ ದೇವತರು ಎಲ್ಲರೂ ನೋಡ್ತಾ ಇರುತ್ತಾರೆ, ಪರ್ಫೆಕ್ಟಾಗೇ ನೋಡ್ತಾರೆ. ಅವರ ಮೇಲೆ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು, ಕೆಳಗಿನ ದೇವತರು, ಅವರ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಏಕೆಂದರೆ ಅವರು ಸರ್ವಜ್ಞರು, ಅವರ ದೃಷ್ಟಿ ದೂರವಾಗ್ತದೆ, ಸಂಕಲ್ಪ ಮಾತ್ರದಿಂದ ಎಲ್ಲ ಗೊತ್ತಾಗಿಬಿಡ್ತದೆ. ಇಲ್ಲಿ ಕೂತಿದ್ದರೆ ಸಾಕು, ಎಲ್ಲ ಗೊತ್ತಾಗ್ತದೆ, ಎಲ್ಲಿ ಏನಾಗ್ತಾ ಇದೆ, ತಪ್ಪು ಒಪ್ಪು ಏನು ಎಲ್ಲ ಗೊತ್ತಾಗಿಬಿಡ್ತದೆ, ಅವ್ರ ದೃಷ್ಟಿ ಅಂತ. ಅದರಿಂದ ಏನು ತೊಂದರೆ ಇಲ್ಲ.
ಆದರೆ ಆಧುನಿಕರಿಗೆ ಅದೇನು ದೃಷ್ಟಿ ಇಲ್ಲ. ಎಲ್ಲೋ ಏನೋ ಅಪಘಾತವಾಯಿತು, ಅವ್ರು ಹೇಳ್ತಾರೆ ಸರ್ಕಾರ ಹೀಗೆ ಮಾಡಿದೆ, ಇವ್ರು ಹೀಗೆ ಮಾಡಿದರು, ಪೊಲೀಸ್ ಮಾಡಿದರು, ಇವರನ್ನೇ ಬೈಯು, ಅವರಿಗೆ ಹೊಡೆಯು, ಇವನು ಇದೆ ಅಂದರೆ ಈ ಜನ್ಮ ಇವರು ಇಲ್ಲೂ ಇಷ್ಟೇ ನೋಡುವುದು, ಇದಕ್ಕಿಂತ ಹಿಂದಿನ ಮುಂದೆ ನೋಡೋದೇ ಇಲ್ಲ. ನಮ್ಮ ಶಾಸ್ತ್ರೀಯ ದೃಷ್ಟಿ ಕರ್ಮ ಅದೇನಿಲ್ಲ, ಎಲ್ಲ ಮನುಷ್ಯರೇ ಮಾಡಿದ್ದು. ಇದೇ ನಾಸ್ತಿಕತೆ. ನಾಸ್ತಿಕತೆ ಅಂತ ನೀವೇನ್ಕೊಳ್ತೀರಿ? ನಾಸ್ತಿಕತೆ ಅಂದರೆ ಸಂಕುಚಿತ ಬುದ್ಧಿ, ಜೀವನ ದೃಷ್ಟಿ ವ್ಯಾಪಕವಿಲ್ಲ. ಪ್ರಪಂಚ, ಈ ಕಂಡುಬರುವ ಪಂಚಭೂತಗಳೇ ಪ್ರಪಂಚ, ಇನ್ನೊಂದು ನಾಸ್ತಿಕ. ನಾಸ್ತಿಕ ಎರಡು ಬಗೆ ಇದೆ. ಶಾಸ್ತ್ರೀಯ ಕರ್ಮಗಳ ಮೇಲೆ, ಪುಣ್ಯಪಾಪ ಮೇಲೆ ಶ್ರದ್ಧೆ ಇಲ್ಲ. ಭಗವಂತನ ಭಕ್ತಿ, ಪರೋಪಕಾರ, ದಾನ, ಯಜ್ಞ, ಪೂಜಾದಿಗಳ ಮೇಲೆ ಶ್ರದ್ಧೆ ಇಲ್ಲ. ವಿಷಯ ಭೋಗ, ಎಂಟರ್ಟೈನ್ಮೆಂಟು, ಪಿಕ್ನಿಕ್ಗಳು ಮಾಡುವುದು, ಟಿ ವಿ ನೋಡುವುದು, ಸೆಲ್ಫೋನ್ ನೋಡ್ತಾ ಇರೋದು, ಈಗ ಇದೆ ಇದರಲ್ಲಿ ಮುಳುಗುತ್ತಾರೆ. ಇದೇ ದೊಡ್ಡ ಕೆಲಸ. ಜೀವ ಶರೀರಕ್ಕಿಂತ ಹೆಚ್ಚಿದ್ದಾನೆ ಅಂದರೆ ಹುಟ್ಟುವಕ್ಕೆ ಮುಂಚೆ ಅಥವಾ ಪ್ರಾಣ ಬಿಟ್ಟ ನಂತರ ಇರುತ್ತಾನೆ, ಇದು ಇಲ್ಲ. ಈಗ ನಾವು ನೋಡುವ ಪದಾರ್ಥಗಳಲ್ಲಿ ಇದು ಪುಣ್ಯಕ್ಷೇತ್ರ, ಇವರು ದೊಡ್ಡವರು, ಇದು ತಾಯಿ ತಂದೆ ಗುರುಗಳು, ಮಹನೀಯರು, ಭಕ್ತರು, ಜ್ಞಾನಿಗಳು, ಇವರನ್ನು ಆದರ ಭಕ್ತಿಯಿಂದ ಪೂಜ್ಯ ಭಾವದಿಂದ ನೋಡಬೇಕು, ಇದೇನಿಲ್ಲ ಅರ್ಥ. ಎಲ್ಲರೂ ಒಂದೇ, ಎಲ್ಲರೂ ಸಮಾನ ಅಲ್ಲವೇ? ಅವನು ಮನುಷ್ಯ, ನಾವು ಮನುಷ್ಯ, ಎಲ್ಲರೂ ಸಮಾನ. ಇದು ಇದೇ ನಾಸ್ತಿಕತೆ. ಇದು ಪುಣ್ಯಕ್ಷೇತ್ರ, ಪುಣ್ಯಕ್ಷೇತ್ರವೇನು? ಎಲ್ಲವೂ ಕ್ಷೇತ್ರಗಳು ಒಂದೇ. ಇದೇನು ಹೊಳೆನರಸೀಪುರ ಒಂದು ಟೌನು, ಬೆಂಗಳೂರು ಅಷ್ಟು ಟೌನ್, ಇದೊಂದು ಟೌನ್ ಅಷ್ಟೇ. ಇನ್ನೂ ನೋಡಿದರೆ ಏನಾದರೂ ಚಿಕ್ಕ ಹಳ್ಳಿ ಇರುತ್ತದೆ, ಅಲ್ಲಿ ಮಂದಿರ, ಪುಣ್ಯಕ್ಷೇತ್ರ, ಇಲ್ಲಿ ಮಹನೀಯರು ವಾಸ ಮಾಡಿದರು ಅಂದರೆ ಇದು ಡೆವಲಪ್ ಆಗಲಿಲ್ಲ ಹೇಳ್ತಾರೆ, ಬೆಂಗಳೂರೇ ಒಳ್ಳೆಯದು ಅಂತ ಅಲ್ಲ. ಅಲ್ಲಿ ಸಿಮೆಂಟು, ಬಂಗ್ಲಾಗಳು, ಕಾರು, ಮೋಟರು, ಇದು ಹೆಚ್ಚು ಕಂಡು ಬಂದರೆ ಒಳ್ಳೆಯದು ಅಷ್ಟೇ ಹೊರತು ಅದಕ್ಕೆ ಪವಿತ್ರತೆ, ಶ್ರದ್ಧಾಭಕ್ತಿ ಅದೇನು ನೋಡಲ್ಲ ಅಲ್ಲ. ಈಗ ಇದು ನಾಸ್ತಿಕತೆ ಹೇಳಿದ್ದೆ. ಅಂದರೆ ಪ್ರಪಂಚ, ಜೀವ ಎರಡು ವಿಷಯಗಳು ಹೇಳ್ತೀನಿ. ಪ್ರಪಂಚದಲ್ಲಿ ಕಂಡುಬರುತ್ತಾ ಇರುವ ಸ್ಥೂಲ ರೂಪಕ್ಕಿಂತ ಹೆಚ್ಚಿನದು ಒಂದು ಸೂಕ್ಷ್ಮ ಅಂಶ ಇದೆ. ಮನುಷ್ಯ ಹೇಗೆ ಕಂಡುಬರುವುದು? ರಕ್ತಮಾಂಸ ರೂಪ, ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರಕ್ಕೆ ಹಿಂದೆ ಏನಿದೆ? ಒಂದು ಸೂಕ್ಷ್ಮ ಶರೀರ ಇದೆ, ಚೈತನ್ಯ ಆತ್ಮ ಇದ್ದಾನೆ. ಅವರ ಮನೋಭಾವಕ್ಕೆ ಅನುಗುಣವಾಗಿ ಪವಿತ್ರ ಅಪವಿತ್ರ, ಶ್ರದ್ಧಾಭಕ್ತಿ, ಅವರ ಪುಣ್ಯಬಲ, ಅವರ ತಪೋಬಲದಿಂದ ಅವರು ಪುಣ್ಯಾತ್ಮರಾದರೆ, ಸಜ್ಜನರಾದರೆ ಅವರ ದೇಹವೂ ಪವಿತ್ರವಾಗ್ತದೆ. ಅವರ ಸನ್ನಿಧಿಯ ಕೂತಿದ್ದರೆ ನಮಗೂ ಒಂದು ಆನಂದವಾಗ್ತದೆ. ಅವರ ಮನಸ್ಸು ಕಟ್ಟದಾಗಿ ಬಿಟ್ಟರೆ, ದುಷ್ಟ ಸ್ವಾರ್ಥ ಆದರೆ ಆ ದೇಹವೂ ಅಪವಿತ್ರವಾಗಿ, ಸುತ್ತಿರುವ ವಾತಾವರಣವೂ ಅಪವಿತ್ರವಾಗ್ತದೆ. ಅವರಿಗೆ ಹತ್ತಿರಕ್ಕೆ ಹೋಗುವವರಿಗೆ ನಮ್ಮ ಮನಸ್ಸು ವಿಕಾರಗೊಳ್ಳುತ್ತದೆ. ಏಕೆ? ಆ ಸೂಕ್ಷ್ಮ ಮನಸ್ಸಿಗೆ ಅನುಗುಣವಾಗಿ ದೇಹ, ಅಂದರೆ ಸ್ಥೂಲ ದೇಹವನ್ನು ದಾಟಿ ಒಂದೇನೋ ಆತ್ಮ ಇದೆ ಎಂದು ಹೇಗೆ ನಂಬಿತ್ತೀವೋ, ಈ ಪದಾರ್ಥಗಳು ಅಷ್ಟೇ. ನದಿ, ಬೆಟ್ಟ, ಭೂಮಿ, ಇದು ಸಾಮಾನ್ಯ ಭೂಮಿ ಅಲ್ಲ. ಈ ಭೂಮಿ, ಕೆಲವು ಭೂಮಿಗಳು ಪವಿತ್ರವಾಗಿರುತ್ತವೆ. ಏಕೆ? ಇದು ತಪಸ್ಸಿನಿಂದ, ಪುಣ್ಯತೆಯಿಂದ. ನೀವು ಏನೋ ಯಜ್ಞ ಪೂಜಾ ಮಾಡಿದ್ದಿದ್ದರೆ, ನೀವು ನಿಮ್ಮ ಮನೆಯನ್ನೇ ಗಮನಿಸಿ ಅಷ್ಟೇಕೆ. ನೀವು ಮನೆಯನ್ನೇ ಯಾವ ಕೋಣದಲ್ಲಿ, ನೀವೇನೋ ಮನೆಯಲ್ಲಿ ಕೆಲವರಿಗೆ ಪೂಜಾ ರೂಮ್ ಎಂದು ಇಷ್ಟು ಚಿಕ್ಕದಿರುತ್ತದೆ. ಕೆಲವು ಫ್ಲ್ಯಾಟ್ ನೋಡ್ತೀನಿ, ಬೆಂಗಳೂರಿನಲ್ಲಿ ನೋಡಿದ್ದೆ, ಇಲ್ಲೇನು ಯಾರು ಮನೆಗೂ ಹೋಗಲಿಲ್ಲ ನಾನು. ಬೆಂಗಳೂರಿನಲ್ಲಿ ಅವರು ಅಡುಗೆ ಮನೆ ಒಳಗೆ ಇಷ್ಟೇನೋ ಒಂದು ಕೋಣೆ ಇಟ್ಕೊಳ್ತಾರೆ, ಸ್ಮಾಲ್ ರೂಮ್. ಅಲ್ಲಿ ದೇವರನ್ನು ಇಟ್ಕೊಳ್ತಾರೆ, ಪೂಜಾ ಹೂಗಳು ಎಲ್ಲ ಕಂಡು. ಕೆಲವು ಹೋಗಿ ಒಂದು ಎರಡು ನಿಮಿಷ ಕೂತ್ಕೊಂಡು ನೋಡಿ, ಅಲ್ಲಿನ ಮನಸ್ಸು ಹೇಗಾಗ್ತದೆ? ಒಂದು ಪ್ರಸನ್ನವಾಗ್ತದೆ, ಏನೋ ಒಂದು 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 ಆನಂದವಾಗ್ತದೆ. ಒಂದು ಮಂದಿರದಲ್ಲಿ ಕುಳಿತಿರುವ ಹಾಗೆ ಅಲ್ಲಿಂದ ವೈಬ್ರೇಷನ್ಸ್ ಇರುತ್ತವೆ. ನೀವು ಏಕೆ ಮರಿ ಬೇರೆ ಕಡೆ ಇದ್ದರೆ ಅಷ್ಟು ಅನಿಸಲ್ಲ, ನೀವು ಸೋಫಾದಲ್ಲಿ ಇರುವ ಅಲ್ಲಿ ಏನಿರಲ್ಲ. ಏಕೆ ಅಲ್ಲೇ ಏಕೆ ಅಷ್ಟು? ಅದೊಂದು ಪವಿತ್ರ ಭಾವದಿಂದ ಭಗವಂತನನ್ನು ಆವಾಹನ ಮಾಡಿ ಅಲ್ಲೇ ಇದ್ದಾರೆ ಎಂದು ಭಕ್ತಿಭಾವದಿಂದ ನೀವು ಜಪ, ಧ್ಯಾನ, ಪೂಜಾ ಏನೋ ಮಾಡ್ತಾ ಮಾಡ್ತಾ, ನಮಸ್ಕಾರ ಮಾಡ್ತಾ ಇದ್ದರೆ ಕೆಲವು ದಿವಸಕ್ಕೆ ಆ ಭಗವಂತನ ಅನುಗ್ರಹ ಶಕ್ತಿ, ಆ ಸನ್ನಿಧಿ ಅಲ್ಲಿ ಕಂಡು ಬರುತ್ತದೆ. ಅವರು ಮನೆ ಖಾಲಿ ಮಾಡಿ ಹೋಗಿದ್ದರು, ಮನೆ ಖಾಲಿ ಮಾಡಿ ಹೋಗಿದ್ದರೂ ಆ ಪೂಜಾ ರೂಮ್ನಲ್ಲಿ ಕುಳಿತಿದ್ದರೆ ವ್ಯತ್ಯಾಸ ಕಂಡು ಬರ್ತದೆ. ಅಂದರೆ ಇದನ್ನೇ ಹೇಳ್ತಾ ಇದ್ದೀವಿ, ಸೂಕ್ಷ್ಮ ದೇವತಾ ರೂಪ ಅಲ್ಲಿ ಇರುತ್ತದೆ. ಅದಕ್ಕಾಗಿ ಪೃಥ್ವಿಗೆ ದೇವತಾ ಇದೆ, ನದಿಗೆ ದೇವತ, ಬೆಟ್ಟಕ್ಕೆ ದೇವತ, ಕಾಡಿಗೆ ದೇವತ, ಎಲ್ಲಕ್ಕೆ ದೇವತಾ ಇದೆ. ಅದನ್ನು ನಾವು ಕೆಟ್ಟದು ಮಾಡಿಬಿಟ್ಟರೆ ಆ ಸ್ಥಾನದಲ್ಲಿ ಆ ದೇವತಾ ಅದೃಶ್ಯವಾಗಿ ಆ ಸ್ಥಾನದಲ್ಲಿ ಕೆಟ್ಟವರೇ, ಅಂದರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂದರೆ ಮನಸ್ಸು ಕೆಟ್ಟವರಾಗಬಹುದು, ಸಜ್ಜನರಾಗಬಹುದು. ಅಲ್ಲಿ ಒಂದು ಪವಿತ್ರ ಭಾವನದಿಂದ ಇರುವ, ಪವಿತ್ರ ಭಾವನದಿಂದ ಪೂಜೆ ಮಾಡುತ್ತಾ ಇದ್ದರೆ ಅಲ್ಲಿ ದೇವತಾ ಆಹ್ವಾನವಾಗುತ್ತದೆ. ದೇವತಾ ಆಹ್ವಾನವಾಗಿದ್ದರೆ ಆ ಸ್ಥಾನವೆಲ್ಲ ಒಂದು ಪವಿತ್ರತೆ ಇರುತ್ತೆ. ನಾವು ಹೋಗಿದ್ದರೂ ನಮಗೆ ವ್ಯತ್ಯಾಸ ಅನುಭವದಲ್ಲಿ ಕಂಡು ಬರ್ತದೆ. ಅಲ್ಲಿ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಅಲ್ಲೇ ಎಂದು ಸಾಯಿಸುವುದು, ಹಿಂಸೆ ಮಾಡುವುದು, ಅನ್ಯಾಯ ಮಾಡುವುದು, ಇನ್ನೆಂದು ಪಶು ಬಲಿ ಇತ್ಯಾದಿಗಳು ಹಿಂಸೆ ಮಾಡುತ್ತಾ ಇದ್ದರೆ, ಪ್ರಾಣಿಗಳನ್ನು ಸಾಯಿಸುವುದು, ಮನುಷ್ಯರನ್ನು, ಆ ಜಾಗದಲ್ಲಿ ಒಂದು ರಾಕ್ಷಸ ಭಾವ ಅಂತ ಬಂದುಬಿಡ್ತದೆ. ಅಲ್ಲಿಗೆ ಹೋದರೆ ಸಾಕು, ಮನಸ್ಸು ವಿಕಾರವಾಗುತ್ತದೆ, ಏನು ತೋಚಲ್ಲ, ಏನೋ ರೆಸ್ಟ್ಲೆಸ್ ಅನಿಸುತ್ತೆ. ಮತ್ತು ಕೆಲವೊಮ್ಮೆ ಕೆಟ್ಟ ಬುದ್ಧಿಯೂ ಬರುತ್ತದೆ, ಈ ನಾವೇನೋ ಕೆಟ್ಟ ಕೆಲಸ ಮಾಡಬೇಕು ಅನಿಸುತ್ತೆ. ಅಂದರೆ ಏನು, ಆ ಸೂಕ್ಷ್ಮ ಶರೀರ ಕೆಟ್ಟವನ ಸೂಕ್ಷ್ಮ ಶರೀರ ಬಂತು. ಆದ್ದರಿಂದ ಪ್ರಕೃತಿಯನ್ನು ಜಡವೆಂದೇ ನೋಡಲ್ಲ. ಜಡಕ್ಕಿಂತ ಹೆಚ್ಚಿನದು, ಕಣ್ಣಿಗೆ ಯಾವುದು ಕಂಡು ಬರುತ್ತಾ ಇದೆಯೋ
ಆ ರೂಪಕ್ಕಿಂತ ಅತೀತವಾದದ್ದು ಕಣ್ಣಿಗೆ ಕಂಡು ಬರಲ್ಲ. ಪವಿತ್ರ ಹೃದಯವಿದ್ದರೆ ಅನುಭವಕ್ಕೆ ಬರ್ತದೆ. ನಮಗೆ ಅಷ್ಟು ಪವಿತ್ರವಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ, ಮಹನೀಯರಿಗೆ ಗೊತ್ತಾಗ್ತದೆ ಇಲ್ಲೇನೋ ಇದೆ, ಇದು ಒಳ್ಳೆಯದ ಕಟ್ಟದ ಅವ್ರಿಗೆ ನೋಡಿ ಹೇಳ್ತಾರೆ. ಅವ್ರು ಬಂದರೆ ಸಾಕು, ಅವ್ರಿಗೆ ಗೊತ್ತಾಗಿಬಿಡ್ತಾರೆ. ಅಂದರೆ ಕಣ್ಣಿನ ದೃಷ್ಟಿಗೆ ಅರ್ಥವಾಗುವುದು ಈ ರೂಪ. ಇದು ದಾಟಿ ಒಂದು ಮಹಿಮೆ, ಒಂದು ಶಕ್ತಿ ಅಲ್ಲಿದೆ. ಅದನ್ನು ನಂಬಿದ್ದರೆ ಸಾಮಾನ್ಯರು ನಂಬಬೇಕು. ಸ್ವಲ್ಪ ಸಾಧನ ಮಾಡುತ್ತಾ ಇದ್ದರೆ ಅನುಭವವೇ ಆಗುತ್ತದೆ. ಈಗ ನಂಬಿಕೆ ಬೇಡ, ಸಾಕ್ಷಾತ್ ಅನುಭವನೇ ಆಗಿಬಿಡ್ತದೆ. ಸಾಧಕರಿಗೆ ಎಲ್ಲರಿಗೂ ಆಗ್ತದೆ. ನಿಮಗೆ ನೀವೇ ನೀವು ಗಮನಿಸ್ತಾ ಇದ್ದೀರಿ, ನಿಮ್ಮ ಪೂಜಾ ಮನೆಗೆ ಹೋಗಿ ನಿಮಗೆ ಗೊತ್ತಾಗ್ತದೆ. ಆ ಪೂಜಾ ಮನೆಗೆ ಹೋದರೆ ಸಾಕು, ಮನಸ್ಸಿಗೆ ಏನೋ ಶಾಂತವಾಗ್ತದೆ. ಯಾರ ಜೊತೆಗೆ ಮಾತಾಡಬೇಡಿ, ಏನು ಮಾಡಿ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಅಲ್ಲೇ ಗಮನಿಸ್ತಾ ಇದ್ದೀರಿ, ನಿಮಗೊಂದು ಮನಸ್ಸಿಗೆ ಅನುಭವ ಆಗ್ತದೆ. ಅಲ್ಲಿ ಶಾಂತ ಅನಿಸುತ್ತೆ, ಹಾಗೂ ಅಲ್ಲಿ ಪವಿತ್ರತೆ ಇದೆ. ಇಲ್ಲಿ ಮಂದಿರದಲ್ಲಿ ಹೇಗಿರುತ್ತದೆ ಅಲ್ಲಿ? ಈಗ ಮಂದಿರದಲ್ಲಿ ಯಾರ್ಯಾರು ಹೋಗಬಾರದು, ಸ್ನಾನ ಮಾಡದೆ ಹೋಗಬಾರದು, ಇವರು ಬ್ರಹ್ಮಚಾರಿಗಳು ಸ್ನಾನ ಮಾಡದೆ ಹೋಗಲ್ಲ. ಹಾಗಿದ್ದರೆ ನೀವು ಮನೆಯಲ್ಲಿ ಹಾಗೆ ಇಟ್ಕೊಂಡು ಆ ಪೂಜಾ ರೂಮ್ಗೆ ನೀವು ಸ್ನಾನ ಮಾಡದೆ ಏನೇನು ಕೆಲಸದಲ್ಲಿದ್ದಾಗ ಏನೋ ಮುಟ್ಟಿದಾಗ ಹೋಗಬೇಡಿ. ಯಾಕೆ ಅದು ಪವಿತ್ರ ಸ್ಥಾನ, ನಿಮ್ಮದು ಮಂದಿರ, ನೀವು ಒಳ್ಳೆಯ ಪವಿತ್ರವಾಗಿರುವಾಗಲೇ ಹೋಗಿ, ಅದು ಪವಿತ್ರತಾ ಸುರಕ್ಷಿತವಾಗಿರುತ್ತೆ, ಅದೇ ನಿಮಗೆ ಒಳ್ಳೆಯದು. ಹಾಗೆಯೇ ಇದು ಇದನ್ನು ಕಣ್ಣಿಗೆ ಕಂಡು ಬರುವ ಸ್ಥೂಲವನ್ನು ದಾಟಿ ಹೋಗುವ ಸ್ಥಿತಿ ಇದೆಲ್ಲ, ಅದನ್ನು ಗೊತ್ತು ಮಾಡೋ. ಈ ಸೈಡ್ ನಮ್ಮ ಸೈಡ್, ನಾನು ಈ ಜೀವನೇ ಅಲ್ಲ, ಈ ಶರೀರಕ್ಕೆ ಪರಿಮಿತವಾಗಿರುವವನಲ್ಲ, ಈ ಜನ್ಮಕ್ಕಿಂತ ಶರೀರಕ್ಕಿಂತ ಮುಂಚೆ, ಶರೀರ ಬಿಟ್ಟ ನಂತರ ನಾನಿರ್ತೀನಿ. ತನ್ನ ಜೀವನನ್ನು ವ್ಯಾಪಕವಾಗಿ ನೋಡುವುದು, ನೋಡುವ ಪದಾರ್ಥಗಳಲ್ಲಿ ಸ್ಥೂಲವನ್ನು ದಾಟಿ ಸೂಕ್ಷ್ಮವನ್ನು ನೋಡುವುದು, ಇದು ಆಸ್ತಿಕತೆ. ಈ ಭಾವನೆ ಇದ್ದರೆ, ಈ ವಿಶ್ವಾಸ ಇದ್ದರೆ, ಮೊದಲು ವಿಶ್ವಾಸದಿಂದ ಶುರುವಾಗಿ ಮಾಡ್ತಾ 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 ಸಾಧನ ಜಪ ಪೂಜಾ ಪಾರಾಯಣ ಏನೋ ಮಾಡ್ತಾ ಮಾಡ್ತಾ ಹೋದರೆ ಮನಸ್ಸಿಗೆ ಒಂದು ಚೂರು ಅನುಭವವಾಗುತ್ತದೆ. ಆ ಅನುಭವ ಎಷ್ಟೆಷ್ಟು ಹೆಚ್ಚಾದರೆ ನಿಮ್ಗೆ ಅಷ್ಟು ಶುದ್ಧಿ ಆಗುತ್ತದೆ, ಅಷ್ಟು ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದೀರಿ. ಇದನ್ನೇನು ಹೇಳ್ತೀವಿ, ಇದು ಆಸ್ತಿಕತೆ. ಇದು ಯಾರು ನಂಬಲ್ಲವೋ, ಎಲ್ಲ ಸ್ಥೂಲ ವಸ್ತು, ಇದರಲ್ಲಿ ಏನಿದೆ, ಇದು ಪವಿತ್ರ ಹೇಳ್ತಾರೆ, ಇದು ತೀರ್ಥ ತಗೊಂಡು ತೀರ್ಥ ನೀರೇ, ಅದು ನೀರೇ, ಇದು ನೀರೇ, ಏನು ವ್ಯತ್ಯಾಸ? ಇದು ಪ್ರಸಾದ ಅಂದರೆ ಇದೇನಿದೆ, ತಿಂಡಿ ಅಷ್ಟೇ, ಅದು ತಿನ್ನುವುದು ತಿನ್ನುವುದು ಏನಿದೆ ಅಂದರೆ ಏನಾಯಿತು, ಇದು ನಾಸ್ತಿಕತೆ. ಅವರು ಹೇಳ್ತಾರೆ ನೀವೇ ಅಂಧವಿಶ್ವಾಸಿಗಳು, ನಾವು ನಾಸ್ತಿಕ, ನಮ್ಮನ್ನು ನಾಸ್ತಿಕ ಹೇಳ್ತಾ ಇದ್ದರೆ ನೀವು ಅಂಧವಿಶ್ವಾಸಿಗಳು, ನಾವು ನಿಜವಾದ ಸತ್ಯವನ್ನೇ ನೋಡುವವರು, ಇದು ಗಡಿಯಾರ ಅಷ್ಟೇ, ಇದಕ್ಕೇನು ಪವಿತ್ರತೆ ಇಲ್ಲ ಅಲ್ಲ, ಅದು ವಿಗ್ರಹ, ವಿಗ್ರಹ ಅಂದರೆ ಇದು ಕಲ್ಲಿನ ವಿಗ್ರಹ, ಅದಕ್ಕೇನು ಪವಿತ್ರತೆ ಇಲ್ಲ. ಮನುಷ್ಯ ಮನುಷ್ಯಕ್ಕೆ ವ್ಯತ್ಯಾಸವಿಲ್ಲ, ಎಲ್ಲರೂ ಮನುಷ್ಯರೇ ಅಷ್ಟೇ, ಎಲ್ಲರಿಗೂ ಕೈ ಕಾಲು ರಕ್ತ ಮಾಂಸ ಇದೆ, ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ. ಇದೇನು, ಇದು ನಾಸ್ತಿಕತೆ. ಎಲ್ಲಿ ಒಂದು ಸೂಕ್ಷ್ಮ ಮನಸ್ಸು ನೋಡಲ್ಲ, ಮನಸ್ಸಿನಲ್ಲಿರುವ ಶುದ್ಧಿ ಅಶುದ್ಧಿ, ಪುಣ್ಯ ಪಾಪ, ಅವರ ಹೃದಯ ಪವಿತ್ರತಾ ವ್ಯಾಪಕವಾಗಿದೆಯಾ ಇಲ್ಲ ಅಂದರೆ ಕಣ್ಣಿಗೆ ಕಂಡು ಬರುವಂಥ ಸ್ಥೂಲ ಭಾವಕ್ಕೆ ಸೀಮಿತವಾಗುವವರನ್ನು ನಾಸ್ತಿಕ ಹೇಳ್ತಾ. ಅಂದರೆ ಸಂಕುಚಿತ ಬುದ್ಧಿ ಪರಿಮಿತ ಬುದ್ಧಿಗೆ ನಾಸ್ತಿಕತ ಹೇಳ್ತೀವಿ, ವ್ಯಾಪಕ ಹೃದಯ ವ್ಯಾಪಕ ದೃಷ್ಟಿಗೆ ಆಸ್ತಿಕತ ಹೇಳ್ತೀವಿ. ಈಗ ಗೊತ್ತಾಯ್ತಾ, ನಾಸ್ತಿಕ ಆಸ್ತಿಕ ಅಂದರೆ ಏನೇನೋ ತಿಳ್ಕೊಂಡು ಬಿಡ್ತಾ ಇದ್ದೆ. ಆಸ್ತಿಕ ಆಸ್ತಿಕ ಅಂದರೆ ಇದು, ಮಂದಿರಕ್ಕೆ ಹೋಗದಿದ್ದರೂ ನಿಮ್ಮ ಭಾವಶುದ್ಧವಾಗಿದ್ದರೆ, ನೀವು ಮಾಡುವ ಕೆಲಸಗಳಲ್ಲೇ ಪೂಜ್ಯ ಭಾವದಿಂದ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡರೆ ಆಸ್ತಿಕ. ನೀವು ಮಂದಿರಕ್ಕೆ ಹೋಗದಿದ್ದರೂ, ಮನೆಯಲ್ಲಿ ಪೂಜಾ ಎಂಬುದು ಇರದಿದ್ದರೂ, ನೀವು ಮಾಡಿರುವ ಕೆಲಸಗಳಲ್ಲೇ ಆ ಶ್ರದ್ಧಾಭಕ್ತಿ ಇಟ್ಕೊಂಡು ಏನು ಮಾಡಿದರು, ಸೂರ್ಯ ಚಂದ್ರ ಪೃಥ್ವಿ ಇವುಗಳನ್ನು ಪವಿತ್ರ ಭಾವದಿಂದ ನೋಡುವುದು, ಇದಿದ್ದರೆ ಸಾಕು, ಆ ಶ್ರದ್ಧ ಇದೆ ನೋಡಿ, ಶ್ರದ್ಧ ಇದೆ. ಜೀವ ಅಂದರೆ ಶರೀರಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿದ್ದಾನೆ, ಇಷ್ಟು ಮಾತ್ರ ತಿಳ್ಕೊಂಡು ನಂಬಿದ್ದರೆ ಆಸ್ತಿಕನಾಗೇ ಬಿಟ್ಟ. ಅದು ನೋಡಿ, ಅದು ಇದು ನಾವು ಹೇಳುತ್ತೇವೆ. ಅದಕ್ಕಾಗಿ ಆ ಭೀಷ್ಮ ಅಕಸ್ಮಾತ್ ಆಗಿ ಆ ಪ್ರಾಣ ಬಿಟ್ಟಾಗ ಎಲ್ಲರಿಗೊಂದು ಶಾಂತ ಅನಿಸುತ್ತಾ ಇದೆ. ದೇವದುಂದುಬಿಗಳು, ದೇವದುಂದುಬಿಗಳು ಅಂದರೆ ನೀವೇನು ಹೇಳ್ತಾರಪ್ಪ ಅದಕ್ಕೆ? ಬಾಜಾ ಬಾಜಾ ಭಜಂತ್ರಿ, ಹಾಂ ಬಾಜಾ ಭಜಂತ್ರಿ ಹೇಳ್ತಾರೆ, ಆಯಿತು. ಸೊ ಅದು ಬಾಜಾ ಭಜಂತ್ರಿ ಅಂದರೆ ಏನದು, ದುಂದುಬಿಗಳು ಅಂತ ತಬಲ ಅಲ್ಲ, ಅದಕ್ಕೇನು ಹೇಳ್ತಾರೆ, ಏನೋ ಮಂಗಳವಾದ್ಯ ಅಲ್ಲ, ಆ ತಾಳ, ತಾಳ ತಪ್ಪೆಟ ಹೇಳ್ತಾರೆ, ತಮ್ಮೆಟ ಹೇಳ್ತಾರೆ, ಏನು ಹೇಳ್ತಾರೆ, ತಪ್ಪೆಟ ಹೇಳ್ತಾರೆ, ತಮಟೆ, ತಮಟೆಗಳು, ಹಾಂ ತಮಟೆಗಳು, ಎಸ್ ಎಸ್, ತಪ್ಪೆಟ ಅದು ಬೇಳ್ತಾರೆ, ತಮಟೆ. ಓಕೆ, ಇದುಂದುಬಿ. ನೇದರು ದೇವ ಮಾನವವಾದಿತ ಶಶಂಸರು ಸಾಧವೋ ರಾಜ್ಞಾಂ, ಸಾಧುಗಳು ಮಹನೀಯರಿಗೆ ಗೊತ್ತಾಗ್ತವೆ, ಅವರು ಎಲ್ಲರಿಗೂ ಶುಭವಾಗಲಿ ಎಂದು ಶುಭ ಸ್ವಸ್ತಿ, ಸ್ವಸ್ತಿ ಹೇಳುವುದು, ಓಂಕಾರ ಹೇಳುವುದು, ಯಾವುದೋ ಶ್ಲೋಕ ಹೇಳುವುದು, ಏನೇನೋ ಭಗವಂತನ ನಾಮಸ್ಮರಣ ಅದೆಲ್ಲ ಮಾಡ್ತಾರೆ. ಖಾತ್ಪೇತ ತು ಪುಷ್ಪವೃಷ್ಟಯ, ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ದೇವತರು ಮಾಡ್ತಾರೆ, ದೇವತರು ನಿಜವಾಗಿ ಮಾಡ್ತಾರೆ, ಎಲ್ಲ ಪುರಾಣಗಳಲ್ಲಿ ವರ್ಣ ಮಾಡ್ತಾರೆ, ನಿಜವಾಗಿ ಮಾಡ್ತಾರೆ. ಬರೀ ಕಂಡು ಬರಲ್ಲ, ಏಕೆ ನೋಡು, ಸ್ಥೂಲ ದೃಷ್ಟಿಗೆ ಕಂಡು ಬರಲ್ಲ, ಸೂಕ್ಷ್ಮ ದೃಷ್ಟಿಗೆ ಆ ದಿವ್ಯ ದೃಷ್ಟಿ ಇರುವವರಿಗೆ ಕಂಡು ಬರ್ತದೆ, ಕೆಲವೊಮ್ಮೆ ಕಂಡು ಬರ್ತದೆ, ಕೆಲವರಿಗೆ ಕಂಡು ಬರ್ತದೆ, ಅಲ್ಲೆಲ್ಲ ನೋಡ್ತಾ ಹೇಳ್ತಾರೆ. ದೇವತರು ಬಂದಿದ್ದು ಕಂಡು ಬರ್ತದೆ, ಅವರು ಪುಷ್ಪ ಮಾಡಿದ್ದು ಕಂಡು ಬರ್ತದೆ, ಅದು ಸೂಕ್ಷ್ಮ ದೃಷ್ಟಿಗೆ ಇರುತ್ತದೆ. ಇದು ಸ್ಥೂಲ ದೃಷ್ಟಿಗೆ ಸ್ಥೂಲ ಹೂಗಳಲ್ಲ, ದೇವತರು ಮಾಡಿದ್ದು ದೇವತಾ ರೂಪವೇ ಸೂಕ್ಷ್ಮವಾಗೇ ಇರುತ್ತದೆ.
ಕೆಲವರು ದೇವತಾದ ರೂಪಗಳು ಇಲ್ಲಿ ಓಡಾಡ್ತಾನೂ ಇರುತ್ತಾರೆ, ಓಡಾಡ್ತಾನೂ ಇರುತ್ತಾರೆ, ಅವರ ಸೂಕ್ಷ್ಮ ರೂಪದಲ್ಲಿ ಇರುತ್ತಾರೆ. ಆ ದೃಷ್ಟಿ ಇರುವವರು ಕಂಡು ಬರ್ತದೆ. ರಮಣ ಮಹರ್ಷಿ ಹೇಳುತ್ತಿದ್ದಂತೆ, ನಾನು ಹೇಳಿದಿನ ಹಿಂದೆ ಪ್ರವಚನದಲ್ಲಿ ಹೇಳಿದೆ ಅನಿಸುತ್ತೆ, ಅವರು ಗಿರಿ ಪ್ರದಕ್ಷಿಣ ಮಾಡುವಾಗ ದಾರಿಯಿಂದ ಹೋಗುತ್ತಾ ಇದ್ದರೆ ಕೆಲವರು ಭಕ್ತರು ಈ ಸೈಡ್ ಹೋದರು, ಆ ಬೆಟ್ಟ ಸೈಡ್ ಅರುಣಾಚಲ, ಅವ್ರು ಹೇಳಿದ್ರು ಅಲ್ಲಿ ಹೋಗಬೇಡಿ, ಈ ಸೈಡ್ಗೆ ಬನ್ನಿ ಅಂತ. ಏಕೆ? ಆ ಪಕ್ಕ ಬಿಡಿ, ನಾವು ಈ ಲೆಫ್ಟ್ನಿಂದಲೇ ಹೋಗೋಣ, ರೈಟ್ಗೆ ಬಿಡಿ. ಏಕೆಂದರೆ ಅವರು ಅಲ್ಲಿ ಯೋಗಿಗಳು ಸಿದ್ಧ ಪುರುಷರು ಓಡಾಡ್ತಾರೆ, ಅವರು ಪ್ರದಕ್ಷಿಣೆ ಮಾಡ್ತಾ ಇರುತ್ತಾರೆ. ಅದು ಅರುಣಾಚಲ ಸಾಮಾನ್ಯವಲ್ಲ, ದಿವ್ಯಕ್ಷೇತ್ರ. ಈಗಲೂ ಯೋಗಿಗಳು ಸಿದ್ಧ ಪುರುಷರು ದೇವತರು ಮೇಲಿನಿಂದ ಬಂದು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಇವರು ಕೇಳಿದ್ರೆ ಅವರು ಎಲ್ಲಿದ್ದಾರೆ ಇವರುಗಳೇ ಅಂತ ಹೇಳಿದ್ರು. ಎಲ್ಲಕ್ಕಿಲ್ಲ ಅವ್ರಿಗೋ ಹೋಗ್ತಾ ಇದ್ದಾರೆ ನೋಡು ಅಂತ ಕಂಡು, ಇವ್ರಿಗೆ ಏನು ಕಂಡು ಬರಲ್ಲ, ಅವ್ರಿಗೆ ಮಾತ್ರ ಕಂಡು ಬರ್ತಾ ಇದ್ದಾರೆ. ಅದು ಹಾಗೆ ಇರ್ತಾರೆ, ಈಗಲೇ ಇದ್ದಾರೆ, ಬರ್ತಾರೆ, ಕೆಲವೊಮ್ಮೆ ಬರ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಮಹನೀಯ ಸ್ಥಾನಕ್ಕೆ ಬರ್ತಾರೆ, ಹೋಗ್ತಾ ಇರ್ತಾರೆ, ನಮಗೆ ಕಂಡು ಬರಲ್ಲ, ಅದು ನಡೀತಾ ಇರ್ತದೆ. ನಮ್ಮ ದೃಷ್ಟಿ ಅಲ್ಪ, ನಮ್ಮ ಅಲ್ಪದೃಷ್ಟಿಗೆ ಸಿಕ್ಕಾಕೊಂಡ್ರೆ ನಮಗೇನು ಬರ್ತವೆ ಆಗಲ್ಲ. ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಮಹನೀಯರು ಇರುವ ಸನ್ನಿಧಿಗೆ ಬರ್ತಾರೆ, ಅದಕ್ಕಾಗಿ ಆ ಸ್ಥಾನ ಪವಿತ್ರತೆ ಇರುತ್ತೆ. ಎಲ್ಲೆಲ್ಲ ದೊಡ್ಡ ಕ್ಷೇತ್ರಗಳು ಮಹನೀಯರಿರುವಂಥ ಕ್ಷೇತ್ರಗಳಿಗೆ ಬರ್ತಾನೆ ಇರುತ್ತಾರೆ. ಆದ್ದರಿಂದ ರಾಜ್ಞಾಮ್, ನಿಮ್ಮ ಸಕ್ಕರಾಯಪಟ್ಟಣ ಅವಧೂತರು ಕೇಳಿದ್ದೀರಾ, ಅವ್ರಿಗೆ ಮಹಾಸಿದ್ಧ ಪುರುಷ, ಅವ್ರಿಗೇನೋ ಸಿದ್ಧಿ ಇತ್ತು. ಅವರ ಭಕ್ತರು ಈಗಲೂ ಅವರು ಹೇಳಿದ ವಿಷಯಗಳನ್ನು ಎಷ್ಟೋ ಶ್ರದ್ಧದಿಂದ ಅವ್ರು ಹೇಳಿದ್ದು ಮಾಡಿಕೊಳ್ತಾರೆ. ಅವರು ಈ ಕರ್ಮ, ದೇವತರು, ಸಿದ್ಧರು ಯಾರ್ಯಾರು ಬಂದರೆ ಗೊತ್ತಾಗ್ತದೆ, ಅವರು ಕೆಟ್ಟವರ, ಅವರು ದೇವತರ, ಯಾರೋ ಪ್ರೇತಗಳು, ಕೆಲವರು ಸತ್ತು ಹೋಗಿರುವ ಪ್ರೇತಗಳಿಗೇನೋ ಪ್ರೇತಗಳು ಇರುತ್ತಾರೆ ಗೊತ್ತಾ. ನಮ್ಮ ಶರೀರ ಬಿಟ್ಟಿರುವವರಲ್ಲಿ ದೇವತರು ಮಹನೀಯರು ಇರುತ್ತಾರೆ, ಕೆಲವರು ಪ್ರೇತ. ಪ್ರೇತ ಅಂದ್ರೇನೋ ಕೆಟ್ಟವರೇ ಅಂತ ಅರ್ಥ. ಕೆಟ್ಟ ಜೀವರು ಮುಂದೆ ಸದ್ಗತಿ ಆಗಲ್ಲ, ಅವ್ರಿಗೆ ಮುಂದಿನ ಮನುಷ್ಯ ಜನ್ಮ ಸಿಗಲ್ಲ, ಮುಂದಿನ ಲೋಕಕ್ಕೆ ಹೋಗಲ್ಲ, ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೋ ಶರೀರ ಬೇಕು, ಏಕೆ? ಏನೋ ಸುಖ ಅನುಭವಿಸಬೇಕಲ್ಲ, ಶರೀರ ಮೂಲಕವೇ ಏನಾದರೂ ಅನುಭವಿಸುವುದು. ಮನುಷ್ಯ ಶರೀರ ಸಿಗಲಿ, ಬೇರೆ ಲೋಕ ಇದ್ದರೆ ಬೇರೆ ಲೋಕದ ಶರೀರ ಸಿಗಲಿ, ಯಾವುದು ಶರೀರ ಸಿಗಲ್ಲ ಅಂದರೆ ಅನುಭವಗಳು ನಿಂತು ಹೋಯಿತು, ಬ್ಲಾಕ್ ಆಗಿಬಿಟ್ಟಿತ್ತಲ್ಲವೇ. ನಮಗೆ ಊಟ ಇಲ್ಲ, ಏನಿಲ್ಲ, ಗ್ರಹಣ ಬಂದಾಗೆ ಊಟ ಇಲ್ಲ, ಏನಿಲ್ಲ, ಅಷ್ಟು ಹಾಗೆ ಕೂತಿದ್ದ ಹಾಗಿರುತ್ತದೆ ಅವ್ರ ಗತಿ. ಊಟ ಮಾಡೋದು ಹಾಗಿಲ್ಲ, ಅಡುಗೆ ಮಾಡಲ್ಲ, ಏನು ಗ್ರಹಣ ಬಂತು, ಬರ್ತಾ ಇದೆ ದೊಡ್ಡ ಗ್ರಹಣ ಅಲ್ಲವೇ. 22 ಈ ಸಲ ಪೂರ್ಣಿಮೆ ಬರಲಿದೆ ನೋಡಿ, ದೊಡ್ಡ ಗ್ರಹಣ, ಒಂದೆರಡು ಗಂಟೆ ನಡೆಯುತ್ತದೆ. ಅಂದರೆ ಏನು, ಹಾಗೆ ನಿಂತಿರು ಬಿಡ್ತಾರೆ, ಪಾಪ ಜೀವರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ, ಜನರನ್ನು ಪೀಡಿಸ್ತಾರೆ, ನಮಗೇನಾದರೂ ಕೊಡಲಿ, ಏನಾದರೂ ಸಿಗಲಿ ಅಷ್ಟೇ. ಪಾಪ ದುಷ್ಟವರು, ದುಷ್ಟಜನರು ಜೀವರು ಪೀಡಿಸ್ತಾರೆ, ಅಂಥವ್ರಿಗೆ ಹಿಂದೆ ಮಾಡಿರುವ ಪಾಪ ಇರುತ್ತದೆ. ಅವರು ಹೇಳ್ತಾರೆ, ಅವರ ಅವಧೂತರ ಭಕ್ತರನ್ನು ಕೇಳಿ ಅವರು ಎಷ್ಟೋ ಘಟನೆಗಳು ನನಗೂ ಹೇಳಿದರು, ಅವ್ರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತೀನಿ. ಅವ್ರು ಹೇಳ್ತಾರೆ ಎಷ್ಟೋ ಒಳ್ಳೆಯ ಘಟನೆಗಳು. ಕೆಲವರು ಯಾರೋ ಪ್ರೇತ ಬರ್ತಾರೆ, ಅವ್ರು ಗೊತ್ತಾಗ್ತದೆ ಅಲ್ಲಿಂದ ಯಾರೋ ಬರ್ತಾ ಇದ್ದಾರೆ. ಇವರು ಹೇಳ್ತಾರೆ ಅವ್ರನ್ನ ಬೇಡ ಎಂದು ಹೇಳಿ ಹೋಗುವ ಕೇಳಿ ಎಂದು ಹೇಳ್ತಾರೆ. ಇವ್ರಿಗೇನು ಅರ್ಥವಾಗಲ್ಲ, ಇದೇನು ಏನು. ಅವ್ರು ಹೇಳ್ತಾರೆ ಅಲ್ಲ ಬೇಡ ಹೋಗು ಹೋಗು ಎಂದು ಹೇಳಿ ಅವ್ರು ಹೋಗಿಬಿಡ್ತಾರೆ. ನಂತರ ಹೇಳ್ತಾರೆ ಅವರು ಪ್ರೇತ, ಅವ್ರಿಗೆ ಇನ್ನೂ ಪಾಪ ಅನುಭವಿಸಬೇಕಾಗಿದೆ, ಪಾಪ ಮುಗಿಯಲಿಲ್ಲ, ಇಲ್ಲಿ ಬಂದು ನಾನೇನು ಮಾಡಲಿ, ಹೋಗಲಿ ಅಂದರು. ರಹಸ್ಯ ಪಟ್ಕೊಂಡು ಹೋಗಿ ಹಾಗೆ ಮತ್ತೆ ನೋಡಿ ಅವ್ರು ಯಾರೂ ಇಲ್ಲ, ಅಕಸ್ಮಾತಾಗಿ ಅದೃಶ್ಯವಾಗಿಬಿಡ್ತಾರೆ. ಯಾರೋ ಬರ್ತಾರೆ ಮನುಷ್ಯ, ಅಕಸ್ ಅದೃಶ್ಯವಾಗಿರ್ತಾರೆ, ಎಲ್ಲಿಂದಲೋ ಬರ್ತಾರೆ, ಅವ್ರಿಗೆಲ್ಲ ಗೊತ್ತಾರೆ. ಕರ್ಮ ಎಂದು ನಿನ್ನ ಹೇಳಿದ್ದೀನಿ ನೋಡಿ, ನಾವು ಮಾಡಿದ ಕರ್ಮಕ್ಕೆ ಅವರೊಂದು ಒಳ್ಳೆ ಹೇಳ್ತಿದ್ದರು. ಒಂದು ಘಟನೆ ಹೇಳ್ತೀನಿ ನೋಡಿ, ಅವರ ಅವಧೂತರು ಒಬ್ಬರಿಗೆ ಈ ಮುಣಿಗಾಲು, ಮೀಸ್ಕೇನು ಹೇಳ್ತಾರೆ, ಮುಣಿಗಾಲ ಮೊಣಕಾಲು, ಈ ಮೊಣಕಾಲಿಗೆ ನೋವಾಗುತ್ತಿತ್ತು ಒಬ್ಬ ಲೇಡಿಗೆ, ಒಬ್ಬ ಸ್ತ್ರೀಯರಿಗೆ, ಹೆಂಗಸರಿಗೆ. ಅವರು ತುಂಬ ದಿವಸ ಆಯಿತು, ಆವಾಗ ಈ ಅವಧೂತರನ್ನು ಭೇಟಿ ಮಾಡಿ ಹೇಳಿದರೆ ನನಗೀಗ ನೋವಾಗ್ತಾ ಇದೆ. ಅವ್ರಿಗೆ ಗೊತ್ತಾಯಿತು, ಅವರಿಗೆ ದಿವ್ಯದೃಷ್ಟಿ ಇದೆ, ಯಾಕಂದರೆ ಹಿಂದಿನ ಕರ್ಮ ಯಾವಾಗ ಮಾಡಿದ್ದರು ಏನೋ ಎಲ್ಲ ಗೊತ್ತಾಗ್ತಿತ್ತು. ಕೆಲವರಿಗೆ ಇರುತ್ತದೆ, ಎಲ್ಲರಿಗೆ ಇರಲ್ಲ, ಯಾರೋ ಮಹನೀಯರಿಗೆ ಸಿದ್ಧ ಪುರುಷರಿಗೆ ಇರುತ್ತದೆ, ಎಲ್ಲರಿಗೆ ಆ ದಿವ್ಯದೃಷ್ಟಿ ಇಲ್ಲ. ಅವ್ರು ಕೇಳಿದರು, ನಿಮ್ಮ ಮನೆಯಲ್ಲಿ ಹಸುವಿದೆ, ಹಸುವಿಗೆ ನೀವು ಹಾಲು ಕರೆಯುವಾಗ ನೀವು ಏನು ಮಾಡಿದ್ದೀಯ? ಅವಾಗ ಗೊತ್ತಾಯಿತು, ಅಯ್ಯೋ ಇವರಿಗೆ ಇದು ಗೊತ್ತಾಗಿಬಿಟ್ಟಿದೆ. ಅವರಿಗೆ ಏನೋ ಹಗ್ಗದಿಂದ ಕಟ್ಟಿ ಅವ್ರು ಕರೆಯುವಾಗ, ಅವ್ರಿಗೆ ಹಗ್ಗದಿಂದ ಕಟ್ಟಿದ್ದರೂ ಕಟ್ಟಿವಕ್ಕಿಂತ ಅವರು ಏನೋ ಕಾಲು ಹೀಗೆ ಅಲಗಾಡಿದ್ದರೆ ಅದು ಹೊಡೆಯುತ್ತಿದ್ದರಂತೆ, ಅಥವಾ ಹಾಲು ಕೊಡದಿದ್ದರೆ ಏನೋ ಒಂದು ಕೋಲಿನಿಂದ ಹೊಡೆಯುತ್ತಿದ್ದರಂತೆ ಆ ಮಣಿಗಾಲಕ್ಕೆ. ಅದು ಪ್ರತಿದಿನ ಹೊಡೆಯುತ್ತಿದ್ದರು ಅನೇಕ ತಿಂಗಳು. ಆಗ ಅದನ್ನು ಮಾಡಿದ್ದೀಯಲ್ಲ ಅದಕ್ಕಾಗಿದೆ ಅವರಿಗೆ, ಅಯ್ಯೋ ಎಂದು ಹೇಳಿದರು. ಮತ್ತೆ ಪ್ರಾಯಶ್ಚಿತ್ತ ಮಾಡಿ ಹಸುವಿಗೆ ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ ಅದಕ್ಕೇನಾದರೂ ತಿನ್ನಿಸಿ ಇನ್ನು ಮೇಲೆ ಅದು ಮಾಡಬೇಡ, ನೀವು ಕ್ಷಮಿಸಿ ಅದು ಕ್ಷಮಾಪಣೆ ಕೇಳ್ಕೊ ಅಲ್ಲಿ. ಹಾಗೆ ಹೇಳಿದರೆ ಕೆಲವೊಂದೆರಡು ದಿವಸ ಕಳ್ಕೋಯ್ತು. ಅಂದರೆ ನಾವು ಇಂಥದ್ದವ್ರು ಏನೋ ಘಟನೆಗಳು, ಅನೇಕ ಘಟನೆಗಳು ಹೇಳುತ್ತಾರೆ. ಅಂದರೆ ನಾವು ಎಲ್ಲೋ ಏನೋ ಮಾಡಿದ್ದೀವಿ, ಅದಕ್ಕಿದಾಗ್ತದೆ, ಇದಾಗ್ತದೆ. ಅದರಲ್ಲಿ ಸ್ವಲ್ಪ ಪಾಪ, ಹೆಚ್ಚಿನ ಪಾಪ ಇದ್ದರೆ ಸ್ವಲ್ಪ ಅನುಭವಿಸಬೇಕು. ಸ್ವಲ್ಪ ಪಾಪ ಈಗ ಪುಣ್ಯ ಮಾಡಿದ್ದರೆ, ಈಗಂಥ ಪಾರಾಯಣ, ಪೂಜಾ, ಜಪ, ಮಹನೀಯರ ದರ್ಶನ, ಅದಕ್ಕಾಗಿ ಅಂಥ ಸಿದ್ಧ ಪುರುಷರು ಅವರನ್ನು, ಅವಧೂತ ಅಂಥವರನ್ನು ದರ್ಶನ ಮಾಡಿಕೊಂಡರೆ, ನಮಸ್ಕಾರ ಮಾಡಿದರೆ ಸ್ವಲ್ಪ ಪಾಪ ಹೋಗ್ತದೆ. ಕೆಲವರಿಗೆ ಹೀಗೆ ಅವ್ರು ಏನಂದರೆ ತಲೆ ಹೀಗೆ 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 ಅಲಗಾಡುತ್ತಿತ್ತಂತೆ, ಅವರಿಗೆ ತಿನ್ನಕ್ಕಾಗಲ್ಲ, ಏನಾಗಲ್ಲ, ತುಂಬ ಕಷ್ಟವಾಗ್ತಿತ್ತು. ಹಾಗೆ ಎಷ್ಟೋ ವರ್ಷ, 10 ವರ್ಷ ಜೀವಿಸಿದ್ದರಂತೆ.
ಅದಕ್ಕೆ ತುಂಬ ತೆಳ್ಳಗೆ ಆಗಿಬಿಟ್ಟರು, ತಿನ್ನೋಕ್ಕಾಗುತ್ತಿರಲಿಲ್ಲ ಏನೇನು. ಆವಾಗ ಎಲ್ಲೋ ಒಂದು ಕಡೆ ಇವರು ಭೇಟಿಯಾದರು. ಇವರು ಭೇಟಿಯಾದಾಗ ನನಗೆ ಹೀಗೆ ಗತಿ ಇದೆ ಎಂದು ನಮಸ್ಕಾರ ಮಾಡಿ ಅವರು ಹೇಳಿದಾಗ ಆಗ ತುಂಬ ಅವ್ರಿಗೆ ವಿನಯಶೀಲತೆ ಬಂತು. ಈಗ ಅಹಂಕಾರ ಅಭಿಮಾನವೆಲ್ಲ ಹೋಯಿತು, ಇಷ್ಟು ದುಃಖ ಅನುಭವಿಸಿದ್ದನಲ್ಲ. ಅವ್ರಿಗೆ ನಮಸ್ಕಾರ ಮಾಡಿದಾಗ ಅವ್ರು ಹೇಳಿದರು, ನೀವು ಏನು ಮಾಡಿದ್ದೆ ಹೇಳು ಅಂತ ಹೇಳಿ. ನೀವು ಹಿಂದೆ 10 ವರ್ಷ ಹಿಂದೆ ನಿಮ್ಮ ಈ ಹೊಲ ಗದ್ದೆಲೆಯಲ್ಲಿ ಏನು ಮಾಡಿದ್ದೀವಿ? ಆವಾಗ ಅವರಿಗೆ ನೆನಪಾಯಿತು, ಅಲ್ಲಿ ತನ್ನ ಹಣ್ಣುಗಳು ಏನೋ ಇರುತ್ತಿತ್ತಲ್ಲ ತೋಟೆಯಲ್ಲಿ, ಅದನ್ನು ತಿನ್ನುವುದಕ್ಕೆ ಕೋತಿಗಳು ಬರುತ್ತಿತ್ತು. ಅದು ಕೋತಿಯನ್ನು ಹಿಡಿದು ಭಯಂಕರವಾಗಿ ಹೊಡೆದ, ಇದು ತಲೆಗೆ ಏನೋ ಹೊಡೆದನಂತೆ. ಇದು ಏನದು, ಇದೇ ಕುತ್ತಿಗೆ ಏನೋ ಮುರಿದು ಹೋಗುವ ಅಷ್ಟು ಜೋರಾಗಿ ಹೊಡೆದ, ತುಂಬ ಹಿಂಸೆ. ಅದೇ ಮಾಡಿದ್ದು ನಮಗೆ ಇದಕ್ಕೆ ಇದಾಯಿತು ಅಂತ ಆವಾಗ ಅರ್ಥವಾಯಿತು. ಅಯ್ಯೋ ಹೌದೌದು, ತಪ್ಪು ಮಾಡಿದೆ. ಎಷ್ಟೋ ಕೋತಿಗಳನ್ನು ಹೊಡೆಯುತ್ತಿದ್ದೆ, ಮರ ಇದಕ್ಕೆ ಪರಿಹಾರವೇನು? ಇಷ್ಟೊತ್ತು ಇಷ್ಟು ವರ್ಷ ಅನುಭವಿಸಿದ್ದ ಸ್ವಲ್ಪ ಪಾಪ, ಇನ್ನೊಂದು ಸ್ವಲ್ಪ ಪಾಪ ಈ ಮಹನೀಯರನ್ನು ದರ್ಶನ ಮಾಡಿಕೊಂಡು ಇವರಿಗೆ ನಮಸ್ಕಾರ ಮಾಡಿದರು ಅವಧೂತರಿಗೆ, ಅದರಿಂದ ಸ್ವಲ್ಪ ಹೋಯಿತು. ಆವಾಗ ಹೇಳಿದ್ದರು, ನೀವೇನು ಹೇಳ್ತೀರಿ ಲಾಜ? ಲಾಜ ಅಂದರೆ ಏನು ಹೇಳ್ತಾರೆ? ಅರಳು ಹೇಳ್ತಾರೆ, ಅರಳು. ಆ ಅರಳು ತಗೊಂಡು ಹೋಗಿ, ಅವರು ಈಗ ಬೇರೆ ಇದ್ದಾರೆ, ಒಂದು 4-6 ಕಿಲೋಮೀಟರ್ ದೂರದಲ್ಲಿದೆ ಹೊಲ, ಅಲ್ಲಿಗೆ ಹೋಗಿ ನೀನೇ ಕೈಯಾರ ಇಟ್ಕೊಂಡು ಹೋಗಿ ಅದೇ ಹೊಲ ಗದ್ದಲ ಜಾಗದಲ್ಲಿ ಮತ್ತೆ ಅಲ್ಲಿ ಕೋತಿಗಳು ಬರುತ್ತವೆ, ಆ ಕೋತಿಗಳಿಗೆಲ್ಲ ತಿನ್ನಿಸಿ ಪ್ರತಿ ದಿವಸ ಇಷ್ಟು ದಿವಸ ಮಾಡಿ ಎಂದು ಹೇಳಿದರು. ಮತ್ತೆ ಹೋಗಿ ಅದಕ್ಕೆ ಪ್ರತಿ ದಿವಸ ತಿನ್ನುತ್ತಾ ಇದ್ದರೆ ಕೆಲವು ದಿವಸಕ್ಕೆ ಇದು ಅಲ್ಗಡೆ ನಿಂತು ಹೋಯ್ತು. ಆವಾಗ ನಾವು ಮಾಡಿದ್ದು ಯಾವ ಕರ್ಮ ಬೇಡ, ಒಳ್ಳೆಯದು ಮಾಡು. ನೀವು ಒಳ್ಳೆಯದು ಯಾರಿಗೆ ಸಕ್ಕ ಒಂದು ಪ್ರೀತಿಯಿಂದ ಮಾತಾಡಿಸು, ಏನೋ ಆಧಾರ ಮಾಡು, ಏನೋ ಕೊಡು, ತಿನ್ನುವಕ್ಕು ಕುಡಿಯುವಕ್ಕು ಯಾವುದೇ ಮಾಡಲಿ, ಯಾವುದೇ ಚಿಕ್ಕ ಉಪಕಾರ ಮಾಡಲಿ ಅದಕ್ಕೆ ಪುಣ್ಯ ಇರುತ್ತದೆ, ಅಲ್ಲಿ ಸ್ಟಾಕ್ ಆಗಿರುತ್ತೆ. ನೀವು ಯಾವುದೋ ಒಂದು ರೂಪವಾಗಿ ಸಹ ಅದು ನಿಮಗೆ ಅನುಕೂಲವಾಗುತ್ತೆ. ಯಾವುದೇ ಕೆಟ್ಟದ್ದು ಮಾಡು ಅದಕ್ಕೆ ಪ್ರತಿಫಲ ಬರುತ್ತೆ. ಯಾವುದು ಬಿಡಲ್ಲ, ಮಾಡಿರುವ ಒಳ್ಳೆಯ ಕರ್ಮ, ಸತ್ಕರ್ಮ, ದುಷ್ಕರ್ಮ ಎರಡಕ್ಕೆ ಫಲ ಇರುತ್ತದೆ. ಅವರು ಎಷ್ಟೋ ಘಟನೆಗಳು ಹೇಳ್ತಾರೆ. ಆದ್ದರಿಂದ ಅಲ್ಲಿ ಅವರ ಭಕ್ತರಲ್ಲಿ ನೋಡಬೇಕು, ಯುವಕರು, ಯುವತಿ ಯುವಕರ, ಸಾಮಾನ್ಯವಾಗಿ ಮಹಾತ್ಮರು ಅಂದರೆ ಎಲ್ಲ ಮುದುಕರೇ ಹೋಗ್ತಾರೆ, ಅಲ್ಲಿ ಯುವಕರು ಹೋಗ್ತಾರೆ, ಯುವತಿ ಯುವಕರು ಹೋಗ್ತಾರೆ, ಎಷ್ಟು ಶ್ರದ್ಧಾಭಕ್ತಿಯಿಂದ ಹೋಗ್ತಾರೆ. ಅವರು ಉತ್ಸವ ಮಾಡಿಕೊಂಡವರೆಂದರೆ ಒಂದು ನಿಜವಾದ ಒಂದು ದಿವ್ಯವಾದ ಲೋಕ, ಭೂಲೋಕ ಅನಿಸಲ್ಲ, ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಅವರು. ಯಾರು ಅವ್ರು ಮಾಡಿದ ಅವರು ಈ ಸಾಮಾನ್ಯವಾಗಿ ಕಾರ್ಯಕ್ರಮ ಅಂದರೆ ಅಲ್ಲಿ ಜಗಳ ಮಾಡ್ತಾರೆ, ಅವರೇ ಮಾಡಬೇಕು, ನಾನೇಕೆ ಮಾಡಬೇಕು, ತಪ್ಪಿಸ್ಕೊಳ್ತಾರೆ, ಅಲ್ಲಿ ಹಾಗಿಲ್ಲ. ಎಲ್ಲರೂ ಭಕ್ತಿಯಿಂದ ಮಾಡ್ತಾರೆ, ಸೇವೆ ಮಾಡ್ತಾರೆ. ಏಕೆಂದರೆ ಅವರ ಅವಧೂತರ ಅನುಗ್ರಹ, ಅವರ ಮೇಲೆ ಶ್ರದ್ಧಾಭಕ್ತಿ ಆಗಿದೆ. ಅವರು ಹೇಳಿದ್ದು ನೋಡಿದ್ದು ಘಟನೆಗಳು ಈಗಲೂ ಹೇಳ್ತಾ ಇರುತ್ತೆ. ಅಂದರೆ ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದೆ, ಪುರಾಣ ಮಹನೀಯರಲ್ಲಿ ಇದ್ದದ್ದೇ ಅಲ್ಲಿಯೇ ಕಂಡು ಬರ್ತಾರೆ ಅವರಲ್ಲಿ. ಅದರಿಂದ ಬಿಡಿ, ಭೀಷ್ಮ ಪ್ರಾಣ ಬಿಟ್ಟರೆ ಅವರು ಎಲ್ಲೂ ಹೋಗುವುದೇನಿಲ್ಲ. ಅವರು ಮಹನೀಯರ ಜೀವನ ನೋಡಿಕೊಂಡು ದೇವತರು ಋಷಿಗಳು ಅದು ಕಂಡು ಬರ್ತದೆ. ಅವರು ಹೇಳುತ್ತಿದ್ದರು, ಎಷ್ಟೋ ದೇವರಾಗಲಿ ಮನುಷ್ಯರಾಗಲಿ ಯಾರಾದರೂ ಪ್ರೇತರಾಗಲಿ ಅವರಿಗೆ ಕಂಡು ಬರುತ್ತಿದ್ದು, ಮಿಕ್ಕ ಜನರಿಗೇನು ಅರ್ಥವಾಗಲ್ಲ. ಅವ್ರು ಕಂಡು ಬರುತ್ತಿತ್ತು, ಅವ್ರು ತೋರಿಸ್ತಿದ್ದಾರೆ, ಇವಾಗ ಇವೆಲ್ಲ ಇದ್ದಾರೆ, ಇಲ್ಲಿದ್ದಾರೆ, ಇಲ್ಲಿ ಆಗ್ತಾ ಇದ್ದಾಗ ಎಲ್ಲ ಗೊತ್ತಾಗ್ತದೆ, ಆ ದೃಷ್ಟಿ ಇರುವವರಿಗೆ ಗೊತ್ತಾಗ್ತದೆ. ಅದರಿಂದ ದೇವತರು ಪುಷ್ಪವೃಷಿ ಮಾಡ್ತಾರೆ ಅದು ನಿಜ. ಸೊ ಶಶಂಸು ಸಾಧವೋ ರಾಜ್ಞಾಂ ಖಾತ್ಪೇತು ಪುಷ್ಪವೃಷ್ಟಯ ತಸ್ಯ ನಿರ್ಹರಣಾದೀನಿ ಸಂಪರೇ ತಸ್ಯ ಭಾರ್ಗವ. ಈಗ ಬಿಟ್ಟ ನಂತರ, ಈಗ ಭೀಷ್ಮ ನಂತರ ಈಗ ಹಿಂದಿನವರಿದ್ದಾರಲ್ಲ, ಅವರಿಗೆಲ್ಲರಿಗೆ ತರ್ಪಣಾದಿಗಳು ಮಾಡಬೇಕು. ಭೀಷ್ಮನಿಗೆ ಮಾಡಿದ್ದರು, ಇವರೆಲ್ಲರೂ ಹೋಗಿ ನದಿಗೆ ಹೋಗಿ ತರ್ಪ ಯಾನು ಧರ್ಮರಾಯರು. ಯುಧಿಷ್ಠಿರ ಕಾರಯಿತ್ವ ಮುಹೂರ್ತಂ ದುಃಖಿತೋ ಭವತು. ಈಗ ಭೀಷ್ಮನ ಜೀವನ ಮುಗಿಯಿತು. ಹಿಂದಿನ ಜನರು ಈಗ ಅವರು ಕಂಡು ಬರಲ್ಲ ಈ ಕ್ಷಣದಿಂದ, ಅವರು ಎಲ್ಲೋ ಇರುತ್ತಾರೆ ಲೋಕದಲ್ಲೋ, ಬ್ರಹ್ಮಲೋಕದಲ್ಲೋ, ವೈಕುಂಠದಲ್ಲೋ ಎಲ್ಲೋ ಇದ್ದು ಬಿಡ್ತಾರೆ. ಆದ್ದರಿಂದ ಅವರಿಗೆ ಪಾಪ ಸ್ವಲ್ಪ ಬೇಜಾರಾಯಿತು, ಅವಿರಹ ದುಃಖದಿಂದ ಸ್ವಲ್ಪ ಹೊತ್ತು ದುಃಖಿತರಾದರು ಧರ್ಮರಾಯರು. ತುಷ್ಟು ಗುರುಮುನಯೋ ಹೃಷ್ಟಾ ಕೃಷ್ಣಂ ತದ್ಗುಹ್ಯ ನಾಮವಿಹಿ ತತಸ್ತೆ ಕೃಷ್ಣ ಹೃದಯ ಸಾಶ್ರಮಾನ್ ಪ್ರಯಯು ಪುನಃ. ಈಗ ಋಷಿಗಳು ಬಂದಿದ್ದರಲ್ಲ ಈ ಭೀಷ್ಮನ ಉಪದೇಶವನ್ನು ಕೇಳುವುದಕ್ಕೆ, ಅವರು ಶ್ರೀಕೃಷ್ಣ ಅಲ್ಲೇ ಇದ್ದಾನೆ ಸಾಕ್ಷಾತ್ ಭಗವಂತ, ಅವನನ್ನು ಎಲ್ಲರೂ ಸ್ತೋತ್ರ ಮಾಡಿ ತಮ್ಮ ಕೈಯಲ್ಲಿರುವ ಯಾವ ಸಹಸ್ರನಾಮನೋ ಅಷ್ಟೋತ್ತರನೋ ಯಾವ ಯಾವ ಶ್ಲೋಕ ಬರುತ್ತದೋ ಶ್ಲೋಕ ಮೂಲಕನೇ ಅವರಿಗೆ ನಮಸ್ಕಾರ ಮಾಡಿ ಪ್ರಶಂಸೆ ಮಾಡಿ ಸ್ತೋತ್ರ ಮಾಡಿ ಎಲ್ಲರೂ ಋಷಿಗಳು ಹೋಗಿಬಿಟ್ಟರು. ಭೀಷ್ಮ ಹೋಗಿದ್ದ, ಋಷಿಗಳು ಹೋದರು, ಎಲ್ಲ ಧರ್ಮರಾಯ, ಈಗ ಇವರ ಕುಟುಂಬ ಜನರು ಮಾತ್ರ ಉಳಿದಿದ್ದರು. ತಥೋ ಯುಧಿಷ್ಠರೋ ಗತ್ವಾ ಸಹ ಕೃಷ್ಣೋ ಗಜಾಹ್ವಯಂ. ಈಗ ಶ್ರೀಕೃಷ್ಣ ಒಪ್ಪಿಸಿದ, ಪಿತರಂ ಸಾಂತ್ವಯಾಮಾಸ ಗಾಂಧಾರೀಂ ಚ ತಪಸ್ವಿನಂ. ಮನೆಗೆ ಹೋದಾಗ ಗಾಂಧಾರಿ ಕುಂತಿ ಯಾರಿದ್ದಾರೆ, ಧೃತರಾಷ್ಟ್ರ ಇದ್ದ. ಈಗ ಧೃತರಾಷ್ಟ್ರ ಗಾಂಧಾರಿಗೆ ತುಂಬ ಸಮಾಧಾನ ಮಾಡಿಸಿದ್ದರು, ಏಕೆ ಮಕ್ಕಳೆಲ್ಲ ಹುಟ್ಟಿಸು ಸತ್ತು ಹೋದರೂ ಯಾರೂ ಇಲ್ಲ, ಅವರಿಗೆ ಸಮಾಧಾನ ಪಡಿಸಿ ಆವಾಗ ಈ ಶ್ಲೋಕದಿಂದ ನಾನು ನಿನ್ನೆ ಹೇಳಿದ್ದೀನಿ, ಪಿತ್ರಾಚ ಅನುಮತೋ ರಾಜ, ಧೃತರಾಷ್ಟ್ರನ ಅನುಮತಿಯಿಂದ
ಪಟ್ಟಾಭಿಷೇಕ ಮಾಡಿಕೊಂಡು ರಾಜ್ಯಪಾಲನ ಮಾಡಿದ್ದಾನೆ ಎಂದು ಅಷ್ಟು ಹೇಳಿದ್ದೇನೆ. ಅದು ಆ ಶ್ಲೋಕಗಳು ಮಧ್ಯದಲ್ಲಿ ಏಕೆ ಬಿಟ್ಟು ಹೋಯಿತು, ನಾನು ಇಲ್ಲಿಂದ ಇಲ್ಲಿ ಜಂಪ್ ಮಾಡಿಬಿಟ್ಟೆ, ಆ ಶ್ಲೋಕಗಳು ಬಿಟ್ಟೆ. ಆಯಿತು, ಈಗ ಇದಿಷ್ಟರ ರಾಜ್ಯಪಾಲನ ಹೇಳಿದ್ದೀವಿ, ಎಷ್ಟು ಧರ್ಮಸಮ್ಮತವಾಗಿ ರಾಜ್ಯಪಾಲನ ನಡೆಯುತ್ತಿತ್ತು. ಆದ್ದರಿಂದ ಪ್ರಕೃತಿ ಜಡ ಅಲ್ಲ, ನದಿ ಜಡ ಅಲ್ಲ, ನದಿ ದೇವತೆ ಇರುತ್ತದೆ, ಮಳೆನೂ ಜಡ ಅಲ್ಲ, ಆ ಮಳೆಯಲ್ಲಿ ವರುಣ ದೇವತಾ ಇರುತ್ತಾನೆ, ಇಂದ್ರ ಅನುಗ್ರಹದಿಂದ ಮಳೆ ಆಗುತ್ತೆ. ಆ ಮಳೆ ಆಗುತ್ತಾ ಇದೆ ಅಂದರೆ ನಮ್ಮ ಪುಣ್ಯ ಪಾಪ ಎಲ್ಲ ನೋಡಿಕೊಂಡೇ ಮಾಡ್ತಾರೆ, ನೋಡ್ಕೊಳ್ತಾರೆ, ನಾವು ಮಾಡಿರುವ ಪುಣ್ಯಕ್ಕೆ ಅನುಗುಣವಾಗಿ ಅದು ಬೀಳುತ್ತದೆ, ಇಲ್ಲದಿದ್ದರೆ ಬೀಳಲ್ಲ. ಆ ಸಸ್ಯಗಳು ಬೆಳೆಯುವುದು ಆಲ್ಸೋ ನಮ್ಮ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ, ಅದಕ್ಕಾಗಿ ಅದೆಲ್ಲ ಲೆಕ್ಕ ಇರುತ್ತದೆ, ಅದೆಲ್ಲ ದೇವತರೇ ಮಾಡ್ತಾ ಇದ್ದಾರೆ. ಅದರಿಂದ ಪ್ರತಿಯೊಂದು ಪ್ರಕೃತಿ ಶಕ್ತಿಯಲ್ಲಿ ದೇವತರಿದ್ದಾರೆ, ಅಗ್ನಿಶಕ್ತಿ, ಸೂರ್ಯನ ಶಕ್ತಿ, ನೀರಿನ ಶಕ್ತಿ, ಪೃಥ್ವಿ ಶಕ್ತಿ, ಆಕಾಶ, ಪ್ರತಿಯೊಂದು ನಕ್ಷತ್ರಗಳು, ಸೂರ್ಯ, ಚಂದ್ರ, ಇವೆಲ್ಲರಲ್ಲಿ ಇವೆಲ್ಲ ದೇವತಾ ರೂಪರೇ. ಅದಕ್ಕಾಗಿ ದೇವತರು ನಾವು ಮಾಡಿರುವ ಒಳ್ಳೆಯದು ಕೆಟ್ಟಕ್ಕೆ ಅನುಗುಣವಾಗಿ ಅನುಗ್ರಹ ಮಾಡ್ತಾರೆ. ಅದಕ್ಕಾಗಿ ಪಂಚಭೂತಗಳನ್ನು ಕೀಳಾಗಿ ನೋಡಬೇಡಿ, ಅಪವಿತ್ರ ಮಾಡಬೇಡಿ, ಪೂಜ್ಯ ಭಾವದಿಂದ, ಶ್ರದ್ಧಾಭಕ್ತಿಯಿಂದ, ವಿನಯದಿಂದ ನೋಡಿ. ಇದು ಆಸ್ತಿಕತೆ. ಪಂಚಭೂತಗಳೇ ಅಲ್ಲ, ಮನುಷ್ಯರು ಅಷ್ಟೇ, ಮನುಷ್ಯರಲ್ಲಿ ಅದೇ ದೇವತಾರೂಪವಿದೆ, ಆತ್ಮ ಇದೆ. ಅದಕ್ಕಾಗಿ ಇವರನ್ನು ಕಡೆಗಣಿಸಬೇಡಿ, ಪ್ರಕೃತಿಯನ್ನು ಕಡೆಗಣಿಸಬೇಡಿ. ಅಂದರೆ ನಮ್ಮ ಕಣ್ಣಿಗೆ ಕಂಡು ಬರುವುದಕ್ಕಿಂತ ಒಂದು ಹೆಚ್ಚಿನ ತತ್ವ ಇದೆ, ಅದನ್ನು ಒಪ್ಪಿಕೊಂಡರೆ ಶ್ರದ್ಧೆ, ಅದನ್ನು ಆಸ್ತಿಕತೆ ಎಂದು ಹೇಳ್ತೇವೆ. ಉಷಿತ್ವ ಹಸ್ತಿನಪುರೇ ನಾಧಯೋ ವ್ಯಾಧಯ ಕ್ಲೇಶ. ಯಾರಿಗೆ ರೋಗವಿರಲಿಲ್ಲ ಧರ್ಮರಾಜನ ಧರ್ಮಪಾಲನದಿಂದ. ಧರ್ಮಪಾಲನ ಅಂದರೆ ತಾನೊಬ್ಬನೇ ಧರ್ಮಾತ್ಮನಾಗ್ತಾರೆ, ಮಿಕ್ಕ ಜನರು ಕೆಟ್ಟವರಂದ ಅಲ್ಲ, ತಾನು ಎಲ್ಲರನ್ನೂ ಧರ್ಮ ಆಚರಿಸುವಂತೆ ಮಾಡಬೇಕು. ಅದು ಸಮಾಜದಲ್ಲಿರುವ ಎಲ್ಲರೂ ಧರ್ಮ ಆಚರಿಸುವಂತಿದ್ದರೆ ಪ್ರಕೃತಿ ಶಕ್ತಿಯಾಗಲಿ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ, ತಾವು, ಸಮಾಜ, ದೇವತರು ಎಲ್ಲರನ್ನೂ ಶ್ರದ್ಧಾಭಕ್ತಿಯಿಂದ ಆರಾಧಿಸಿದ್ದರೆ ಆವಾಗ ಪ್ರಕೃತಿ ಅನುಕೂಲಿಸುತ್ತದೆ, ಯಾರಿಗೇನು ತೊಂದರೆ ಆಗಲ್ಲ, ಎಲ್ಲರಿಗೂ ಇಲ್ಲಿ ಹೇಳಿದ ಹಾಗೆ ರಾಮರಾಜ್ಯದಲ್ಲಿರುವ ಹಾಗೆ ಆಗುತ್ತೆ. ಈಗ ಜನರು ರಾಗ, ದ್ವೇಷ, ಅಭಿಮಾನ, ಅಹಂಕಾರಗಳನ್ನು ಇಟ್ಕೊಂಡು ಯಥೇಷ್ಟವಾಗುತ್ತಾರೆ, ಕೆಲವು ಕಡೆ ತಪ್ಪು ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೌದು ಮಾಡ್ತೀವಿ ಎಂದು ಸಮರ್ಥಿಸಿಕೊಳ್ತಾರೆ. ಆದ್ದರಿಂದ ಎಲ್ಲ ಮತ್ತೆ ಆ ಮಾಡಿದ ಪಾಪ ಎಲ್ಲ ದುಃಖ ಅನುಭವಿಸಬೇಕು. ಅದಕ್ಕಾಗಿ ಎಲ್ಲರಿಂದ ಧರ್ಮ ಆಚರಿಸುವಂತೆ ಮಾಡಿದರೆ ಯಾರಿಗೇನು ತೊಂದರೆ ಆಗಲ್ಲ, ಜೀವನವು ಸುಖವಾಗಿ ನಡೆಯುತ್ತದೆ. ಏನೂ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತದೆ, ಹಸಿವಾಗುವಾಗ ಸ್ವಲ್ಪ ತೊಂದರೆ, ಅಷ್ಟು ಮಾತ್ರ ಇದ್ದೇ ಇರುತ್ತದೆ. ಆದರೆ ಈ ತೀವ್ರವಾದ ದುಃಖಗಳಿರಲ್ಲ, ಮತ್ತು ಅದಕ್ಕಾಗಿ ದೀರ್ಘಾಯುಷ್ಯವಾಗಿ, ಅದಕ್ಕಾಗಿ ಹೇಳ್ತಾರೆ ನಮ್ಮ ಪುರಾಣದಲ್ಲಿ, ಕೃತಯುಗದಲ್ಲಿ ಎಲ್ಲರೂ ಸುಖವಾಗಿ ಜೀವಿಸುತ್ತಿದ್ದರು, ದೀರ್ಘಾಯುಷ್ಯವಾಗಿದ್ದರು, ಎಲ್ಲರೂ 90-100 ಜೀವಿಸ ಬದುಕು ಪ್ರಾಣ ಬಿಡುತ್ತಿದ್ದರು. ಅಂದರೆ ಅರ್ಥವೇನು, ಜೀವನವೆಲ್ಲ ಧರ್ಮಮಯವಾಗಿತ್ತು, ಅಷ್ಟು ಮೋಸ ಕಪಟ ಇರಲಿಲ್ಲ, ಸರಳವಾದ ಜೀವನವಿತ್ತು, ಸಮಾಜಕ್ಕೂ ಹಾಗೇ ಇತ್ತು, ಹಳ್ಳಿ ಜನರು ಹೇಗೆ ಜೀವಿಸ್ತಾರೋ ಹಾಗೇ ಇತ್ತು. ಈಗ ಮೋಸ ಕಪಟ ದುರಹಂಕಾರ ಹೆಚ್ಚಾಗ್ತಾ ಬೇರೆ ಯುಗಗಳು ಬರುತ್ತಾ ಇರುತ್ತವೆ, ಒಬ್ಬರಿನ್ನೊಬ್ಬರನ್ನು ಮೋಸ ಮಾಡುವುದು, ಪಾಪ ಹೆಚ್ಚು ಮಾಡುವುದು. ಅದರಿಂದ ಪಾಪ ಹೆಚ್ಚಾದರೆ ದುಃಖಗಳು ಹೆಚ್ಚೆ, ಅನ್ಯಾಯವೂ ಹೆಚ್ಚೆ. ನೋಡಿ, ತೀವ್ರವಾದ ದುಃಖ ಆಗುತ್ತಾ ಇದೆ, ತೀವ್ರವಾದ ರೋಗಗಳು ಆಗುತ್ತಾ ಇದೆ. ಅಜಾತಶತ್ರುರ್ ಭವನ್ ಜಂತು ನಾಂ ರಾಜ್ಞಿ ಕಲಿಹಿಚೇತ್. ಅವರ ಅಜಾತಶತ್ರು, ಅದಕ್ಕಾಗಿ ಅಜಾತಶತ್ರು ಹೆಸರು ಧರ್ಮರಾಯನಿಗೆ ಹೆಸರು. ಮಹಾಭಾರತದಲ್ಲಿ, ಭಾಗವತದಲ್ಲಿ ಮತ್ತೆ ಮತ್ತೆ ಹೇಳ್ತದೆ ಅಜಾತಶತ್ರು, ಅಜಾತಶತ್ರು ಅಂತ. ಧರ್ಮರಾಜ ಪರಿಪಾಲಿಸ್ತಾ ಇರುವಾಗ ಹಾಗಿತ್ತು. ಈಗ ಶ್ರೀಕೃಷ್ಣ ಹಸ್ತಿನಪುರಕ್ಕೆ ಹೋಗ್ತಾನೆ. ಇವತ್ತಿನ ವಿಷಯ ನೋಡ, ಉಷಿತ್ವ ಹಸ್ತಿನಪುರೇ ಮಾಸಾನ್ ಕತಿಪಯಾನ್ ಹರಿ. ಈಗ ಎಲ್ಲರ ಪ್ರಾಣ ಬಿಟ್ಟ ನಂತರ ಎಲ್ಲರ ಮನಸ್ಸಿಗೆ ದುಃಖ ಇರ್ತದಲ್ಲ, ಕೆಲವು ತಿಂಗಳು ಅಲ್ಲೇ ವಾಸ ಮಾಡಿದ್ದಾನೆ. ಏಕೆಂದರೆ ಎಲ್ಲರೂ ಇದ್ದಾರೆ, ತಂಗಿ ಏನು ಸುಭದ್ರ ಅವರೆಲ್ಲರೂ ಇಲ್ಲೇ ಇದ್ದಾರೆ. ಕೆಲವು ದಿವಸ ವಾಸ ಮಾಡಿ ಕತಿಪಯಾನ್ ಸುಹೃದಾಂಚ ವಿಶೋಕಾಯ ಸ್ವಸಶ್ಚ ಪ್ರಿಯಕಾಮ್ಯಯ. ತನ್ನ ತಂಗಿಗೆ ಪ್ರೀತಿ ಉಂಟಾಗುವಕ್ಕೆ ಅಂದರೆ ಮತ್ತೆ ಅಂದರೆ ಸಂತೋಷಪಡಿಸುವುದಕ್ಕೆ, ಮಿಕ್ಕ ಬಂಧುಗಳು ಎಲ್ಲರೂ ಸುಖವಾಗಿರುವುದಕ್ಕೆ ಕೆಲವು ದಿವಸ ಇದ್ದು ಆಮಂತ್ರ ಚ ಅಭ್ಯನುಜ್ಞಾತಃ ಹಾಗೆ ಹೇಳಿದ್ದಾನೆ. ಈಗ ನಾನು ಹೊರಡ್ತೀನಿ ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಪರಿಶ್ವಜ್ಯ ಚ ಅಭಿವಾದ್ಯತಂ, ಎಲ್ಲರಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೆ ಆಲಿಂಗನ ಮಾಡಿ, ಎಲ್ಲರ ಪ್ರೀತಿಯಿಂದ ಹೇಳಿಬಿಟ್ಟು ಆರು ರೋಹ ರಥಂ ಕೈಶ್ಚಿತ್ ಪರಿಶ್ವತ್ತೋಭಿವಾದಿತ. ಆವಾಗ ರಥ ಹತ್ತಿದ್ದಾನೆ, ಈಗ ನಾನು ದ್ವಾರಕಕ್ಕೆ ಹೋಗ್ತೀನಿ ಅಂತ. ಈಗ ಹಿಂದೆಯೇ ದುಃಖವಿತ್ತು ಅಲ್ಲವೇ, ಕುಂತಿ ಬೇಡಿಕೊಂಡು ಈಗಲೇ ಎಲ್ಲರೂ ಸತ್ತು ಹೋದರೂ ನಮ್ಮ ದುಃಖ ಮರೆಯೋಕ್ಕಾಗಲಿಲ್ಲ, ಅದರಿಂದ ಹೋಗಬೇಡಿ ಅಂದರೆ ಆವಾಗ ಮತ್ತೆ ಹೋಗುವವನು ಮತ್ತೆ ನಿಲ್ಲಬೇಕಾಗಿ. ಉತ್ತರ ಅಳುತ್ತಿದ್ದರೂ ಪರೀಕ್ಷಿತ್ತು ಹೊಟ್ಟೆಯಲ್ಲಿರುವಂಥ ಅವನು ಸತ್ತು ಹೋದ ಅಂದರೆ ಅವರನ್ನು ಬದುಕಿಸುವುದಕ್ಕೆ ಮತ್ತೆ ಹೋಗಬೇಕಾಗಿ. ಮತ್ತೆ ಧರ್ಮರಾಯ ಆಡುತ್ತಿರುವಾಗ ಮತ್ತೆ 2-3 ಹೋಗುವಕ್ಕೆ ಪ್ರಯತ್ನ ಮಾಡಿದ, 2-3 ಇಲ್ಲೇ ನಿಲ್ಲಿಸಿಬಿಟ್ಟರು. ಈಗ ಕೊನೆಯಗೂ ಈಗ ಯಾರು ಏನು ನಿಲ್ಲಿಸೋಕ್ಕಾಗಲ್ಲ, ಸಾಕಾಯಿತು, ಅಷ್ಟು ದಿನ ಇರಲಿ, ಈಗ ಹೋಗಬೇಕು.
ಈಗ ಬಾಯಿನಿಂದ ಹೇಳೋಕ್ಕಾಗಲ್ಲ, ಈಗ ಇರು ಇಲ್ಲೇ ಇರು ಎಂದು. ಆದ್ದರಿಂದ ಮನಸ್ಸಿನಲ್ಲಿ ಮಾತ್ರ ದುಃಖ ಇದೆ, ಅದೇ ವಿರಹ ಇದೆ. ಆ ವಿರಹ ನೋಡಬೇಕು ಪಾಪ ಎಲ್ಲರ ಮುಖದಲ್ಲಿ. ಶ್ರೀಕೃಷ್ಣ ಅಂದರೆ ನಮಗೇನು ತೋರಿಸ್ತಾ ಇಲ್ಲ, ಶ್ರೀಕೃಷ್ಣ ಹೋದರೆ ನಮ್ಮ ಪ್ರಾಣವೇ ಹೋಗಿದ್ದಂತೆ ಆಗುತ್ತಾ ಇದೆ. ಆರುರೋಹ ರಥಂ ಕೈಶ್ಚಿತ್ ಪರಿಶ್ವಕ್ತೋಭಿವಾದಿ ಸುಭದ್ರ ದ್ರೌಪದಿ ಕುಂತಿ ವಿರಾಟತನಯ ತಥಾ. ಸುಭದ್ರ ದ್ರೌಪದಿ ಕುಂತಿ ವಿರಾಟತನಯ ಅಂದರೆ ಉತ್ತರ, ಇವರೆಲ್ಲರೂ ಗಾಂಧಾರಿ ಧೃತರಾಷ್ಟ್ರಶ್ಚ ಯುತ್ಸುರ್ ಗೌತಮೋ ಯಥ ಇವರೆಲ್ಲರೂ ವೃಕೋದರಶ್ಚ ಗೌತಮ ಯಮವು ಅಂದರೆ ಭೀಮ, ನಕುಲ ಸಹದೇವರು, ವೃಕೋದರೋ ಧೌಮ್ಯಶ್ಚ ಧೌಮ್ಯ ಇವರ ಪುರೋಹಿತರು. ಸ್ತ್ರೀಯೋ ಮತ್ಸ್ಯ ಸುತಾದಯ ಮಿಕ್ಕ ಮತ್ಸ್ಯನ ಇವರು. ನಸೇಹಿ ರೇದು ಮುಹ್ಯಂತೋ ವಿರಹಂ ಶಾರಂಗಧನ್ವನಃ. ಈಗ ಕೃಷ್ಣ ಹೋಗ್ತಾ ಇದ್ದಾನೆ ಅಂದರು, ಆ ಯೋಚನೆ ಬಂದರೆ ಸಾಕು, ಆ ವಿರಹ ಅವರಿಗೆ ತಾಳಕ್ಕಾಗ್ತಾ ಇಲ್ಲ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸತ್ಸಂಗಾನ್ ಮುಕ್ತ ಸಂಗೋ ಹಾತುಂ ನೋತ್ಸಾಹತೆ ಬುಧ ಎಂದು ಒಳ್ಳೆಯ ನೀತಿ ಮಾತು ಹೇಳ್ತಾನೆ ನೋಡಿ. ಯಾರಿಗೇ ಆಗಲಿ, ಸತ್ಸಂಗದಲ್ಲಿ ಇದ್ದಾಗ ನಮ್ಮ ಮನಸ್ಸು ಶಾಂತವಾಗ್ತದೆ, ನಮಗೆ ಸದ್ಬುದ್ಧಿ ಹುಟ್ಟುತ್ತದೆ. ಸತ್ಸಂಗದಲ್ಲಿರುವಾಗ ನಮಗೆ ಸತ್ಕರ್ಮ ಮಾಡಬೇಕೆನಿಸುತ್ತದೆ, ನಾವು ಕೆಟ್ಟ ಬುದ್ಧಿ ಬರಲ್ಲ. ಬಂದರೆ ಅವರ ಅನುಗ್ರಹದಿಂದ ತಕ್ಷಣವೇ ಅವರು ನಿಲ್ಲಿಸಿಬಿಟ್ಟು ಅದೆಲ್ಲ ಇದು ಮಾಡು ಎಂದು ಹೇಳ್ತಾರೆ. ಅವರು ಹೇಳಿದ್ದೆ ಎಂದು ನಾವು ಸರಿಯಾದ ಯೋಚನೆ ಮಾಡ್ತೀವಿ, ಸರಿಯಾದ ಮಾತಾಡ್ತೀವಿ, ಸರಿಯಾದ ಕೆಲಸ ಮಾಡ್ತೀವಿ. ಅಂದರೆ ಧಾರ್ಮಿಕ ಕೆಲಸ, ಧಾರ್ಮಿಕ ಮಾತು, ಧಾರ್ಮಿಕ ಯೋಚನೆ. ಹಾಗೆ ಒಂದೆರಡು ದಿವಸ, ನಾಲ್ಕು ದಿವಸ, ವಾರ ದಿವಸ ಜೀವಿಸಿದ್ದರೆ ನಮ್ಮ ಮನಸ್ಸೇ ನಮಗೆ ಆನಂದವಾಗ್ತದೆ, ನಮಗೆ ಆಶ್ಚರ್ಯವಾಗ್ತದೆ. ಯಾವುದು ತಪ್ಪು ಮಾಡಲ್ಲ. ಸತ್ಸಂಗ ಅವರು ಮಹನೀಯರ ಸನ್ನಿಧಿಯಲ್ಲಿ ಎಲ್ಲ ಕರೆಕ್ಟ್ ಮಾಡಿಸ್ತಾರೆ. ನಮಗೆ ಮನಸ್ಸು ಸಮಾಧಾನವಾಗಿರುತ್ತದೆ, ಪ್ರಸನ್ನವಾಗಿರುತ್ತದೆ, ಆನಂದವಾಗಿರುತ್ತದೆ. ಏಕೆಂದರೆ ಅವರು ಧರ್ಮಸಮ್ಮತವಾದೇ ಮಾಡಿಸ್ತಾರೆ. ಅಂಥ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಾವು ಧರ್ಮಕ್ಕೆ ಅನುಗುಣವಾಗಿ ಜೀವಿಸುತ್ತಾ ಸಮಾಧಾನದಿಂದ ಆನಂದವಾಗಿದ್ದೇವೆ. ಈಗ ಕೃಷ್ಣ ಹೋಗ್ತಾ ಇದ್ದಾನೆ, ನಮ್ಮ ಬುದ್ಧಿ ಯಾವ ಸೈಡ್ ಹೋಗುತ್ತದೆ, ಏನು ಕೆಟ್ಟ ಮಾಡ್ತೀವೋ, ರಾಗ ದ್ವೇಷ ಕೋಪ ಎಲ್ಲ ಮಾಡ್ಕೊಳ್ತೀವಿ. ಮಾಡಿದರೆ ನಮಗೆ ಹೇಳುವರು ಯಾರು? ಸತ್ಸಂಗ ಇರಬೇಕೇ, ಮಹನೀಯರ ಸನ್ನಿಧಿ ಅದು ಅವರಿಗೆ ಬೇಗ. ಸತ್ಸಂಗಾತ್ ಮುಕ್ತ ದುಸ್ಸಂಗ, ಸತ್ಸಂಗದಿಂದ ದುಃಖವನ್ನು ಬಿಟ್ಟು ಜೀವಿಸಿರುವ ಪಾಂಡವರು. ಹಾತುಂ ನೋತ್ಸಾಹತೆ ಕೀರ್ತ್ಯಮಾನಂ ಯಶೋ ಸಕೃದಾಕರ್ಣ್ಯ ರೋಚನ. ಅತ್ಯಂತ ರೋಚಕವಾಗಿರುವ ಭಗವಂತನ ಕೀರ್ತಿ, ಭಗವಂತನ ಮಹಿಮೆ. ಅಂಥ ಭಗವಂತ, ಯಾವ ಭಗವಂತನನ್ನು ಕೇಳಿದರೆ ಸನ್ನಿಧಿಯಲ್ಲಿ ನಮಗೆ ಆನಂದವಾಗ್ತದೋ ಆ ಭಗವಂತವನ್ನು ಬಿಡಬೇಕೆನ್ನುವುದು ಯಾರಿಗಿಷ್ಟವಾಗ್ತದೆ? ಯಾರಿಗಿಷ್ಟವಿಲ್ಲ. ಯಾರಂದರೆ ಸಜ್ಜನರಿಗೆ. ಯಾರಿಗೆ ಪಾಪನೇ ಹೆಚ್ಚು ಮಾಡಬೇಕನ್ಸುತ್ತದೆ, ಸತ್ಸಂಗ ನೋಡಿದರೆ ಬಾ ಇವರ ಸನ್ನಿಧಿಯಲ್ಲಿ ನಮಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ನಮಗೆ ಫ್ರೀಯಾಗಿ ಇರೋಕ್ಕಾಗಲ್ಲ, ಅದರಿಂದ ಗುರುಗಳ ಸನ್ನಿಧಿ ಸಾಕು ಹೋಗ್ಬಿಡ್ತೀವಿ ಅಂತ. ಏಕೆ ಇಲ್ಲೇ ಇದ್ದರೆ ನಾವು ಹೀಗೆ ಇರಬೇಕು, ಏನೇನೋ ಮಾತಾಡಬಾರ್ದು, ಏನೇ ಇರಬಾರ್ದು, ನಾವು ಸ್ವಲ್ಪ ಹೆದರ್ಕೊಂಡಿರಬೇಕು. ಏಕೆ ನಾವು ಅಲ್ಲಿ ಹೋದರೆ ಯಾರನ್ನು ಬೈಯಬಹುದು, ಏನಾದರೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಹುದು. ಅಯ್ಯೋ ದೊಡ್ಡವರ ಸನ್ನಿಧಿಯಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ, ನಾವು ಜಪಾನವಾಗಿ ಸತ್ಯನ ಹೇಳಬೇಕು ಅಲ್ಲ. ಅವ್ರಿಗೆ ಏನನಿಸುತ್ತದೆ? ಸತ್ಸಂಗತ್ಯ ಒಂದು ಕಟ್ಟುಪಾಠ ಆಗ್ತದೆ ಅಲ್ಲ, ಹಿಡಿದಂತೆ ಆಗುತ್ತದೆ ನಮಗೆ. ಸಜ್ಜನರಿಗೆ ನಮಗೆ ಸನ್ನಿಧಿಯಲ್ಲಿ ಸತ್ಸಾಂಗತ್ಯದಲ್ಲಿ ನಮಗಿನ್ನೂ ಆನಂದವಾಗ್ತದೆ ಅಲ್ಲವೇ. ನಮ್ಮಿಂದ ಯಾರೂ ಬಲಾತ್ಕಾರದಿಂದ ಸುಳ್ಳು ಹೇಳುವಕ್ಕೆ ಪ್ರಯತ್ನ ಮಾಡಲ್ಲ. ಏನೋ ಸುಳ್ಳು ಹೇಳಬೇಕಾದರೆ ನೋಡಿ, ಕೆಲವೊಮ್ಮೆ ಸಜ್ಜನರಿರ್ತದೆ, ಅವರು ಏನೋ ತೊಂದರೆ ಕೊಡ್ತಾ ಇದ್ದಾರೆ ಮೋಸಗಾರರು, ಅವಾಗ ಏನು ಮಾಡ್ತೀವಿ? ಸಜ್ಜನರು ಅಲ್ಲ, ಆದರೂ ನೀವು ಧರ್ಮಕ್ಕೋಸ್ಕರ ಸಹಿಸ್ಕೋ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಹೀಗೆ ಸಹಿಸ್ಕೋ ಎಂದು ಏನೋ ಉಪಾಯ ಹೇಳಿ ಹಾಗೆ ಜೀವಿಸುವಂತೆ ಮಾಡ್ತಾರೆ. ಸಜ್ಜನರ ಸನ್ನಿಧಿ ಇದ್ದರೆ ನಮಗೆ ಕೆಟ್ಟದು ಮಾಡುವಕ್ಕೆ ಪ್ರೇರಣೆ ಸಿಗಲ್ಲ, ಬಲಾತ್ಕಾರ ಇರಲ್ಲ. ಆದರೆ ಇವರಿಗೆ ಅದೇ ಬುದ್ಧಿ ಇದ್ದರೆ ಅಪ್ಪ ಇವರ ಸನ್ನಿಧಿಯಲ್ಲಿ ಇರುವುದು ಕಷ್ಟ, ಅದರಿಂದ ನಾವು ಹೋಗ್ತೀವಿ ಸಾಕು ಎಂದು ಹೇಳ್ತಾರೆ. ಅಲ್ಲಿ ಅಲ್ಲಿ ಹೋದರೆ ನಾವು ಏನಾದರೂ ತಿನ್ನಬೋದೇನು, ಇಲ್ಲಿ ಅದು ತಿನ್ನೋಕ್ಕಾಗಲ್ಲ, ಇದು ತಿನ್ನೋಕ್ಕಾಗಲ್ಲ, ಇದೇ ತಿನ್ನಬೇಕು. ಬಾಯಿಗೆ ಕಂಟ್ರೋಲ್, ಇಂದ್ರಿಯಕ್ಕೆ ಕಂಟ್ರೋಲ್, ಮನಸ್ಸಿಗೆ ಕಂಟ್ರೋಲ್, ಅವರಿಗೆ ಅತಿ ಆಗುತ್ತದೆ. ಏಕೆ? ಕೆಟ್ಟ ಬುದ್ಧಿಗೆ ಇಂದ್ರಿಯ ನಿಗ್ರಹವೇ ದುಃಖ ಅನಿಸುತ್ತದೆ. ಸಜ್ಜನರಿಗೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಬೇಕು, ಆದರೆ ನಮ್ಮ ಕೆಟ್ಟ ಸಂಸ್ಕಾರಗಳಿಂದ ನಿಗ್ರಹ ಆಗುತ್ತಾ ಇಲ್ಲ. ಸಜ್ಜನರ ಸನ್ನಿಧಿ ಇದ್ದರೆ ನಮಗೆ ನಿಗ್ರಹ ಆಗುತ್ತದೆ, ಅವರಿಗೆ ಸಂತೋಷವಾಗ್ತದೆ. ಯಾರಿಗೆ ನಿಗ್ರಹ ಬೇಕು, ತಾನು ತಾನು ನಿಗ್ರಹ ಮಾಡಿಕೊಳ್ಳೋಕ್ಕಾಗಲ್ಲವೋ, ವ್ಯತ್ಯಾಸ ಗೊತ್ತಾಯ್ತಾ? ನಿಗ್ರಹ ಬೇಕು, ಏನೋ ಕೆಟ್ಟ ಯೋಚನೆಗಳು ಬರುತ್ತಾ ಇದೆ, ಬಾಯಿ ಏನೋ ಜಾರಿ ಬಿಟ್ಟು ಏನೇನೋ ಕೆಟ್ಟದ್ದು ಹೇಳ್ತಾ ಇದೆ, ಕೈ ಆಲಿಸೋ ಮಾಡತಕ್ಕದ್ದೇನೋ ಮಾಡ್ತಾ ಇಲ್ಲ, ಮಾಡ್ತೀನಿ ಮಾಡ್ತೀನಿ ಎಂದು ಬಿಡುತ್ತದೆ. ಸರಿಯಾದ ಸಮಯಕ್ಕೆ ಸರಿಯಾದ ಕರ್ಮ ಮಾಡ್ತಾ ಇಲ್ಲ, ಮಾಡಬೇಕನಿಸುತ್ತಾ ಇದೆ, ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸು ಏನೋ ಏನೋ ತಳ್ಳಿ ತಳ್ಳಿ ಮಾಡಿಸ್ತಾ ಇದೆ, ಕೆಟ್ಟ ಸಂಸ್ಕಾರಗಳು. ಅವಾಗ ಏನು ಮಾಡಬೇಕು? ಸತ್ಸಂಗದಲ್ಲಿದ್ದರೆ ಅವರ ಸನ್ನಿಧಿಯಿಂದ ನಮಗೆ ನಿಗ್ರಹ ಬಂದು ಸರಿಯಾದ ಸಮಯಕ್ಕೆ ಸರಿಯಾದ್ದೇ ಮಾತಾಡ್ತೀವಿ, ಸರಿಯಾದ್ದೇ ಹೇಳ್ತೀವಿ, ಸರಿಯಾದ ಯೋಚನೆ. ಹಾಗೆ ಕೆಲವು ದಿವಸ ಇದ್ದರೆ ಅಬ್ಬ ಇವರ ಸನ್ನಿಧಿಯಲ್ಲೇ ಇರಬೇಕು, ಮತ್ತೆ ನಾನು ದೂರವಾಗಿದ್ದರೆ ಏನಾಗುತ್ತದೆ ಎಂದು ಭಯ. ಏಕೆ? ಮತ್ತೆ ನನ್ನ ಬುದ್ಧಿ ಬಂದುಬಿಡ್ತದೆ, ನನ್ನ ಬುದ್ಧಿ ಎಲ್ಲೆಲ್ಲೋ ಎಳೆದು ಬಿಡ್ತದೆ, ಆಯ್ತು ತಪ್ಪೇ ಮಾಡಿಬಿಡ್ತದೆ. ಈಗ ಒಂದು ಸಲ ತಪ್ಪು ಮಾಡಿದರೆ ಮತ್ತೆ ಇನ್ನೊಂದು ಇನ್ನೊಂದು ಮಾಡಿಸ್ತದೆ, ಮಾಡಿಸ್ತು ಮನಸ್ಸು ಮುರಿದು ಹೋಗ್ತದೆ, ಏನೋ ದುಃಖ ಎಲ್ಲ ಎಲ್ಲ ಶುರುವಾಗ್ತದೆ, ಬೇಜಾರು ದುಃಖ ಎಲ್ಲ ಶುರುವಾಗ್ತದೆ. ಅದಕ್ಕಾಗಿ ಸಜ್ಜನರಿಗೆ ನಿಗ್ರಹ ಬೇಕೆನ್ನುವವರಿಗೆ ಸತ್ಸಾಂಗ್ಯ ಅಮೃತ ತುಲ್ಯ. ಸಜ್ಜನರ ಸನ್ನಿಧಿಯಲ್ಲಿದ್ದರೆ ನಮಗೆ ಆನಂದವಾಗ್ತದೆ.
ದುರ್ಜನರಿಗೆ ಇನ್ನೊಬ್ಬರನ್ನು ರ್ಯಾಗಿಂಗ್ ಮಾಡಬೇಕು, ಕೆಟ್ಟದ್ದು ಮಾಡಬೇಕು, ಮೋಸು ಮಾಡಬೇಕು, ಏನೇನು ಮಾಡಬೇಕು, ಅಧರ್ಮ ಅಧರ್ಮನೇ ಮಾಡಬೇಕು ಅಂಥವರಿಗೆ ಸಜ್ಜನ ಸಾಂಗತ್ಯವಿದ್ದರೆ ಭಾಳ ಹೆಚ್ಚಿನ ಕಟ್ಟುಪಾಟಿದೆ. ಇದು ಬೇಡ, ನಾವು ನಮಗೆ ಫ್ರೀ ಆಗಿರ್ತೀವಿ. ಅಲ್ಲಿ ಹೋದರೆ ನಾವು ಫ್ರೀ ಆಗಿರ್ತೀವಿ. ಅಲ್ಲಿ ಫ್ರೀ ಅಂದರೆ ಏನು? ಪಶುಗಳ ಹಾಗೆ, ಪ್ರಾಣಿಗಳ ಹಾಗೆ ಜೀವಿಸ್ತೀವಿ ಅಂತ ಅರ್ಥ ಅಲ್ಲದೆ. ಫ್ರೀ ಅಂದರೆ ಏನು? ಅಷ್ಟೇ, ಅವರಿಗೆ ಸತ್ಸಾಂಗತ್ಯ ಅಡ್ಡಿ ಅನಿಸುತ್ತೆ. ಪಾ, ಇವರ ಸನ್ನಿಧಿ ಅದು ಮಾಡಬಾರ್ದು, ಇದು ಮಾಡಬಾರದು, ಇಷ್ಟೊತ್ತಿಗೆ ಇದು ಮಾಡಬೇಕು, ಇಷ್ಟೊತ್ತಿಗೆ ಇದು ಮಾಡಬೇಕು. ಇವನ್ನು ಬಾಯಿಗೆ ಕಂಟ್ರೋಲು, ಕೈಗೆ ಕೈಕಾಲಿಗೆ ಕಂಟ್ರೋಲು, ಮನಸ್ಸಿಗೆ ಕಂಟ್ರೋಲು. ಅವ್ರಿಗೆ ಕಷ್ಟದ ಅನಿಸುತ್ತದೆ. ಏನಾದರೂ ಮಾಡು, ಕುಡಿಯು, ತಿನ್ನು, ಏನಾದರೂ ಮಾಡು. ಬೈಯು, ಅವ್ರು ನಿನ್ನನ್ನು ಬೈಯುತ್ತಾನೆ, ನೀವು ಅವರನ್ನು ಬೈಯೋ, ಅವ್ರು ನಿನ್ನನ್ನು ಹೊಡೆಯುತ್ತಾನೆ, ನೀವು ಅವರನ್ನು ಹೊಡೆಯು, ಬೇಜಾರು ಮಾಡು, ಮನೆಗೆ ಬಾ, ಬೇಜಾರು ಮಾಡಿಕೊಂಡು ಮನೆಗೆ ಬಾ, ಮನೆಯವರಲ್ಲಿ ಇವರನ್ನು ಬೈಯು. ಆಯಿತು, ನಡೆಯುತ್ತೆ. ಇದೇ ಜೀವನ. ಪಶುಗಳ ಹಾಗೆ, ಪ್ರಾಣಿಗಳ ಹಾಗೆ ಜೀವಿಸ್ತಾರೆ ಅಲ್ಲ, ಅದೇ ಜೀವನ ಜನರು. ಸತ್ಸಾಂಗತ್ಯ ಬೇಡ ಅಂತ. ಅದಕ್ಕಾಗಿ ಇವರು ಹೇಳ್ತಾ ಇದ್ದಾರೆ, ನಾವೆಷ್ಟೊತ್ತು ಕೃಷ್ಣನ ಸನ್ನಿಧಿಯಲ್ಲಿದ್ದೀವಿ, ಇಷ್ಟು ಜನರು ನಮಗೆ ಬೇಜಾರಿಲ್ಲ, ಏಕೆ ಕ್ಷಮಾ ಬೇಗ ಬಂತು. ಆ ಹಿಂದಿನ ದುರ್ಯೋಧನ ಮಾಡಿರುವ ಕೆಟ್ಟ ಬುದ್ಧಿ ಎಲ್ಲ ನಮಗೆ ಕ್ಷಮಾ ಬೇಗ ಬಂತು. ಸದ್ಬುದ್ಧಿ, ಒಳ್ಳೆಯ ಯೋಚನೆಗಳು, ಸರಿಯಾದ ಸಮಯ ಕೇಳುವುದು, ಸ್ನಾನ ಅನುಷ್ಠಾನ ಮಾಡಿಕೊಳ್ಳುವುದು, ಆ ಇನ್ನೊಬ್ಬರಿಗೆ ಪ್ರೀತಿಯಿಂದ ನೋಡುವುದು, ತ್ಯಾಗ ಮಾಡುವುದು, ಇದೆಲ್ಲ ಸರಿಯಾದ ಸದಾಚರಣ, ಸದಾಚಾರ, ಧರ್ಮ ಬುದ್ಧಿ, ಧರ್ಮ ಭಾವನ, ಧರ್ಮ ಆಚರಣೆಗಳು, ಬಾಯಿ ಎಲ್ಲ ಕೃಷ್ಣನ ಸನ್ನಿಧಿಯಲ್ಲಿ ನನಗೆ ಬರುತ್ತಿತ್ತು. ಕ್ಷಣ ಕ್ಷಣ ಕೃಷ್ಣನ ದರ್ಶನ ಆಗುತ್ತಿತ್ತು, ಮನಸ್ಸಿಗೆ ಆನಂದವಾಯಿತು. ಅವರು ಹೋದ ನಂತರ ಬುದ್ಧಿ ಅದು ಇರುತ್ತದೋ ಜಾರಿ ಹೋಗುತ್ತದೋ ಭಯ. ಅದಕ್ಕಾಗಿ ಅಯ್ಯೋ, ಕೃಷ್ಣನನ್ನು ಬಿಡುವುದಂದರೆ ಮನಸ್ಸಿಗೆ ದುಃಖವಾಗ್ತಾ ಇದೆ. ಪಾಪ ಅವರಿಗೆ ನೋಡಿ, ಇದು ನಿಜವಾದ ದುಃಖ. ಸಜ್ಜನರಿಗೆ ಆಗುವಂಥ ಸತ್ಸಾಂಗತ್ಯ ಬಿಡುತ್ತಾ ಇದೆ ಅಂದರೆ ದುಃಖವಾಗ್ತಾ ಇದೆಲ್ಲ, ಇದು ನಿಜವಾದ ದುಃಖ. ಈ ದುಃಖ ಅರ್ಥ ಮಾಡಿಕೊಳ್ಳತಕ್ಕ. ಪಾಪಾತ್ಮರಿಗೆ ಪಾಪ ಮಾಡುವಕ್ಕೆ ಅವಕಾಶ ಕೊಟ್ಟಿಲ್ಲ ಎಂದು ಬೇಜಾರು ಮಾಡ್ಕೊಳ್ತಾರೆ ನೋಡಿ. ಮೋಸ ಮಾಡುವಕ್ಕೆ, ಕಳ್ಳರಿಗೆ ಕಳ್ಳತನ ಮಾಡುವಕ್ಕೆ ಚಾನ್ಸೇ ಸಿಗಲಿಲ್ಲ. ಎಲ್ಲ ಕಡೆ ಪೊಲೀಸ್ಗಳು ಬಿದ್ದಿದ್ದಾರೆ. ಇವರು ಈ ಗೃಹಸ್ಥರಾದ ಚೆನ್ನಾಗಿ ಏನದು ಬಾಗಿಲು ಚೆನ್ನಾಗಿ ಹಾಕ್ಕೊಂಡು ಏನೇನು ಲಾಕ್ ಮಾಡಿಕೊಂಡು ಕೂತಿದ್ದಾರೆ. ಎಲ್ಲರೂ ಯಾರು ಮೂರ್ಖರಾಗಿ ಅದು ಮರೆತು ಹೋಗಿ ಆದರೂ ಬಾಗಿಲು ತೆಗೆಯಲ್ಲ. ನಮಗೆಲ್ಲ ಯಾರು ಕಳ್ಳತನ ಮಾಡೋಕ್ಕೆ ಸಿಗ್ತಾ ಇಲ್ಲ. ಒಂದು ತಿಂಗಳಾಯಿತು ನಮಗೇನು ಈ ಸಲ ಬಿಸ್ನೆಸ್ಸೇ ಇಲ್ಲ. ಅವ್ರು ಎಷ್ಟು ಬೇಜಾರು ಮಾಡ್ಕೊಳ್ತಾರೆ. ಅವ್ರ ಬೇಜಾರಿಗೆ ನಾವು ಸಹಾನುಭೂತಿ, ಅಯ್ಯೋ ಪಾಪ ನಿಮ್ಗೇನು ಸಿಗ್ತಾ ಇಲ್ಲ ಅಂತ ಸಹಾನುಭೂತಿ ತರಿಸಬೇಕಾ? ಸಹಾನುಭೂತಿ ತರಿಸಬೇಕಾ? ಸಜ್ಜನರಿಗೆ ಸತ್ಸಾಂಗತ್ಯ ಹೋಯಿತು, ನಿಮಗೆ ಭಗವಂತನ ಸನ್ನಿಧಿ, ಮಹಾತ್ಮರ ಸನ್ನಿಧಿ ದೂರವಾಯಿತು ಅಂದರೆ ಅವರ ಪಾಪ ದುಃಖ ಅರ್ಥ ಮಾಡಿಕೊಳ್ಳತಕ್ಕದ್ದು. ಅಲ್ಲಿ ನಿಜವಾದ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಬೇಕು, ನಿಮಗೆ ಮತ್ತೆ ಸತ್ಸಾಂಗತ್ಯ ಸಿಗಲಿ, ಅಟ್ಲೀಸ್ಟ್ ಅವರ ಸ್ಮರಣ ಆಗಲಿರಲಿ, ಆ ಸತ್ಸಾಂಗತ್ಯದ ಸ್ಮರಣ ಇರಲಿ, ನಿಮ್ಮ ಮನಸ್ಸು ನಿಗ್ರಹವಾಗಿರಲಿ, ನಿಮಗೆ ಒಳ್ಳೆಯದಾಗಲಿ ಎಂದು ಮನಸ್ಫೂರ್ತಿಯಾಗಿ ಅಂಥವರನ್ನು ನೋಡಿದರೆ ಆಶೀರ್ವಾದ ಮಾಡಬೇಕನ್ನಿಸುತ್ತದೆ. ಆಶೀರ್ವಾದ ಅಂದರೆ ಶುಭಕಾಮನೆ ಆಗಬೇಕನ್ನಿಸ್ತದೆ. ಇದು ನಿಜವಾದ ಅರ್ಥ ಮಾಡಿಕೊಳ್ಳತಕ್ಕ. ಪಾಪ ಇವರು ನೋಡಿ, ಸಜ್ಜನರು ಶ್ರೀಕೃಷ್ಣಕ್ಕೋಸ್ಕರ ಅವರ ಸನ್ನಿಧಿಯನ್ನು ಕಡೆಗಣಿಸಲಿಲ್ಲ. ನಮ್ಮ ಕೃಷ್ಣ ಇರುತ್ತಾರೆ, ನಮ್ಮ ನೆಂಟರೇ, ನೆಂಟರೆಂದು ನೋಡಲಿಲ್ಲ. ಸಾಕ್ಷಾತ್ ಪರಮಾತ್ಮ ಎಂದು ಭಕ್ತಿಭಾವದಿಂದ ಇದ್ದಾರೆ. ಅಂಥ ಪರಮಾತ್ಮ ತನ್ನ ಹೃದಯಕ್ಕೆ ಅಧಿದೇವತ. ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದರೆ ಹೃದಯವು ಹೇಗೆ ತಳಮಳ ಆಗುತ್ತಾ ಇದೆ. ಬಾ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಾಯಿಂದ ಈಗ ಇನ್ನೂ ಸಲ ಎರಡು ಮೂರು ಸಲ ಹೇಳಿದ್ವಿ, ಇಲ್ಲೇ ಇರಿ, ಇಲ್ಲೇ ಇರಿ, ಬೇಡ ಬೇಡ ಎಂದು. ಈಗ ನಾಲ್ಕನೇ ಸಲ, ಈಗ ಈಗ ಬೇಡ ಅಂದಾಗ ಸರಿಯಾಗಿರಲ್ಲ. ನಾವು ಭಗವಂತನು ನಮಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರಲ್ಲ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವು ಹೋಗಬೇಡಿ ಅಂದರೆ ನಾವು ಅಳುತ್ತಾ ಇದ್ದರೆ ಅರ್ಥ ಮಾಡಿಕೊಂಡು ಇದ್ದರು. ಮೂರು ಸಲ ಆದ ನಂತರ ಮತ್ತೆ ನಾಲ್ಕನೇ ಹೆಸರನ್ನು ಇಲ್ಲೇ ಇರಿ ಅಂದರೆ ಈಗ ನಮ್ಮ ಮಾತಿಗೆ ಬೆಲೆ ಹೋಗುತ್ತದೆ ಅಲ್ಲವೇ? ನಾವು ಅತಿಯಾಗಿ ಡಿಮ್ಯಾಂಡ್ ಮಾಡಿದ್ದರೂ ಅದು ಅರ್ಥವಿಲ್ಲ, ಅದರಿಂದ ಹೇಳೋಕ್ಕಾಗಲ್ಲ. ಆದರೆ ಕೃಷ್ಣ ಮಾತ್ರ ಹೋಗ್ತಾ ಇದ್ದರೆ ಮುಖವೆಲ್ಲ ನೋಡಬೇಕು, ಎಲ್ಲರ ಪಾಪ ಬೇಜಾರು. ಈ ಬಾಜಾರು, ಈ ಬೇಜಾರು ಆಗುವುದು ನಿಜವಾಗಿ ಹೃದಯದ ಭಕ್ತಿಯಿಂದ, ಭಕ್ತಿಯಿಂದ ಆಗುವ ಬೇಜಾರು. ಇದು ವಿರಹ, ಇದು ಲೌಕಿಕರ ಸ್ವಾರ್ಥ. ಸ್ವಾರ್ಥ ಸಿಗದೇ ಇರುವಾಗ ಬೇಜಾರಾಗ್ತದೆ ನೋಡಿ, ಆ ಬೇಜಾರಲ್ಲ. ಇದು ನಿಸ್ವಾರ್ಥವಾದ ಭಕ್ತಿಯಿಂದ, ಪ್ರೀತಿಯಿಂದ, ಶರಣಾಗತಿಯಿಂದ ಇದ್ದಾರೆ. ಆ ಶರಣಾಗತಿ ಭಾವದಲ್ಲಿರುವವರೆಗೆ ಭಗವಂತ ದೂರವಾಗ್ತಾ ಇದ್ದರೆ ಹೃದಯಕ್ಕೆ ನಿಜವಾಗಿ ದುಃಖವಾಗ್ತಾ ಇದೆ. ಅದಕ್ಕಾಗಿ ಇವರು ವರ್ಣನ ಮಾಡ್ತಾರೆ. ಸತ್ಸಂಗಾನ್ ಮುಕ್ತ ದುಸ್ಸಂಗ ಹಾತುಮ್ನೋತ್ಸಹತೆ ಬುಧ ಕೀರ್ತ್ಯಮಾನಂ ಯಶೋ ಯಶ ಸಕೃದಾ ಕರ್ಣ್ಯನೋಚನ. ಭಗವಂತನ ಕೀರ್ತಿ ಮಹಿಮೆ ಒಂದು ಸಲ ಕೈಯಲ್ಲಿ ಬಿದ್ದರೆ ಅದೇ ಕೇಳಬೇಕು, ಅದೇ ಕೇಳಬೇಕು, ಭಗವಂತನ ಮಹಿಮೆ ಅನಿಸುತ್ತದೆ. ಅದು ನಿಜವಾದ ಸಾತ್ವಿಕ ಪ್ರೀತಿ, ಸಜ್ಜನರ ಪ್ರೀತಿ. ಅದು ನಿಜವಾದ ಹೃದಯ. ಆ ಹೃದಯಕ್ಕೆ ಆಗುವ ಸಮಾಧಾನ ನಿಜವಾದ ಸಾತ್ವಿಕ ಸಮಾಧಾನ. ಅಯ್ಯೋದು ಹೋಗುತ್ತಾ ಇದೆ, ಆವಾಗ ಆಗ್ರಹ ಮಾಡಬಾರ. ಈ ಕಾಲದಲ್ಲಿ ನಮಗೆ ಪರಿಚಿತವಿದ್ದಾನೆ, ಮಹನೀಯರಾಗಲಿ, ಗುರುಗಳಾಗಲಿ, ಅಥವಾ ದೊಡ್ಡವರು ಪರಿಚಯವಿದ್ದರೆ ಸಾಕು, ನೀವು ಬೇಡ ಇರಿ ಎಂದು ಹೇಳ್ತಾರೆ. ಪರಿಚಯವನ್ನು ಸುಮ್ಮ ಸುಮ್ಮನೆ ಬಳಸಿಕೊಳ್ಳಬಾರದು. ದೊಡ್ಡವರು ಅವರ ಆಜ್ಞೆ, ನಾವು ಶರಣಾಗತರಾಗಿ ಬೇಡಿಕೊಂಡರೆ ನಮ್ಮ 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 ಆಸೆ, ನಮ್ಮ ಬಯಕೆ ನಿಜವಾಗಿ ಪೂರೈಸತಕ್ಕದ್ದಾದರೆ ಅವರೇ ಅನುಗ್ರಹ ಮಾಡ್ತಾರೆ. ಇಲ್ಲದಿದ್ದರೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ, ನಮಗೆ ಸಾಧನ ಮಾಡಲಿಕ್ಕೆ ಅವರು ಬೇರೆ ಲೋಕಾನುಗ್ರಹ ಮಾಡುವ ಕೆಲಸ ಇದೆ. ಶ್ರೀಕೃಷ್ಣ ಹೋಗ್ತಾರೆ.
ಪರಿಚಯವಿದೆ ಎಂದು ಚಿಕ್ಕ ಚಿಕ್ಕ ಕೆಲಸಕ್ಕೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅದು ಮಾಡಿ ಇದು ಮಾಡಿ ಪರಿಚಯವಿದ್ದರೆ ಸಾಕು ಸುಮ್ಮನೆ ಸುಮ್ಮನೆ ಬಳಸ್ಕೊಳ್ತಾ ಇದ್ದಾರೆ. ಹಾ, ನೋಡಿದ್ದೀನಿ ಕೆಲವರನ್ನು, ಅವರು ದೊಡ್ಡ ದೊಡ್ಡ ಗುರುಗಳು. ಪರಿಚಯವಿದ್ದರೆ ಸಾಕು, ಯಾರೋ ಬಂದರು ಅದಕ್ಕೆ ಇವರಿಗೆ ಪ್ರಸಾದ ಕೊಡಿ ಇವ್ರಿಗೆ ಇದು ಕೊಡಿ ಅಂದರೆ, ಅವರು ಮುಗಿಯಿತು ಎದ್ದು ಹೋಗ್ತಾ ಇದ್ದಾರೆ ಬೇರೆ ಕಾರ್ಯಕ್ರಮ ಇದೆ ಎಲ್ಲರೂ ಯಾರೋ ಬರ್ತಾ ಇದ್ದಾರೆ ಅಂದರೆ ಅವರನ್ನು ಕರೆದು ಇವರು ಈಗ ಬಂದರು ಇವರಿಗೆ ಪ್ರಸಾದ ಕೊಡಬೇಕು ಮರೆತು ಹೋಗಿದ್ದರು ಕೊಡು. ನನಗೆ ಅನಿಸಿತು ಏನನ್ಕೊಳ್ತಾ ಇದ್ದೀರಿ, ಶ್ರೀಕೃಷ್ಣ ಅಂದರೆ ಯಾರೋ ಮಹನೀಯರು ಕಂಡು ಬಂದರೆ ನಿಮ್ಮ ಮನೆಯ ನೆಂಟರು ಅಂದ್ಕೊಂಡಿದ್ದೀರಾ, ಯಾರು ಸುಮ್ಮನೆ ಕರೆದು ಏನಾದರೂ ಕೆಲಸ ಮಾಡಿಸ್ಬೋದು. ನೀವು ಲೇಟಾಗಿ ಬಂದರೆ ಪರವಾಗಿಲ್ಲ, ಅವರು ಹೋಗ್ತಾ ಇದ್ದಾರೆ ಕಂಡು ಬಂದರಲ್ಲ, ಇಲ್ಲೇ ನಮಸ್ಕಾರ ಮಾಡ್ಕೋ ಸಾಕು ನಿಮಗೆ ಆಶೀರ್ವಾದ ಬರುತ್ತೆ. ಅದಿರಬೇಕೇ ಹೊರತು ಲೌಕಿಕರಾಗಿ ನೋಡಬಾರದು. ಯಾರು ಬಂದು ನಮಗೆ ಒಂದು ಸಲ ಹೇಳಿ ಕೇಳಿದ್ದರು, ಶೃಂಗೇರಿ ಶಂಕರಾಚಾರ್ಯ ದರ್ಶನಕ್ಕೆ ಹೋಗಿದ್ದೇವೆ, ಅವ್ರು ನಮ್ಮನ್ನು ನೋಡುತ್ತಾನೆ ಇಲ್ಲ, ನಮಸ್ಕಾರ ಮಾಡಿದ್ದೀವಿ ನಮ್ಮನ್ನು ನೋಡ್ತಾನೆ ಇಲ್ಲ, ಇದೇನು ಆಚಾರ್ಯರು ಹೀಗೆ ಮಾಡ್ತಾರೆ ಅಂತ ಒಬ್ಬ ಹೆಂಗಸರು ಹೇಳ್ತಾ ಇದ್ದರು. ಅವರು ಪಕ್ಕ ಕುಳಿತಿರುವ ಪತಿ ಹೇಳ್ತಾರೆ, ಏ ದೊಡ್ಡವರನ್ನು ಹಾಗೆ ಆಕ್ಷೇಪ ಮಾಡಬಾರದು ಸುಮ್ಮನಿರೋ ಎಂದು ಹೇಳಿದೆ. ನಾನು ಹೇಳಿದ್ದೀನಿ ಅವ್ರ ಮನಸ್ಸಿನಲ್ಲಿ ಭಾವ ಇದೆ ಅರ್ಥವಾಯಿತು, ಒಂದು ಅರ್ಥ ಮಾಡಿಕೊಳ್ಳಬೇಕು ನೀವು, ಮಹನೀಯರು ಶರೀರವಲ್ಲ ಶರೀರವನ್ನು ದಾಟಿ ಇರುತ್ತಾರೆ, ಆದ್ದರಿಂದ ನೀವು ಅವರು ಈ ಕಣ್ಣಿನಿಂದಲೇ ನೋಡಬೇಕು ಎಂದಲ್ಲ, ಅವರ ಹೃದಯದ ದೃಷ್ಟಿ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ. ಯಾರ್ಯಾರು ನಮಸ್ಕಾರ ಮಾಡ್ತಾರೋ ಅವರ ಹೃದಯದ ಆಶೀರ್ವಾದ ನಿಮಗೆ ಇರುತ್ತದೆ, ನಿಮಗೇನು ಚಿಂತೆ ಇಲ್ಲ. ಅವರ ಕಣ್ಣಿನಿಂದಲೇ ನೋಡಬೇಕು, ಬಾಯಿಯಿಂದಲೇ ಮಾತಾಡಿಸಬೇಕು, ಕೈಯೇ ಎತ್ತಬೇಕೆಂದೇನಿಲ್ಲ, ಕೈ ಎತ್ತದಿದ್ದರೂ ಪರವಾಗಿಲ್ಲ, ನೀವು ನಮಸ್ಕಾರ ಮಾಡಿಕೊಂಡು ಸಾಕು, ಅವರ ಶರೀರಕ್ಕೆ ದಾಟಿ ಹೃದಯ ಇರುತ್ತದೆ, ಆ ಹೃದಯದಿಂದ ನಿಮಗೆ ಆಶೀರ್ವಾದ ಬರ್ತಾನೆ ಇರ್ತದೆ. ಬೇಜಾರು ಮಾಡ್ಕೊಳ್ಳೋದ ಓವರ್ ಅರ್ಥ ಮಾಡ್ಕೊಂಡು ಅದು ನೀವು ದೂರ ಅಷ್ಟೇ ಅಲ್ಲ, ಇಲ್ಲಿಂದಲೇ ಮಾಡಿ ಆಚಾರ್ಯರಿಗೆ, ಶೃಂಗೇರಿ ಆಚಾರ್ಯ ನೀವು ಇಲ್ಲಿಂದಲೇ ಅವ್ರು ನಮ್ಮ ಅವ್ರ ಫೋಟೋ ಇಟ್ಕೊಂಡು, ಫೋಟೋ ಇಲ್ಲದಿದ್ದರೂ ನೀವು ಕಣ್ಣಿನಲ್ಲಿ ನಮಸ್ಕಾರ ಮಾಡ್ಕೊಂಡು ನೆನಪಿಟ್ಕೊಂಡು ನಮಸ್ಕಾರ ಮಾಡಿ ಅವರಿಗೆ ತಲುಪುತ್ತದೆ ಆಶೀರ್ವಾದ ಬರ್ತದೆ. ಅವ್ರ ಕಣ್ಣಿನಿಂದಲೇ ನೋಡಬೇಕು, ಬಾಯಿದಿಂದಲೇ ಹೇಳಬೇಕು, ಏನು ವಸ್ತುವೇ ಕೊಡಬೇಕು ಪ್ರಸಾದ ತೀರ್ಥ ಅದೇನು ಬೇಕಾಗಿಲ್ಲ, ಅದು ಇದ್ದರೆ ಒಳ್ಳೆಯದು ಇಲ್ಲದಿದ್ದರೆ ಆಗಲ್ಲ. ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಆಶೀರ್ವಾದಕ್ಕೆ ಈ ದೇಶ ಕಾಲ ಅಡ್ಡಿ ಆಗಲ್ಲ, ಮಹನೀಯರ ಆಶೀರ್ವಾದ ಆಗಿರುತ್ತದೆ ಹೇಳಿದ್ದೆ. ಇದು ಗೊತ್ತಿಲ್ಲದೆ ಏನೇನೋ ತಿಳ್ಕೊಂಡು ಬರ್ತೀವಿ, ಅದಕ್ಕಾಗಿ ಪರಿಚಯವಿದ್ದರೆ ಸಾಕು ಇಲ್ಲಿ ಬನ್ನಿ ನಮ್ಮ ಕೆಲಸ ಇದೆ, ನಿಮ್ಮ ಮನೆಗೆ ನೀವು ಬರಲೇಬೇಕು. ಆಗ್ರಹ ಮಾಡಬೇಡಪ್ಪ ದೊಡ್ಡರ ವಿಷಯದಲ್ಲಿ, ಅವರು ಬರಲ್ಲ ಎಂದು ಆದರೂ ಅವ್ರಿಗೆ ಏನೇ ಬೇರೆ ಕೆಲಸ ಇದೆ ಬರೋಕ್ಕಾಗಲ್ಲ ಹೇಳಿದರೂ ಪರವಾಗಿಲ್ಲ, ಅದೇ ಆಶೀರ್ವಾದ. ಅವರಿಗೆ ತಿಳಿಸಿ ಸಾಕು, ಅವ್ರ ಹೃದಯ ಇರ್ತದೆ ಆಶೀರ್ವಾದ ಮಾಡ್ತಾರೆ. ನೀವು ಆಗ್ರಹ ಮಾಡಿದರೆ ನಿಮ್ಗೆ ಆಶೀರ್ವಾದ ಬರಲ್ಲ, ಆಗ್ರಹ ಮಾಡಬೇಡ. ನೀವು ಭಕ್ತಿಯಿಂದ ಶರಣಾಗತರಾಗಿ ಹೇಳ್ಕೊ, ಅವ್ರು ಅರ್ಥ ಮಾಡ್ಕೊಳ್ತಾರೆ, ನಿಮ್ಗೆ ಯಾವುದು ಬೇಕೋ ಅದು ಕೊಡ್ತಾರೆ. ಕೆಲವೊಮ್ಮೆ ನಿಮಗೆ ಕೊಡದಿದ್ದರೂ ಅನಿಸಿದ್ದರೂ ಅವ್ರಿಗೆ ಇನ್ನೊಂದು ರೂಪವಾಗಿ ನಿಮಗೆ ಆಶೀರ್ವಾದ ಆಗ್ತದೆ. ನಿಮ್ಮ ಮನಸ್ಸು ಶುದ್ಧವಾಗಿಟ್ಕೊ, ಅದು ಮುಖ್ಯ. ಆವಾಗ ಅವ್ರು ಅರ್ಥ ಮಾಡ್ಕೊಂಡು ಹೌದು ಅದು ಸರಿಯಾಗಿದೆ, ಅವರು ಹಾಗೇ ಇರಬೇಕು, ದೊಡ್ಡವರನ್ನ ಹಾಗೆ ಆಕ್ಷೇಪ ಮಾಡಬಾರದು, ಅವರ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಅವರ ದೇಹಕ್ಕೆ ಸೀಮಿತವಾಗಿಲ್ಲ, ಕಣ್ಣಿನಿಂದಲೇ ನೋಡಬೇಕಾಗಿಲ್ಲ ಅವರ ಹೃದಯ ದೃಷ್ಟಿ. ಯಾರ್ಯಾರು ಸಜ್ಜನರು ಸಾಧಕರು ಎಲ್ಲೆಲ್ಲಿರುತ್ತಾರೋ ಇಡೀ ಭಾರತ ದೇಶ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತದೆ, ಏನು ಬೇಜಾರು ಮಾಡ್ಕೊಳ್ಳಬೇಡ ಅದು. ಆದ್ದರಿಂದ ಇವರು ಈಗ ಆಗ್ರಹ ಮಾಡಲಿಲ್ಲ, ಶ್ರೀಕೃಷ್ಣನನ್ನೇ ಸ್ಮರಣದಲ್ಲೇ ಇದ್ದಾರೆ, ಈಗ ಬಾಯಿಯಿಂದ ಏಕೆ ಪರಿಚಯವಿದ್ದಾರೆ ಎಂದು ಸುಮ್ಮ ಸುಮ್ಮನೆ ಇಲ್ಲೇ ಇರು ಹೋಗಬೇಡ ಎಂದು ಆಗ್ರಹ ಮಾಡುವರ. ನಮ್ಮಂಥ ಭಕ್ತರು ಎಷ್ಟೋ ಇರುತ್ತಾರೆ, ದ್ವಾರಕದಲ್ಲಿದ್ದಾರೆ, ಅವರನ್ನು ಅನುಗ್ರಹಿಸಬೇಕು. ದ್ವಾರಕ ದೂರ ಇದ್ದರೂ ನಮ್ಮ ಮೇಲೆ ಪ್ರೀತಿ ಇರುತ್ತದೆ, ನಾವಿಲ್ಲೇ ಸ್ಮರಣ ಮಾಡ್ಕೊಳ್ತಾ ಇದ್ದರೆ ಸಾಕು ನಮ್ಮ ಮೇಲೆ ಅವರ ಆಶೀರ್ವಾದ ಇದೆ. ಇದು ನೆನಪಿಟ್ಟುಕೊಂಡು ಬಾಯಿಯಿಂದ ಏನು ಹೇಳದೆ ಆ ರಥ ಹತ್ತುತ್ತಾ ಇರುವಾಗ ಎಲ್ಲರೂ ಅಲ್ಲೇ ಇದ್ದು ನೋಡ್ತಾ ಇದ್ದಾರೆ. ಟೈಮ್ ಆಯಿತು ಅಲ್ಲವೇ, ಟೈಮ್ ಇಷ್ಟು ಬೇಗ ಆಗಬೇಕು ಆಯಿತು. ಇನ್ನು ದ್ವಾರಕ ಇವರಿನ್ನೂ ಅವರು ಹೊರಡುತ್ತಾ ಇರುವಾಗ ಅಲ್ಲಿರುವ ಜನರು ಹೆಂಗಸರು, ಒಂದೇ ಮಾತು ಹೇಳಿ ಮುಗಿಸ್ತೀನಿ, ನಾಳೆ ಹೇಳ್ತೀನಿ ಚೆನ್ನಾಗಿದೆ. ಹೆಂಗಸರು ಶ್ರೀಕೃಷ್ಣನ ಮಹಿಮೆಯನ್ನು ಹಾಡು ರೂಪವಾಗಿ ಈ ಕಾಲದಲ್ಲಿ ಹೇಳ್ತಾರೆ. ಓದಿದವರೇ ಪದ್ಯಗಳನ್ನು ಹಾಡುಗಳನ್ನು ಬರೆಯುತ್ತಾರೆ ಅಂದ್ಕೊಳ್ತಾರೆ. ನೀವು ಪದ್ಯಗಳನ್ನು ಹಾಡುಗಳನ್ನು ಬರೆಯುವುದಕ್ಕೆ ನಿಮಗೇನು ವಿದ್ಯಾ ಬೇಕಾಗಿಲ್ಲ, ವಿದ್ಯಾಶಿಕ್ಷಣ ಏನು ಬೇಕಾಗಿಲ್ಲ. ಹಳ್ಳಿ ಜನರು ಈಗಿನೂ ಹಳ್ಳಿ ಜನರು ಪದ್ಯಗಳು ಹಾಡುಗಳು ಎಲ್ಲ ಮಾಡ್ತಾರೆ, ಗೊತ್ತಾ, ಮಾಡ್ತಾರೆ, ಈಗಲೂ ಮಾಡ್ತಾರೆ. ಅದಕ್ಕೆ ಒಂದು ದೃಷ್ಟಿ ಬೇಕು, ಭಗವಂತನ ಅನುಗ್ರಹ ಬೇಕು, ಉಪಾಸನ, ಆ ದೃಷ್ಟಿ ಇದ್ದರೆ ಮಾಡ್ತಾರೆ. ಹೆಂಗಸರು ಹಾಡು ತಯಾರು ಮಾಡಿ ಶ್ರೀಕೃಷ್ಣನ ಮಹಿಮೆಯನ್ನು ಕೀರ್ತಿಸ್ತಾ ಇದ್ದಾರೆ. ಅದು ಒಂದೊಂದು ಮಾತು ನೋಡಿದರೆ ಒಂದೊಂದು ವೇದ ಮಂತ್ರ ಹಾಗೆ ಇದೆ. ಹೆಂಗಸರು ಮಾಡುತ್ತಿದ್ದರು ಆ ಕಾಲದಲ್ಲಿ ಹೆಂಗಸರಿಗೆ ಅಷ್ಟು ಬುದ್ಧಿ ಇತ್ತು ನೋಡಿ, ಇಂಥದ್ದು ಬೇರೆ ಕಂಡು ಬರುತ್ತವೆ. ಎಷ್ಟೋ ಸ್ತ್ರೀಗಳ ಹಾಡುಗಳು ಎಂದು ಕೇಳಿದ್ದೀರಾ, ಅಲ್ಲಲ್ಲಿ ಕಂಡು ಬರುತ್ತವೆ, ಅದ್ಭುತವಾಗಿರುತ್ತದೆ. ರಾಮಚಂದ್ರನದು ಕೃಷ್ಣನದು ಇವರೆಲ್ಲರೂ ಸ್ತ್ರೀಗಳು ಸ್ವಯಂ ಮಾಡಿದ್ದೆ, ಅವರೇನು ವಿದ್ಯಾವಂತರಲ್ಲ, ಆದರೆ ಹೃದಯ ಇತ್ತು, ಹೃದಯದಿಂದ ಒಂದು ಕೀರ್ತನೆಗಳು ಹಾಡುಗಳು ಬಂದುಬಿಟ್ಟವು, ಅದರಿಂದ ಭಗವಂತನ ಸ್ತುತಿ ಮಾಡುತ್ತಿದ್ದರು. ಅದು ನಾಳೆ ನೋಡೋಣ. ಅದು ನೋಡಿದ್ದರೆ ಒಂದು ಉಪನಿಷತ್ತು ಮಂತ್ರಗಳ ಹಾಗೆ ಇದೆ. ಆ ಹೆಂಗಸರು ಹೇಳುತ್ತಾ ಇರುವುದು ನೋಡಿದರೆ ಶ್ರೀಕೃಷ್ಣನನ್ನು ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ, ಸಾಕ್ಷಾತ್ ಪರಮಾತ್ಮ ಎಂದು ಅವರಿಗೆ ಗೊತ್ತಾಯಿತು. ಆ ಪರಮಾತ್ಮ ಮಹಿಮೆಯನ್ನು ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ, ಅದೆಲ್ಲ ಒಂದು 5-8 ಶ್ಲೋಕಗಳಿವೆ, ಅದೆಲ್ಲ ಹೇಳುತ್ತಾರೆ. ನಂತರ ರಥ ಹತ್ತಿ ಹೋಗುತ್ತಾನೆ. ಆ ವಿಷಯ ನಾಳೆ ಇಟ್ಕೊಳ್ಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ.